ಆ ಉರ್ಸಿಂಗಿಯ ಯಾರಿಗೆ ಗೊತ್ತು ನೀ ಮರ್ಸಿಂಗಿ ನಿಮಗೆ ಗೊತ್ತಿಲ್ವಾ ಏನೇ ಅಯ್ಯೋ ಮರ್ಸಿಂಗಿ ಅಂತೆ ನಿನ್ನ ತಲೆಲೇ ತಿರುತ್ತೈತಾ ಹೆಂಗೆ इनमे निम्मंत हुडुगुरु गतियल्ल मुगीतु मद्वे ना मुझे आगती गजन गट लईन निंतार हुड़गीर निल्तारे निल्तारे हेग निल्तारे नोड़ती अदे स्वल्प मद्वे मन जग आल सर ऐन समाचार ब्रदर सुंदर नहीं शर्मिष्ट पेपर नोड़ी काफी कुड़ी तव काफी कुड़े कष्ट काफी ना सोम ದೇವರು ಇವಳನ್ನ ನನಗಾಗಿ ಸೃಷ್ಟಿಸಿದಾನೆ ನೋಡ್ತಾ ಇರು ಹಾಗಂತ ಹೇಳ್ಕೊಂಡು ಇಷ್ಟೋ ಜನ ಡಬ್ಬಲ್ ಹೊಡೆದ್ರು ಅಕ್ಕ ಪಾಪ ಇವಳಿಗೆ ಗೊತ್ತೇನೋ ಮಾತಾಡ್ತಾನೆ ನನ್ನ ರತ್ನಳ ಗೆಳತಿ ನನಗೆ ಗೊತ್ತಿಲ್ವೇ ರತ್ನ ಯಾರು ಅವಳೊಬ್ಳು ದೂರ ಸಂಬಂಧಿ ಅವರಿಗೆ ತಬ್ಲಿ ಆ ಶರ್ಮಿಷ್ಠಂಗೆ ಸೇವಕಿ ಸ್ನೇಹಿತೆ ಆ ತಾಯಿ ಅಲ್ಲ ಅವಳೆ ತಾನೆ ಅಲ್ಲ ತಾಯಿ ಸಮಾನ ಅಂದ್ರೆ ಮುಂದೆ ನನ್ನ ಮಗಳಿಗೆ ತಾಗೋಳು ಅಷ್ಟು ಅಡ್ವಾನ್ಸ್ ಇದ್ದೀಯಪ್ಪ ನೀನು ಮದುವೆ ಆಗ್ತೀನಿ ಅಂದಳು ಅಕ್ಕ ಅವಳು ನನ್ನ ನಾನು ಆಗ್ತೀನಿ ಅವರೆಲ್ಲ ನನಗೆ ಗೊತ್ತು ಅಂತ ಮಜ್ಜಾ ಕೇಳಿಲ್ವಾ ಸೋಮ್ ನೀನು ಅತ್ತನ ಕೇಳಿ ಬಿಡ್ತೀನಿ ಅಂತ ಪುನೀತ ಬಂದ್ರೆ ನಾನು ಯಾಕೆ ಇಷ್ಟು ಆಗಲಿ ಬ್ರದರ್ ಕೇಳಿ ತಿಳ್ಕೊಳ್ಳಿ ಅಂತ ಸುಮ್ಮನೆ ಅದೆ ಹೋಗ ಇಲ್ಲಿ ಅಕ್ಕ ನಾನು ಅವಳ ಮದುವೆ ಆಗಲೇಬೇಕು ಚೆನ್ನಾಗಿದೆ ಬಿಡಪ್ಪ ನೋಡಿ ಸರ್ ಇದೆಲ್ಲ ಆಗ ಹೋಗದ ಮಾತು ಹೇಳು ಇನ್ನೇನು ವಿಶೇಷ ಹಣ್ಣಿಂದ ಯಾವಾಗ ಬಂದಿ ಮಾಡಿ ಅವಳನ್ನ ನನಗೆ ಮದುವೆ ಆಗೋಕೆ ಒಪ್ಪಿಸಲೇಬೇಕು ಆಗಲಪ್ಪ ಇವತ್ತು ಮಧ್ಯಾಹ್ನ ನಮ್ಮ ಲೀಗ್ ಮೀಟಿಂಗ್ ಇದೆ ಹೊರಗಡೆ ನಿಂತು ಅವಳ ಆರ್ಭಟ ಕೇಳಿ ನೀನು ಹಾಗೆ ಪಲಾಯನ ಹೊಡಿದೆ ಇದ್ರೆ ಆಮೇಲೆ ನೋಡೋಣ ಹೊರಗಾತ್ನಿಕೊಂಡು ಬರಿ ಕೇಳಬೇಕು ಅಕ್ಕ ಇಬ್ರು ಎರಡು ಸೀರೆ ಒಟ್ಟುಕೊಂಡು ಹಾಲ್ನಲ್ಲಿ ಕೂತ್ಕೊಂಡ್ರೆ ಅವಳು ನೋಡಲೂಬಹುದಲ್ಲ ಹೌದಕ್ಕ ಎರಡು ಒಳ್ಳೆ ಸೀರೆ ಕೊಡ್ಸಾ ಕೊಡು ಹೇಳಪ್ಪ ಬೇಕಾದ್ರೆ ಎರಡೆರಡು ಬಡೆನನ್ನು ಕೊಡ್ತೀನಿ ಹಾಗೆ ಸ್ವಲ್ಪ ಕುಂಕುಮನೋ ಅಯ್ಯ ಸುಮ್ಮನೆ ಬ್ರಹಸ್ಪತಿ ನಾಕಿ ಆಗಲ್ಲ ನಿಮಗೆ ಸೀರೆ ಉಟ್ಕೊಂಡು ಹೆಂಗಸರ ಮಧ್ಯೆ ಬಂದು ಕೂತ್ಕೊಳ್ತೀವಿ ಅನ್ನೋಕೆ ಬಂದು ನೋಡಿ ಯಾವ ಹೊರಗೆ ಹಾಕ್ತೀನಿ ಅನ್ನೋದು ಗೊತ್ತಾಗುತ್ತೆ ಅಯ್ಯೋ ಅಕ್ಕ ಬರ್ತೀವಕ್ಕ ನಾವು ಹಾಗೆ ನೋಡಿದ್ವಿ ಅಂತಕ್ಕ ಸೋಮ್ ಓಮ್ ಅವಳ ಫಾದರ್ ಗೊತ್ತಲ್ಲ ನಿಮಗೆ ವಾ ನಾನು ಮನೆಯಲ್ಲೇ ಇರ್ತೀನಿ ಬೇಗ ಅವರು ಕರ್ಕೊಂಡು ಬಂದ್ಬಿಡು ಬರ್ತೀವಕ್ಕ मद्वे अमल नोड़ियान सर पाप नोड़े नोड़े सर वे बहुत कष्ट नो मे ना जन नोड़े बंद शब्द कदरी हिंदी हाद् नोड़ी मत यारे आगली बंद नोड़ी मद्वे आती नन हिड़ी हूं अंदबिड़ी मिस्टेक नन गुड लक थैंक यू इंतह अन्याय ಸೋದರಿಯರೇ ಈ 46 ವರ್ಷಗಳ ಇತಿಹಾಸ ನೋಡ್ರಿ ಎಲ್ಲೆಲ್ಲಿ ಹೇಗೆ ಹೇಗೆ ನೋಡಿದ್ರು ಪುರುಷನ ಪ್ರಭಾವ ನಾರಿಯ ಪರಾಭವ ಇವರ ಗುಲಾಮನ ಕಡೆಗೆ ಬರಬಿತ್ತು ತೋಳಿ ಬಳ್ಳಿ ತನ್ನ ಮಕ್ಕಳಿಗೂ ಆ ದೇವರನ್ನೇ ಕೊಟ್ಟು ಸತ್ತಿರುವಳು ನಾರಿ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿ ನಾರಿಯನ್ನು ಅಡಿಗೆ ಮನೆ ಮರಗೋ ಮನೆ ಇಲ್ಲವೇ ತರದ ಕೊಟ್ಟಿಗೆ ಈ ಕೆಲಸಗಳಿಗೆ ಉಪಯೋಗಿಸಿಕೊಂಡಿರುವನು ಈ ಗೆಂಡಸು ಹೌದು ಗೆಂಡಸಿಂದ ಎನಿಸಿಕೊಂಡವನು ಯಾರು ನೀವು ಹೊರಡಿ ಗಂಡರಿಗಾಗಿ ದುಡಿದು ಮಕ್ಕಳನ್ನು ಬೆಳೆಸುವುದರೊಳಗೆ ಜೀವಂತ ನರಕವನ್ನು ಅನುಭವಿಸುತ್ತಿರುವುದನ್ನು ನಾವಿಂದಿಗೂ ನೋಡುತ್ತಿರುವೆವು ಸೋದರಿಯರೇ ಹೇಳಿರಿ ಎಷ್ಟು ದಿನ ಈ ಅನ್ಯಾಯ ಎಷ್ಟು ದಿನ ಈ ಅತ್ಯಾಚಾರ ಯೋಚಿಸಿ ನೋಡಿ ನಾವೇ ಗುಲಾಮ
ಮನಸ್ಸು ಭಾಗವಹಿಸದ ಕಾಂತಿಯೇ ಇಲ್ಲ ವಿಶ್ವದಲ್ಲಿ. ಆದರೂ ನಮಗೆ ಸರಿಸಮ ಸ್ಥಾನವಾಗುವುದಿಲ್ಲ. ಹೀಗೆಲ್ಲ ನಮ್ಮ ಗಂಡಸರನ್ನು ನಾವು ಅಲ್ಲಗಳೆಯುವುದು ತಪ್ಪು. ಜ್ಯೋತಿ, ನೀ ಮಾಡಬೇಕಾಗಿಲ್ಲ, ಹಾಗೆನ್ನುವುದು ಮತ್ತೂ ತಪ್ಪು. ಪ್ರೆಸಿಡೆಂಟ್, ಗಂಡಸರ ಕಡೆಗೆ ಕೈಬೆರಳು ತೋರಿಸುತ್ತಿರುವ ನಾವು ಮೊದಲು ಸರಿಯಾಗಿರಬೇಕು. ಜ್ಯೋತಿ, ನಾವಿಬ್ಬರೂ ಹೆಂಗಸರು, ನಿನಗೆ ಮಾತ್ರ ಇಲ್ಲಿ ಮಾತನಾಡಲು ಹಕ್ಕಿದೆ, ನನಗಿಲ್ಲ ಅಲ್ಲವೇ? ನಮ್ಮಲ್ಲಿಯೇ ಈ ವ್ಯತ್ಯಾಸ. ಇನ್ನು ಬಹುಮತದ ಹೆಚ್ಚಿಗೆ ನಾನು ತಲೆಬಾಗುತ್ತೇನೆ. ಆದರೆ ಸೋದರಿಯರೇ, ನಮ್ಮ ಸಮಾಜದ ಮೂಲ ತತ್ವಗಳ ವಿರುದ್ಧ ಮಾತನಾಡುವುದು ನಮ್ಮ ಹಿಂದಕ್ಕೆ ವ್ಯತಿರಿಕ್ತ ಎಂಬುದನ್ನು ನೀವು ಚೆನ್ನಾಗಿ ಮನಸ್ಸಿನಲ್ಲಿ. ಇಂದು ಗಂಡಸು ಪ್ರಪಂಚವನ್ನು ಒಂದು ಅಡ್ಡಹಾರಿಗೆ ಎಳೆಯುತ್ತಿರುವನು. ಅವನ ಹಾವಳಿ ಹೇಳುತ್ತಿರುವುದು ನಾನು ನಾನು ಎಂಬುದು ಅವನಲ್ಲಿ ಬೇರೂರಿದೆ. ವಿಶ್ವದಲ್ಲಿನ ಪ್ರಮುಖ ಸ್ಥಾನಗಳಲ್ಲಿ ತಾನು ನಿಂತು ಹೆಂಗಸನ ಏಳಿಗೆಗೆ ಕಂಠಪ್ರಾಯನಾಗಿರುವನು ಇವನು. ಹಾಗನ್ನುವುದು ತಪ್ಪು. ಅವನು ಗರ್ಭದಲ್ಲಿರುವಾಗಿನಿಂದಲೂ ಹೆಂಗಸು ಅವನನ್ನು ಪೋಷಿಸುವಳು. ಜನನವಾದ ಮೇಲೆ ಅಕ್ಕರೆಯಿಂದ ಅವನನ್ನು ಪಾಲಿಸುವಳು. ಅವನ ಭವಿಷ್ಯಕ್ಕಾಗಿ ತಾಯಿ ತಂದೆಯರು ಹಗಲಿನಿಂದ ಶ್ರಮಿಸುವರು. ನಮ್ಮ ಸಂಸ್ಕೃತಿ, ಕಲೆ, ಸಾಹಿತ್ಯ, ಕೈಗಾರಿಕೆ, ವಾಣಿಜ್ಯ, ವಿಜ್ಞಾನಗಳ ಬೆಳವಣಿಗೆಯಲ್ಲಿ ಅವನ ಪ್ರಗತಿಪರ ನಡೆಯನ್ನು ನೋಡಿ. ಯಾವ ಸೋದರಿ, ಯಾವ ಪತ್ನಿ ಹಿರಿಹಿರಿ ಹಿಗ್ಗದಿರುವಳು. ಅವರ ಮೇಲೆ ಅವನ ಪ್ರೇಮ ಎಂಥದ್ದು. ಜಗತ್ತಿನ ನಾಶಕ್ಕೆ ಇವರ ವಿಜ್ಞಾನ ಸಾಧನೆಯ ಪರಂಭೂತ ಹೈಡ್ರೋಜನ್ ಬಾಂಬ್ ಅನ್ನು ಕೊಡುವಂತಹದ್ದು. ನಿನ್ನೆ ಹಿರೋಶಿಮಾ, ಇಂದು ಬೇರೆಂದರೆ ನಾಳೆ ಇನ್ನೂ ಹಲವಾರು ಪ್ರದೇಶಗಳು. ಸೋದರಿಯರೇ, ಇಂದೇ ಸಂಕಲ್ಪಿಸಿರಿ, ಜಗತ್ತನ್ನು ತಲೆಕಡಕು ಮಾಡುತ್ತಿರುವ ಈ ಸ್ವಾರ್ಥಗಳನ್ನು ತಲೆಕಡಕು ಮಾಡಿ ಅವರ ಸ್ಥಾನಗಳನ್ನು ಆಕ್ರಮಿಸಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿಗಳನ್ನು ನೆಪ್ಪಿಸಿ ಬೇರೊಂದು ವಿಶ್ವವನ್ನು ನಾವು ಸೃಷ್ಟಿಸಬೇಕು. ಆ ನೂತನ ದಿಂಬ ಕೈರೊಳಿಯುವಂತಹ ಕಾರ್ಯಕ್ರಮಗಳನ್ನು ನಾವಿಂದಿನಿಂದಲೇ ಹಾಕಿಕೊಂಡರೆ ಈ ಪುರುಷರ ವಿನಾಶಕಾರಿ ಚಟುವಟಿಕೆಗಳು ಕೊರಗಂಡು ಶಾಂತಿಯ ಬೀಡಾಗುವುದು ಈ ವಿಶ್ವ. ಸೋದರಿಯರೇ, ಜಾಗೃತರಾಗಿ. ಇದು ತಪ್ಪು ಹಾದಿ, ಸಾಧಿಸಲು ಶಕ್ಯವಿಲ್ಲದ ಹಾದಿ, ದೈವ ನಿಯಮಕ್ಕೆ ವಿರುದ್ಧವಾದ ಹುಚ್ಚು ಹಾದಿ. ಇಲ್ಲ, ನಮ್ಮ ಏಳಿಗೆಗೆ ಉಳಿದಿರುವುದು ಒಂದೇ ಹಾದಿ, ಅದು ಅವಿವೇಕದ ಮಾತು. ಸ್ತ್ರೀಯರಿಗೆ ಇಂದು ಯಾವ ವಿಷಯದಲ್ಲಿ ಸ್ವಾತಂತ್ರ್ಯವಿಲ್ಲ. ವಿದ್ಯಾಭ್ಯಾಸದಲ್ಲಿ ಅವಳು ಹಿಂದುಳಿದಿರುವಳೆ. ಇಲ್ಲ, ರಾಜಕೀಯದಲ್ಲಿ. ಇಲ್ಲ, ಎಷ್ಟು ಮಂದಿ ಮಹಿಳೆಯರು ಮಂತ್ರಿ ಪದವಿಗಳನ್ನು ಅಲಂಕರಿಸಿರುವರು. ನಮ್ಮ ದೇಶದ ರಾಯಭಾರಿಗಳಾಗಿ ಹೊರದೇಶಗಳಲ್ಲಿ ನಮ್ಮ ನಾಡಿನ ಕೀರ್ತಿಯನ್ನು ಬೆಳೆಸುತ್ತಿರುವರು. ಸೋದರೇ, ಪಾರ್ಲಿಮೆಂಟಿನ ಸದಸ್ಯರಾಗಿ ಎಷ್ಟು ಮಂದಿ ನಮ್ಮ ಸೋದರಿಯರು ಸೇವೆ ಮಾಡುತ್ತಿಲ್ಲ. ಜ್ಯೋತಿ, ನೀನು ಎಂಎಲ್ಎ, ನೀನು ನಿನ್ನಂಥವರು ಸ್ವಾರ್ಥಕ್ಕೆ ಬಲಿಬಿಟ್ಟು ಪುರುಷರುಗಳು ಹಾಕಿರಬಿರಿ, ಉಳಿದವರನ್ನು ಆ ಬಲೆ ಕೆಡಹಲು ನೋಡುವಿರಿ. ಆದರೆ ಅದು ಶಕ್ಯವಿಲ್ಲ. ಇದು ಅರ್ಥವಿಲ್ಲದ ಮಾತು ಶರ್ಮಿಷ್ಠ. ದ್ವೇಷದಿಂದ ಯಾವುದನ್ನು ಸಾಧಿಸಲು ಶಕ್ಯವಿಲ್ಲ. ಹೌದು ಅಕ್ಕ, ಹೆಂಗಸು ಮತ್ತು ಗಂಡಸು ಒಂದು ರಥದ ಎರಡು ಚಕ್ರಗಳಂತೆ. ಯಾವುದೊಂದಕ್ಕೆ ಓನಾದರೂ ರಥವು ಸಾಗುವುದು ಕಷ್ಟ. ಆದ್ದರಿಂದ ಒಬ್ಬರನ್ನೊಬ್ಬರು ಅರಿತುಕೊಂಡು ಶಾಂತಿ ಸೌಹಾರ್ದದಿಂದ ಸಹಜ ಪ್ರೇಮದಿಂದ ಮುನ್ನಡೆಯಿಡುವುದೇ ಜಗತ್ತಿನ ಕಲ್ಯಾಣಕ್ಕೆ ಭದ್ರ ತಳಹದಿ ಎಂದು ನಾನು ದೃಢವಾಗಿ ಹೇಳುವೆನು. ನಾಚಿಕೇಡು, ಇಂತಹ ಸಮಾಜದಲ್ಲಿರುವುದು ಲಜ್ಜೆಗೆಡಿತನ. ಅವನ ಜೊತೆಯಲ್ಲಿ ಮದುವಾದವರ ಗುಂಪು ತೊಲಗಿದಂತಾಯ್ತು. ಜ್ಯೋತಿ, ಹೊರಟಿದ್ದೆ, ನೀನು ಪುನಃ ನಿಂತಿಯಾಕೆ? ಇಲ್ಲಿ ಇನ್ನೂ ಉಳಿದಿರುವ ಸೋದರಿಯರ ಸೇವೆಗ. ಜ್ಯೋತಿ, ನಮ್ಮ ಏಟಿಗೆ ಬೆಂಕಿ ಹಚ್ಚು ನೋಡುವೆ ಅಲ್ವೇ? ಇಲ್ಲ ಶರ್ಮಿಷ್ಠ, ಸ್ತ್ರೀ ಸಮೂಹದ ಏಳಿಗೆಗೆ ಇದೊಂದು ಉಪಯುಕ್ತ ಸಂಸ್ಥೆಯನ್ನಾಗಿ ಮಾರ್ಪಡಿಸಲು. ಜ್ಯೋತಿ, ಏನ್ ಸರು ವಂಡರ್ಫುಲ್? ಏನಪ್ಪ ಅದು ವಂಡರ್ಫುಲ್? ನಾ ತಿಂದೇಟು ಅಕ್ಕ. ಅಕ್ಕ, ಅವ್ರು ಹೆಂಗಸ್ರೇ? ನಾನು ಬಂದ್ಮೇಲೆ ಆಯ್ತೇನೋ ಸೇವಾರ್ಥ. ಬರೀ ಸೇವಾರ್ಥ ಅಲ್ಲ ಅಕ್ಕ, ಊರೆಲ್ಲ ಚೂ ಚೂ. ಅಕ್ಕ, ಚಟ್ನಿ ಮಾಡ್ಬಿಟ್ರು ಇವನ್ನ. ಸಹವಾಸ ದೋಷ. ಅದೇ ಬುದ್ಧಿ ತುಂಬಾ ಹೋಗ ನೀನು. ಅಕ್ಕ, ಸತ್ಯವಾಗೂ ಹೇಳ್ತೀನಿ, ನಾನಂತ ಹುಡುಗಿನೇ ನೋಡಿಲ್ಲ. ಆ ರೂಪ, ಆ ತೇಜಸ್ಸು. ಆ ಸುಮ್ನಿರಪ್ಪ, ನಿಂಗೆಲ್ಲೋ ಗ್ರಹಚಾರ ಕಮ್ಮಿ ಅಂತ ಕಾಣುತ್ತೆ. ನಗ್ಬೇಡ ಅಕ್ಕ, ಅಮ್ಮ ಸಾಯುವಾಗ ನನ್ನ ಮದುವೆ ಬಾರ ನಿನ್ಗೆ ಒಪ್ಸಿದ್ಲು, ಜ್ಞಾಪಕ ಇರ್ಲಿ. ಅದನ್ನ ಈಗ ಜ್ಞಾಪಿಸ್ತೀಯ, ಪರವಾಗಿಲ್ಲ. ನೀನು ಅಮ್ಮ ಇರೋವಾಗ ಎಷ್ಟು ಹೇಳಿದ್ಲು, ಎಂತಿಂತ ಹುಡುಗಿರು ಬಂದಿದ್ರು. ಆ ಮಾತೆಲ್ಲ ಇದ್ಬೇಡ ಅಕ್ಕ. ಆಗಿನ ಮಾತಾಗ್ದೆ ಈಗ ಮಾತು ಇದ್ದೆ. ಅಕ್ಕ, ಅವ್ರ ಫಾದರ್ ಕೂಡ ನೋಡಿದ್ದೆ, ಅವರು ಒಪ್ಕೊಂಡಿದ್ದಾರೆ. ದಯವಿಟ್ಟು ಆಗ್ಲಿ ಬಿಡಪ್ಪ, ನಾನು ಪ್ರಯತ್ನಿಸ್ತೀನಿ, ನೀನು ಪ್ರಯತ್ನಿಸು. ಹೇಗೂ ಅವಳು ನಿನ್ ಹೆಂಡತಿ ಆಗೋದು ಮುಖ್ಯ.
ನೋಡೋಣ ದೇವ್ರ ದಯ ಹೇಗಿದೆಯೋ. ಅಕ್ಕ 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 ಅಂದ್ರೆ ನೀನೆ ಅಕ್ಕ, ನಿನ್ನ ತಕ್ಕಂದ್ರೆ ಆಶೀರ್ವಾದ ಮತ್ತು ಬುದ್ಧವಾದ ಇದ್ರೆ ಪ್ರಪಂಚನೆಲ್ಲ ಗೆಲ್ಬಹುದು. ಸೋಮ್ ಓಂ ಬಾ ಇನ್ ನಮ್ ಫ್ರಾನ್ಸ್ ಅಕ್ಕ. ಸುರೇಶ್ ನಿನಗ್ ಗೊತ್ತಿಲ್ಲ, ಈಗ ಸುಮ್ಮನೆ ಸುಮ್ಮನೆಲ್ಲ ಶಕ್ವೇ ಇಲ್ಲ ಸರ್. ನೀನು ಉಪಾಯದಲ್ಲಿ ಅವಳು ಹೇಳಿ ನೋಡು, ನಿಮ್ ಫಾದರ್ ಅಂತೂ ಒಪ್ಕೊಂಡಿದ್ದಾರೆ. ಸುರೇಶ್ ಅವಳ ಸ್ವಭಾವ ಅವಳ ಸ್ವಭಾವ ಕಟ್ಕೊಂಡು ನಾನೇನ್ ಮಾಡ್ಲಿ ಹೇಳು. ಹಾಗಾದ್ರೆ ನೀನು ಮಾತು ಕೇಳಲ್ವೋ? ಹಾಗಾದ್ರೆ ನಿನ್ ಮಾತು ಕೇಳಲ್ವೋ? ಮಿಸ್ಟರ್ ಸುರೇಶ್ ಅಕ್ಕ ದಯವಿಟ್ಟು ನನ್ನ ಕೊಠಡಿಗೆ ಹೋಗು. ಹೋಗ್ತೀನಿ ನನ್ನ ಕೊಠಡಿಗೆ. ಅಷ್ಟು ಜನದಾದ್ರೂ ಮಾಡಿದ ಅವಮಾನ ಸಾಲದು ಅಂತ ನನ್ನ ನಡೆಸೋಕೆ ಯಾದ ಇವ್ರು ನನ್ನಲ್ಲ. ಅಕ್ಕ ನಾನು ಅವನು ಪ್ರೀತಿಸ್ತೀನಿ, ನಾನು ಅವನು ಮದುವೆ ಆಗ್ತೀನಿ. ಮಿಸ್ಟರ್ ಸುರೇಶ್ ಸುಮ್ಮನೆ ಹೊರಟೋಗಿ ಇಲ್ಲಿಂದ, ಗೌರವದಿಂದ ಹೇಳ್ತೀನಿ. ಮಿಸ್ ಶರ್ಮಿಷ್ಠಾ ಎಷ್ಟೊಂದು ಒಳ್ಳೆಯವರು ನೀವು, ಎಂಥ ವಿದ್ಯಾವಂತ. ಸರಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಮದುವೆ ಆಗ್ಬಿಡಿ, ಆಜೀವು ನಾನು ನಿಮ್ಗೆ ಕೃತಜ್ಞನ ಆಗಿರ್ತೀನಿ. ಎಷ್ಟು ಸೊಗಸಾಗಿ ಮಾತಾಡ್ತೀರಿ ಮಿಸ್ಟರ್ ಸುರೇಶ್. ಎಲ್ಲಿ ಹೊರಗೆ ಹೋಗೋ ದಾರಿ ಅದು ಸುಮ್ಮನೆ ದಯಮಾಡಿಸಿ ಅಕ್ಕ. ಮಿಸ್ಟರ್ ಸುರೇಶ್ ದಾರಿ ಅದು ಅದು ನೋಡಿ ಈ ಇನ್ಸಲ್ಟ್ ಅಂದ್ರೆ ಅಂದ್ರೆ ಕ್ಲಿಯರ್ ಔಟ್ ಅಂತ ಹೋಗೋ ಅಕ್ಕ. ಆಗ್ಲಿ ಹೋಗಂದ್ರೆ ಅಕ್ಕ ಇನ್ನೊಂದು ಸಲ ಅವ್ರು ಇಲ್ಲಿ ಕಂಡ್ರೆ ಇದೇನಕ್ಕ ನಾನು ನಿನ್ ಲೀಗ್ ಮೆಂಬರ್ ಅಲ್ಲ, ನಾನು ಅವ್ರದೇ ಆಗ್ತೀನಿ. ಆಗಿರ್ತೀನಿ ಸರ್ಕಲ್ಗೆ ಕಾಲೇಜ್ಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ ಬಂದೆ. ಯಾಕೆಂದ್ರೆ ಹಾಗೆಲ್ಲ ಕೀಟ್ಲೆ ಮಾಡ್ಬೇಡ್ರೆ ಪಾಪ, ಅದ್ ಏನ್ ಮಾಡುತ್ತೆ ಪಾಪ. ಏನು 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 ಇಲ್ಲ ಅನ್ನತ್ತೆ ಅಷ್ಟೇ. ಎಲ್ಲ ಹೆಣ್ಮಕ್ಳಂತೆ ಅದು ಮದುವೆ ಮಾಡ್ಕೊಂಡ್ಬಿಟ್ರೆ ಬಂತು ಸಿರಿ. ಏನು ಹುಟ್ಟಿದೀಯ ಪುಣ್ಯ ಆತ್ಕೀರ್ತಿ, ಮುಂಚಿನಿಂದಲೂ ಹೀಗೆ ಆಯ್ತಲ್ಲೇ ಅಲ್ವೇ, ಮದುವೆ ಮಾಡ್ಕೊಂಡ್ರೆ ಎಲ್ರು ನಿನ್ನ ಹಾಗೆ ಇರ್ಬೇಕೇನು? ಯಾವನಲ್ಲೂ ಸೇರಿಸಲ್ಲ ನಾನು ನಡ ಅಪ್ಪ. ಸುಮ್ಮನಿರು ಶರ್ಮಿಷ್ಠ. ಶರ್ಮಿಷ್ಠ ಇವತ್ತೊಬ್ರು ಬರ್ತಾರೆ ಇಲ್ಲಿಗೆ, ಯಾಕಿನ್ನೂ ಬರಲಿಲ್ಲ? ಓ ಬರೋ ವೇಳೆ ಆಯ್ತು ಶರ್ಮಿಷ್ಠ, ಅವರೊಬ್ಬ ದೊಡ್ಡ ಟ್ರಾವೆಲರು ಪ್ರಪಂಚಕೊಂಡು ಬಂದಿದ್ದಾರೆ ಇಲ್ಲಿಗೆ. ಪ್ರಪಂಚ ಎಲ್ಲರು ವಿದ್ಯಾವಂತ ರಸಿಕರು. ನನ್ನ ಇಳಿ ವಯಸ್ಸಿನಲ್ಲಿ ಯಾತ್ಗೆ ನೋಡಿದ್ರೆ ನಗ್ಪಾಡ್ಲು ಗುರು ಮಾಡ್ತ ನಾನೇ ಬಂದು ನಡ್ಪಾಡ್ಲು ಗುರು ಮಾಡಿದ್ದು. ನನ್ ಮದುವೆ ಆಗೋಕೆ ಇಷ್ಟವಿಲ್ಲ, ಆಗ್ತೀನಿ ಅಂತ ಬಂದವರಿಗೆ ನಾನು ತೋರಿಸ್ತೀನಿ. ಅವ್ರು ತಪ್ಪು ನಡೀತಾರೆ, ಯಾಕೆ ಬರ್ಬೇಕಲ್ಲಿ? ಯಾವಾಗ್ಲೂ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಯಾಕೆ ಮಾಡ್ಕೊಳ್ಳಲ್ಲ? ನಾನು ನೋಡಿ ತಾನು ನೋಡಿ ನಾನು ನೋಡಿ ತಾನು ನೋಡ್ತೀನಿ ಅಂತ ಮದುವೆ ಆಗೋಲ್ಲ ಅಂತ ಹೇಳಿದ್ರೆ ಇವ್ರ ಕಣ್ಣಿಗೆ ನಾಲ್ಕು ಕೋಣೆ ಆಗೋಗ್ಬಿಡ್ತಾಳೇನೋ ಅವಳು. ಇಲ್ಲ ಇಲ್ಲ ನಿಮ್ ಬೀಸ್ಬಿಟ್ಟಿ ಇಟ್ಕೋ ಅಪ್ಪ, ಕೇಳಲ್ಲ. ನನ್ನ ತಪ್ಪು ನನ್ನ ತಪ್ಪು, ಚಿಕ್ಕ ನಿನ್ನ ಬೆಳೆದ ರೀತಿ ನಿನ್ನ ಕೊಟ್ಟ ಶಿಕ್ಷಣ ಇವತ್ತು ನನ್ನಲ್ಲಿ ಈ ಸ್ಥಿತಿ ತಂತು. ಶರ್ಮಿಷ್ಠ ಕೋಪಿಸ್ಕೋಬೇಡ ನೋಡು, ನಿನ್ನ ಮನೇಲಿ ಈ ರೀತಿ ಇದ್ದು ಸರಸಿನ ಮದುವೆ ಅನ್ನೋದ್ರ ಕಡೆನ ಸ್ವಲ್ಪ ನೋಡು. ನನ್ನ ಮುಂದೆ ಇರೋ ಸಮಸ್ಯೆ ಮುಂದೆ ಅದು ಒಂದು ನಿಲ್ಲೋದಿಲ್ಲ ಶರ್ಮಿಷ್ಠ. ಬನ್ನಿ ಬನ್ನಿ ಬನ್ನಿ. ನಾನು ನಿಮ್ಮನ್ನ ಎಷ್ಟೋ ಸಲ ನೋಡಿದ್ದೀನಿ, ನನ್ನ ಹೆಸರು ದಾಮೋದರ ಪಟ್ಲು ಅಂತ. ನನಗೆ ವರ್ಷಕ್ಕೆ 20 40 300 ಸಂಪಾದನೆ ಇದೆ. ಅಪ್ಪ ಪಪ್ಪ ಬಹಳ ದೊಡ್ಡವ್ರು ಇವರು. 20 ಬನ್ನಿ ಸರ್ ಉಳ್ಕೊಳ್ಳಿ. ಇಲ್ಲಿ ಇಲ್ಲಿ ನಿಮಗೇನ್ ಬೇಕಿತ್ತು? ಏನೂ ಇಲ್ಲ, ನಿಮ್ ಮಗಳು ಶರ್ಮಿಷ್ಠ. ಏನ ತಪ್ಪತ್ತ ಅಪ್ಪನ ಹತ್ರ ಏನೋ ಬಿಸ್ನೆಸ್ ಮೇಲೆ ಬಂದಿದ್ದಾನೆ ಅಂತಿದ್ದೆ ಶರ್ಮಿಷ್ಠ ಅಂತ ತಪ್ಪತ್ತಂತೆ. ಹೋಗೋ ಬರೋದ್ಬೇಡ, ನಾನ್ ರಾಜ ಪಡ್ದಾಮು. ಓಹೋ
ನೀನೇನವನು? ಹೌದು ನಾನೇ. ಅಯ್ಯಯ್ಯೋ ಕಣ್ಣಾಗ್ ಬಿಡ್ಬೇಡ ನೋಡು ಇದು ಓಡಿ ನೋಡು ಇದು ಹ್ಯಾಪಿ ಮಂಕಿ ನೋಡು ಇದಕ್ಕೆ ಸ್ಪ್ರಿಂಗ್ ಕೂಡ ಇದೆ ಸ್ಪ್ರಿಂಗ್ ಎಲ್ಲ ಸ್ವಲ್ಪ ಅಂತ ಕಾಣುತ್ತೆ ಓಹೋ ಸರಿಯಾಗಿದೆ ಕಾಣಿಸ್ತಾನೆ ಇದೆಯಲ್ಲ ನೋಡು ಬೇಕಾದ್ರೆ ಬನ್ನಿ ಬನ್ನಿ ನೀವು ಬನ್ನಿ ನೋಡಿ ಇದೆಲ್ಲ ತಿರುಗಿಸಿ 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 ಮತ್ತೆ ಮನ ಪಣ ಕೊಡಬೇಕು ನೋಡು ಸುರೇಶನ್ ಜೊತೆಲಿ ಕಾಲೇಜಿನ ಕಡೆ ಹೋಗ್ತಿದ್ರು ಕೇಳ್ಬೇಕಾದ್ರೆ ಮಿಸ್ಟರ್ ದಾಮೋದರ್ ಪಂತ್ಲು ಕಾಣು ದಾಮು ಇವತ್ತಿಲ್ಲಿ ಬಂದ್ರೆ ನೋಡು ಆ ಹುಡುಗಿನ ಕತ್ತೆ ಹಿಟ್ಟು ನೀನ್ ಕೊಡ್ತೀನಿ ಹುಡುಗಿ ಸಿಗರೇಟ್ಸ್ ಇದು ಕೂಡ ಡೈರೆಕ್ಟ್ ಆಗಿ ನನಗೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡುತ್ತೆ ಎಲ್ಲಿಂದ ಬರುತ್ತೀಯೋ ಹೇಗ್ ಬರುತ್ತೀಯೋ ಅಂತೂ ಎಚ್ಚರಿಕೆ ಡೋಂಟ್ ವಾರಿ ಎಲ್ಲಿ ಕರೀರಿ ನನ್ನ ಡಾನ್ ಯಾರಪ್ಪ ನನ್ನ ಡಾರ್ಲಿಂಗ್ ಇರ್ಲಿಂಗ್ ಅಂತ ಕರಿತಾ ಇದ್ದದ್ದು ಮಿಸ್ಟರ್ ಶಾಂತೇಶ್ ನಿಮಗೆ ಹಾಳಾದ ಎಟಿಕೇಟ್ ಅನ್ನೋ ಸ್ವಲ್ಪ ಗೊತ್ತಾಗಲ್ಲ ಮಿಸ್ಟರ್ ಶರ್ಮಿಷ್ಠ ಶರ್ಮಿಷ್ಠ ಮಿಸ್ ಶರ್ಮಿಷ್ಠ ದಯಮಾಡಿ ಥ್ಯಾಂಕ್ ಯು ನೋ ಮೆನ್ಷನ್ ಮಿಸ್ಟರ್ ಶಾಂತೇಶ್ ಶರ್ಮಿಷ್ಠ ಇವರು ಮೊನ್ನೆ ತಾನೇ ಇಂಗ್ಲೆಂಡ್ ಇಂದ ಬಂದ್ರು ಪರಿಚಯವಾಗಿ ಎರಡೇ ದಿವಸವಾದ್ರೂ ಎರಡು ವರ್ಷದ ಪರಿಚಯಕ್ಕಿಂತ ಹೆಚ್ಚಿಂದಾಗಿದೆ ಅಲ್ವೇನಪ್ಪ ಕರೆಕ್ಟ್ ಬಹಳ ಚೆನ್ನಾಗಿ ಹೇಳಿದ್ರಿ ಇವ್ರ ಹೆಸರು ಡಾಕ್ಟರ್ ಕೆನೆಟ್ ಎಂಎಪಿ ಓ ನಾಟ್ ಎಂಎಪಿ ಮ್ಯಾಪ್ ಮಿಸ್ ಡಾಕ್ಟರ್ ಕೆನೆಟ್ ಎಂಎಪಿ ಎಚ್ ಡಿ ಪ್ಲೀಸ್ ಎಂಎಪಿ ಎಚ್ ಡಿ ಎಸ್ ನೋಡಿ ಅಮ್ಮಯ್ಯ ನಿಮ್ ಸಮಾಜದ ನೆಂಬರ್ಗಳು ಹೋಗೋ ಬಿಸಿ ಆಮೇಲೆ ಬರ್ಲಿ ಅಂತ ಹೇಳೋ ಈಗಲೇ ಬರ ಹೇಳೋ ಹೋಗೋ ಸಗುಣ ಮಾಲತಿ ಓಹೋ ಬನ್ನಿ ಬನ್ನಿ ಶರ್ಮಿಷ್ಠ ನಾವು ಪುನಃ ಬರ್ತೀವಿ ಬಂದ್ರೆ ಕೂತ್ಕೊಳ್ಳಿ ನೋಡಿ ಇವರು ಡಾಕ್ಟರ್ ಕೆನಾಟ್ ಎಂಎ ಪಿ ಎಚ್ ಡಿ ಅಂತ ಮೊನ್ನೆ ತಾನೇ ಇಂಗ್ಲೆಂಡ್ ಇಂದ ಬಂದ್ರು ಡ್ಯಾಡಿಗೂ ಇವರಿಗೂ ತುಂಬಾ ಸ್ನೇಹ ಇವತ್ತು ಗ್ರ್ಯಾಂಡ್ ಗ್ರ್ಯಾಂಡ್ ಹೌದು ಶರ್ಮಿಷ್ಠ ಇವರಿಗೆ ಇಂಗ್ಲೆಂಡ್ ಅಮೆರಿಕಾ ಅಂದ್ರೆ ನೀರು ಕುಡಿದ ಹಾಗೆ ನಮಗೆ ಅಡುಗೆ ಮನೆ ನೆಡುವನೆ ಇಲ್ವೇ ಹಾಗೆ ಇವರಿಗೆ ನಾವು ಒಂದು ವರ್ಷದಲ್ಲಿ ಖರ್ಚು ಮಾಡೋದನ್ನ ಇವರು ಒಂದು ದಿವಸದಲ್ಲಿ ನೋಡಿ ಡಾಕ್ಟರ್ ಕೆನೆಟ್ ಎಂಎ ಪಿ ಎಚ್ ಡಿ ನೋಡಿ ನೋಟಿನ ಬಲ್ ಹಾಗೆ ಬಾರ್ದು ಬಾರ್ದು ಮಾಡಬಾರ್ದು ಇವತ್ತು ನಮ್ಮ ದೇಶಕ್ಕೆ ದುಡ್ಡಿನ ಅವಶ್ಯಕತೆ ಬಹಳ ಇದೆ ಇವತ್ತು ಬೆಳಿಗ್ಗೆ ನೀವು ಕ್ಲಬ್ ನಲ್ಲಿ ನಿಮ್ಮ ಅಮೆರಿಕನ್ ವಿಚಾರ ಹೇಳ್ತಾ ಇದ್ರಲ್ಲ ಮಿಲಿನಿಯರ್ಸ್ ಮಲ್ಟಿ ಮಿಲಿನಿಯರ್ಸ್ ಡಾಟರ್ಸ್ ಅಂತ ಏನೋ ಹೇಳ್ತಾ ಇದ್ರಲ್ಲ ಆ ವಿಷಯ ಸ್ವಲ್ಪ ಅದೆಲ್ಲ ಇಲ್ಲಿ ಬೇಡ ನನ್ನ ಆಫ್ರಿಕನ್ ಜಂಗಲ್ಸ್ ನ ಅನುಭವದ ವಿಷಯ ಹೇಳ್ತೀನಿ ಕೇಳಿ ಮಿಸ್ ಹೇಳ್ತೀನಿ ಆಫ್ರಿಕಾ ಆಫ್ರಿಕಾ ಎಸ್ ಮಿಸ್ ಆಫ್ರಿಕನ್ ಜಂಗಲ್ಸ್ ನಾವೆಲ್ಲರೂ ಇವರೊಡನೆ ಆಫ್ರಿಕಾಕ್ಕೆ ಎಸ್ ಆಫ್ರಿಕನ್ ಜಂಗಲ್ಸ್ ಇದು ಎಸ್ ಅವತ್ತು ನಾವು 50 ಜನ ಹೊರಟಿದ್ದೀವಿ 49 ಜನಗಳ ಕೈಲಿ ಗನ್ಸ್ ನನ್ನ ಕೈಲಿ ಏನೂ ಇಲ್ಲ ಆ ದಟ್ಟವಾದ ಕಲ್ಲಿ ಒಟ್ಟಿಗೆ ಒತ್ತೊತ್ತಾಗಿ ಬೆಳೆದಿರೋ ಮರಗಳ ಸಂದಿನ ಎಡಪಾರ್ಶ್ವಕ್ಕಿರು ಹಿಡಿದು ಹೊರಟಿದ್ದೀವಿ ಇನ್ನೂ 14 ಹೆಜ್ಜೆ ಹೋಗಿಲ್ಲ ಅಪ್ಪ ಪ್ರಳಯ ಏನಾಯ್ತು 28 ಗುರು 46 ಸಿಡ್ಲು ಒಟ್ಟಿಗೆ ಬಂದಾಗ ಆಗ್ಬಿಟ್ಟ ಎಲ್ಲರೂ ಅಲ್ಲೇ ಮುಚ್ಚೆ ಬಿದ್ದರು ನಾನೊಬ್ಬ ಎಚ್ಚರವಾಗಿ ನಿಂತಿದ್ದವನು ಏನಪ್ಪ ಅಂತ ಕಣ್ಣು ಬಿಟ್ಟು ನೋಡ್ತೀನಿ ಎರಡು ಹುಲಿಗಳು ಎರಡು ಸಿಂಹಗಳು ಆರ್ಭಟ ಮಾಡ್ತಾ ನಿಂತಿವೆ
ದೂರದಲ್ಲಿ ಒಂದು ಕಾಡು ಕೋಳ ನುಗ್ಗಿದೆ ನುಗ್ಗಿದೆ. ಮುಂದೆ ನಿಂತಿದ್ರ ಒಂದು ಹುಲಿ ದವಡೆಗಳನ್ನ ಹೀಗೆ ಹಿಡಿದೆ ಹೀಗೆ ಸೀರಿದೆ ಕಟ್ಟಾರಂತು ರಕ್ತ ಹರಿಯಿತು. ಏನಪ್ಪ ಅಂತ ಹಿಂತಿರುಗಿ ನೋಡ್ತೀನಿ, ಆ ಸಿಂಹ ಹಾರ ಬಂದಿನ್ನೇ ನನ್ನ ಕುತ್ತಿಗೆ ಹಿಡ್ಕೋಬೇಕು ಅಷ್ಟಲ್ಲೇ ಅದರ ಕಾಲು ಕೊಡುತ್ತೆ ವೀರ ವೇಷದಿಂದ ಅಂತ ತಿರುಸುತ್ತೆ ಅಂತ ಅವುಗಳು ಹೊಡೆದೆ ಅವುಗಳ ಪುರುಳಿಗಳು ಚಚ್ಚಿಬಿಟ್ಟು. ಅಂತೂ ಆ ಹುಲಿ ಸಿಂಹಗಳಿಗೆ ಹೊಡೆದ್ರಿ ಹೊಡೆದನೆ ಒಂದೊಂದೇ ಏಟು ಒಂದೊಂದೇ ಏಟು ಅವುಗಳ ಬುರುಡರು ಹೊಡೆದು ಹೋದ್ರು. ಗ್ರೇಟ್ ಹೀರೋ ಕೇಳಿ, ಆಮೇಲೆ ಆ ದೂರದಲ್ಲಿ ನಿಂತಿತ್ತಲ್ಲ ಕಾಡು ಕೋಣ ಅದು ಕಿರ್ಚಿಕೊಂಡದ್ದೆ ಓಟ್. ಆಮೇಲೆ ಏನಪ್ಪ ಕರಡಿಗಳ ಗುಂಪೊಂದು ಅಂತ ಬಂತು. ರೈಟು ನೋಡಿ ಹೀಗೆ ಅಂತ ಅಂದಿರ್ಬೇಕು. ರೈಟು ರೈಟು ಅಷ್ಟೇ ಅಲ್ಲಪ್ಪ, ನಮ್ಮ ಡಾಕ್ಟರ್ ಕೆನಾಟ್ ಎಂ ಎ ಪಿ ಎಚ್ ಡಿ ಅವರು ನನ್ನಿಲ್ಲದಿಲ್ಲಿ ದೋಣಿ ಟಾಪ್ ಸೀಟರ್ ಗೆ ಆದಾಗ ಬಿದ್ರಲ್ಲ ಆ ವಿಷಯ ಕೇಳ್ಬೇಕು. ನೈಲ್ಲದಿ ದೋಣಿ ಅದೆಲ್ಲ ಹೇಳಿ ಏನ್ ಪ್ರಯೋಜನ ಮಿಸ್? ಪರವಾಗಿಲ್ಲ ಹೇಳಿ ಸರ್ ಹೇಳಿ. ಅದೇ ಹಿಪ್ಪೋಪಟಮಸ್ ಹಿಪ್ಟಮಸ್ ಹಿಪ್ಟಮಸ್ ಅಲ್ರಿ ಹಿಪ್ಪೋಪಟಮಸ್ ನಿಮ್ಮನ್ನು ಹಿಡ್ಕೊಂಡಿತ್ತಲ್ಲ ಹಿಪ್ಪೋ ಹಿಪ್ಪೋ ಗಟ್ ಮಾಡ್ಕೊಂಡಿಲ್ಲ ಸ್ಟಾಕ್ ಔಟ್ ನೀರ್ ಕುದ್ರಿ. ನಂಗೆ ಗೊತ್ತು ನಂಗೆ ಗೊತ್ತು ಅವ್ರು ದೊಡ್ಬಿಟ್ಟಲ್ಲ ಅದನ್ನ. ಹೇಗೆ ಇಲ್ಲ ನೋಡಿ ನೈಲ್ಲಿ ಹೋಗ್ತಾ ಇದೆ ದೋಣಿ ಟಾಪ್ಸಿದಲ್ಲಿ. ಅಂತ ಹಿಡ್ಕೊಳ್ತು ಇವ್ರ ತಲೆ ಇವ್ರ ತಲೆ ಅದ್ರ ಬಾಯಲ್ಲಿ ಕೈಲಿತ್ತು ಕತ್ತಿ ತಲೆ ತೇಳ್ತು ಅಂತ ಬಾಯ್ ಬಿಡ್ತು ಸರ್ ಅಂತ ಈಚೆ ಬಂತು ಇವರ ಮೂರ್ಣೆ. ಡಾಕ್ಟರ್ ಕಡೆ ಕ್ಷಮೆ ಪಿಯೋತ್ರಿ ಪ್ಲೀಸ್. ಓ ಡಿವೈನ್ ಲೇಡಿ ಹೀಗೆಲ್ಲ ಗ್ರೇಟ್ ಲೇಡಿ ನನ್ನ ಮಾತು ಸ್ವಲ್ಪ ಕೇಳಿ. ಐ ಲವ್ ಯು ಲವ್ ನಿಮಗೆ ನನಗೆ ಹತ್ತೇ ವರ್ಷ ಯಾಕೆ ಇನ್ನು 18 ಅಂತ ಹೇಳ್ಕೊಳ್ಳಿ. ಚಿ 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 ನಾನು ಸುಳ್ಳು ಹೇಳೋಲ್ಲ ದುರ್ಡೆ ಬಿಡ್ತೀಯ ಅಷ್ಟೇ. ಸಾಂತೇಶ್ ಹೇಳಿ ಸಾಂತೇಶ್ ನಾನು ಆಗ್ಲೇ ಹೇಳಿದ್ನಲ್ರಿ ಕಿಟ್ಟೋದಿಲ್ಲ ಅಂತ ಬಂದ್ರೆ. ಓ ಬಿಟ್ಟು ಲೇಡಿ ನೋಡಿ ನನ್ನ ಹೃದಯ ಹೃದಯ ನೋಡ್ಬೇಕಂತೆ. ಏಯ್ ಸರಳ ಇಲ್ಲಿಂದ ಹುಲಿಗಳ ದೇವಿಯೇ ನಿನ್ನ ಅಧರದ ಸವನು ಪೀರೆ ತವಕದಿ ಕುಳಿತಿಹೆನು ಬಾ ಚಲ್ವ ನೀರೆ ಬಾವ ನೀರೆ. ಹೃದಯ ದೇವಿ ಧರದ ಸವನು ಪೀರೆ ತವಕದಿ ಕುಳಿತಿಹೆನು ಬಾಚಲ್ವ ನೀರೆ ಬಾಚಲ್ವ ನೀರೆ. ಹೇ
ಸವಾಕ್ಯವು ಸಾಕು ಸುರಸುಧೆಯ ಲೋಕವನೆ ಸೂರೆಗುಣ ಸುರಸುಧೆಯ ಕೊಡುವೆ ನಿಂದು ಸುದಿ ಸಂಭವಿತ್ತ ದೇವಿ ನೀನಾರು ಬಾ ದಿನ ನೆಡೆಗೆ ದಿನ ನೆಡೆಗೆ ದೀವಿಗೆಯ ಬೆಳಕ ಪಸರಿಸಿದ ಸಿರಿವಂತ ನಲಿದು ನಲಿಸಿದೆಯೆಲ್ಲ ಅಂತರಂಗ ಅಂತರಂಗ ಪ್ರೇಮಕುಸುಮವ ಬೀಜ ಹೃದಯ ತಂತಿಯ ನೀತಿ ಪ್ರೇಮ ಕುಸುಮವ ಬೀಜ ಹೃದಯ ತಂತಿ ಅಮರ ದಾನದ ಮಧುವ ಸುಸುತಿ ಬಾರ ಸುಸುತಿ ದೇವ ಅಮರ ದಾನ ಅದ್ಯಾಕೋಗ್ಲಿ ಇದು ಯಂಗ್ಸ್ಟರ್ ಸಮಾಜ ಅಲ್ವಾ ಹೊರಗಿಬ್ರು ಗಡ್ಡವ್ರು ಹೇಳಿದ್ರು ಅರ್ಕುಲ್ ಸೀರೆ ಉಟ್ಟಿವಿ ನಿಂತ ಹೋಗು ಅಂತೀರ ಅಮ್ಮಯ್ಯ ಅಂತೀನಿ ಏಯ್ ಅವಳು ಹೊರ ಕಳಿಸ್ರೆ ಚೇ ಬೇಡ ಶರ್ಮಿಷ್ಠ ಅವಳು ನಮ್ಮಂತಿಯ ಪಾಪ ಕಂಡ್ರೆ ಆಚೆಗೆ ಬಿಡು ಅಂದ್ರೆ ಬಿಟ್ಟು ಬಿಡಿ ಅವ್ವ ನಾ ಕೆಟ್ಟಿವ್ನಿ ನನ್ ಗಂಡ ಹೋಗಿ ನಾಲ್ಕು ದಿನ ಆಯ್ತು ಎಲ್ಲೋದ್ದು ಏನೋ ಗೊತ್ತಿಲ್ಲ ತಿನ್ನೋಕಿಟ್ಟಿಲ್ಲ ಹಾಕೊಳ್ಳೋಕ್ ಬಟ್ಟೆ ಇಲ್ಲ ಕೋಪ ಮಾಡ್ಕೊಂಡೋದ ನನ್ ಗಂಡ ಬೀದಿ ಬಿಪ್ಪು ಯಂಗ್ಸರ್ ಕಷ್ಟ ನೀಗ್ಸೋ ಗುಂಪು ಹೊರಗಿಬ್ರು ಐನೋರು ಹೇಳಿದ್ರು ಅವ್ವಿ ಇದು ದೊಡ್ಡವ್ರ ಮನೆ ಯಂಗ್ಸರ್ ಗುಂಪವಾ ಸೆಂಟು ಪಂಟು ಹಾಕೊಂಡು ಘಮ ಘಮಸ್ತ ಮೆರಿತಾ ಇದ್ದೀರಿ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ನನ್ ದೇವ್ರನ್ನ ಅಂತ ಸಹಿಸೋದ್ ಕಷ್ಟವಾಗಿದ್ಯಾ ಅವ್ವಯ್ಯಿ ನನ್ ಗತಿ ಯಾರಪ್ಪ ಅಮ್ಮ ಅಂದ್ಬಿಟ್ರಲ್ಲ ಅವನನ್ನ ನನ್ನ ಹೆಸರು ಲಕ್ಷ್ಮಿ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಹೌದವ್ವ ನಾನೇ ಹೇಳ್ಕೊಳ್ಳಿಲ್ವ ನಿಮ್ಮ ಹತ್ರ ಒಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂತ ಏಯ್ ನಿಂಗ್ ನಮ್ ಸಹಾಯ ಬೇಕಿದ್ರೆ ಪುನಃ ನಿನ್ ಗಂಡನ ಯೋಚನೆನೆ ಇಟ್ಕೋಕೂಡ್ದು ಏನು ಏನ್ ಹೇಳ್ತಿ ಹಾಗ ಮಾಡೋ ಹಾಗಿದ್ರೆ ಬಾ ನಮ್ಮನೇಲೇ ಇಟ್ಕೊಳ್ತೀನಿ ನಿನ್ನ ಏನ್ ಹೇಳ್ತಿ ಹಾಗೆ ಆಗ್ಲಿವ್ವ ನಿಮ್ ದಮ್ಮಯ್ಯ ನೀವ್ ಹೇಳ್ ಕೆಲ್ಸ ಮಾಡ್ಕೊಂಡಿರ್ತೀನಿ ಅವ್ವ ನನ್ನ ಒಂದ್ ನಂಬರ್ ಮಾಡ್ಕೊಳ್ಳಿ ಇಲ್ಲಿಗೆ ಹಾ ಬರಿ ಹಣೆ ತಗಳಿ ಕುಂಕುಮ ಅಯ್ಯೋ ಯಾರು ನಾನು ಸಾರ್ ಅಯ್ಯೋ ಸಾರೆ ನೀನೇತ ಬಾಬಾ ಪುತ್ರ ಬಾಗಿಲು ನೂಕಿದ್ರು ಬರೋದಲ್ಲ ಅವ್ರನ್ನ ಇವರೊಬ್ಬರೇ ಇರೋದು ಧೈರ್ಯವಾಗಿರು ನೀನ್ ಮನೇಲಿ ಇರ್ಲಿಲ್ಲ ನಾನೇ ಶಾಂತೇಶ್ ಹೇಳಿ ಬಂದೆ ಅವ್ರು ಹೇಳದಕ್ಕೆ ನಾನು ಬಂದಿದ್ದು ನಾನು ಬರ್ತೀನಿ ಅಯ್ಯೋ ಸ್ವಲ್ಪ ತಾಳು ಸರ್ವತ್ತವರು ಈಗ ಬಂದು ಬಿಡ್ತಾರೆ ಅವರೇ ಕರೆಸಿದ್ದು ನಿನ್ನ ನೋಡೋ ರತ್ನ ಒಟ್ಟಿನಲ್ಲಿ ನಿನ್ನ ಭರವಸೆಯೇ ನಮ್ ಭರವಸೆ ನೀನ್ ಬಿದ್ರೆ ನಾವು ಬಿದ್ದಂತೆಯೇ ಜ್ಯೋತಿ ಶಾಂತೇಶ್ ಎಲ್ಲ ಸಹಕರಿಸಿದ್ದಾರೆ ನೀನು ಅವಳ ನನ್ನ ಅಚ್ಚುಮೆಚ್ಚಿನ ರತ್ನೋ ಸುಮ್ನೆ ರಸೋ ಸುಮ್ನಿದ್ದೀನಲ್ಲ ರತ್ನ ಆ ಮಾತಾಯಿ ಗಲಾಟೆಯಲ್ಲಿ ನಮ್ಮ ವಿಷ ಅಯ್ಯೋ ತ್ಯಾಗವೆ ಏನ್ ತ್ಯಾಗೋದು ಏನ್ ತ್ಯಾಗೋ ಏನು ಹೋಗುವ ಯಾಕೋ ಏನೋ ಏನಾಯ್ತೋ ಆಗ್ಬೇಕಾದ್ದೆಲ್ಲ ಆಯ್ತು ಏನಮ್ಮ ರಥ ಇವನ್ ಫೂಲ್ ಇವನ್ ವಿಷಯ ಇರ್ಲಿ ಬಹಳ ಸಂತೋಷ ರಥ ನೀನ್ ನಮ್ಮೊಡನೆ ಬಹಳ ಸಹಕರಿಸ್ತಾ ಇದೀಯ ನನ್ ಸಹಕಾರ ಏನಿದೆ ಸರ್
ನೀವು ಈ ಸಂದಿಗ್ಧ ಸಮಯದಲ್ಲಿ ಅವಳ ಜೀವಿತದಲ್ಲಿ ಪ್ರವೇಶಿಸಿರೋದೇ ನಮ್ಮ ಅದೃಷ್ಟ. ಆದ್ರೆ ತಾಳ್ಮೆ ಅನ್ನೋದು ಅಷ್ಟು ಸುಲಭವಲ್ಲ. ಓಹೋ, ಸುಲಭಲ್ಲ ಸುಲಭಲ್ಲ, ಸರಿಯಾಗಿ ಹೇಳಿದೆ ರತ್ನ. ಆ ವಿಷಯದಲ್ಲಿ ನೀನು ಯೋಚಿಸಬೇಕಾದಿಲ್ಲ ರತ್ನ. ನಾನು ಅವಳನ್ನು ಮದುವೆ ಆಗ್ತೀನಿ ಅಂದ್ಮೇಲೆ ಆಗ್ತೀನಿ, ಸೋಲು ಅನ್ನೋದೇನ ಗೊತ್ತಿಲ್ಲ. ಅದು ನಮ್ ಭಾಗ್ಯ ಸರ್. ನೀವು ಹೇಳಿ ಕಳಿಸಿದ್ರಂತೆ, ಯಾಕೋ ಏನೋ ನೋಡ್ಕೊಂಡು ಹೋಗ. ನಾನು ಹೇಳಿ ಕಳಿಸಿದ್ರೆ ಅದೇ ನಾನು ಹೇಳಿ ಬಂದಿದ್ದೆ, ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗ್ಲಿ ಅಂತ. ನೀನ್ ಬಂದಿದ್ರು ತಪ್ಪೇನು ಇಲ್ಲ ರತ್ನ. ಅಲ್ಲೇ ಬರ್ದ ನೀನಾಗೆ ಹೀಗೆ ದಿನಕ್ಕೆ ಒಂದ್ಸಾರಿ ಇಲ್ಲಿ ಬಂದು ಹೋಗ್ತಿರ್ಬಾರ್ದೆ. ಏನೋ ಹೀಗೆ ಮಾತಾಡ್ಕೊಳ್ತಿರೋಕೆ ಮತ್ತೆ 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 ಏನು ಇಲ್ಲ. ಮತ್ತೆ ಮತ್ತೆ ಗುಡ್ ಮಾರ್ನಿಂಗ್. ಎಲ್ಲ ಇವಳ ಮತ್ತೆ 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 ಅಂತ ಕೊಟ್ಲಲ್ಲ ಕೈನ ನೋಡ್ರಿ. ಇಂಗ್ಲೆಂಡ್, ಫ್ರಾನ್ಸ್, ಪೋಲೆಂಡ್, ಚೈನಾ, ಜಪಾನ್, ನಾರ್ವೆ, ಸ್ವೀಡನ್, ರಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಮೆರಿಕಾ ದೇಶಗಳಿಂದ ನಮ್ಮ ಬಗೆಯಲ್ಲಿ ನಮಗೆ ಬರೆಯುತ್ತಿರುವರು. ಆದರೆ ಇಲ್ಲಿ ಎಂತಹ ಅವಮಾನಕರ ಪ್ರಸಂಗ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಶಿಸ್ತಿಲ್ಲ. ಈ ಬರಿದಾಗಿರುವ ಕುರ್ಚಿಗಳನ್ನು ನೋಡಿ ನನಗೆ ಬಲು ಖೇದವಾಗುತ್ತಿದೆ. ಇವರುಗಳು ನಮ್ಮೊಡನೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವವು, ಪುರುಷರುಗಳ ಕೃತ್ರಿಮಗಳನ್ನು ಬಗ್ಗು ಪಡೆಯುವು ಎಂದು ವಚನ ಕೊಟ್ಟು ನಿಂತಿದ್ದು ನಮ್ಮ ಗಮನಕ್ಕೆ ತಾರದು. ಏನು ಲಗ್ನವಾಗಿ ಹೋದರು ಇಂಥವರನ್ನು ನಂಬುವುದಾದ್ರೂ ಹೇಗೆ? ನಮ್ಮ ಸಮಾಜ ವಿಶ್ವವ್ಯಾಪಿಯಾಗುವುದಾದ್ರೂ ಹೇಗೆ? ಶರ್ಮಿಷ್ಠ, ನೀನು ನನ್ನ ಮಾತನ್ನು ಕೇಳುವೆಯಾದ್ರೆ ಈಗಲೂ ಈ ಕನ್ಯಾ ವಿವಾಹ ನಿಷೇಧ ಸಮಾಜವೆಂಬ ಹೆಸರನ್ನು ಬದಲಾಯಿಸು. ಗಂಡಸರ ಮೇಲಿನ ಹಾರಾಟವನ್ನು ಬಿಟ್ಟು ಬಿಡು. ಈ ಸಮಾಜವನ್ನು ವಿಶ್ವದ ಸ್ತ್ರೀಯರು ಸುಸಂಘಟಿತರಾಗಿ ಮಾನವ ಕಲ್ಯಾಣಕ್ಕಾಗಿ ದುಡಿಯಲು ನೆರವಾಗುವಂತಹ ಒಂದು ನೂತನ ಸಮಾಜವನ್ನಾಗಿಸುವ. ಮೊದಲು ನೀನು ಲಗ್ನವಾಗು. ಜ್ಯೋತಿ, ನಿನ್ನ ಬುದ್ಧಿವಾದ ನನಗೆ ಬೇಕಿಲ್ಲ. ಈಗ ಬೇಡವಾದ್ರೂ ಮುಂದೆ ಬೇಕಾದೀತು. ಅಸೆಂಬ್ಲಿಗೆ ಹೋಗಬೇಕು, ಪುನಃ ಬಂದು ನೋಡ್ತೀನಿ. ಅಸೆಂಬ್ಲಿ ಪುನಃ ಎಂಥ ನೀಚಂಕ್ಸು. ಶರ್ಮಿಷ್ಠ, ಈ ಲಗ್ನವಾದನ್ನು ನಾವು ಸೇರಿಸ್ಕೊಂಡದೇ ನಮ್ಮ ಮೊದಲನೇ ತಪ್ಪು. ಇವರಿಂದಲೇ ನಮ್ಮ ಸಮಾಜ ಕುಸಿತ ಬೀಳುತ್ತಿರುವುದು. ಆದರೂ ಚಿಂತೆ ಇಲ್ಲ, ಈಗ ಉಳಿದಿರುವ ನಾವು ಒಬ್ಬೊಬ್ಬರು ನಾಲ್ಕು ಮಂದಿ ಸದಸ್ಯರುಗಳನ್ನು ಹುರಿದುಂಬಿಸಿ ಕರೆತರುವೆವು. ಸತ್ಯವಾಗಿ ಸತ್ಯವಾಗಿ ಪ್ರೆಸಿಡೆಂಟ್ ದಯವಿಟ್ಟು ಕ್ಷಮಿಸಿ. ನಾನು ಏನ್ ಗೌರಿ, ವಿಷಯವೇನು? ಕ್ಷಮಿಸಿ, ನಾನೇನ್ ಮಾಡ್ಲಿ? ನಾ ತಂದೆ ತಾಯಿಯರು ನಾಡಿದ್ದು ಸಪ್ತಮೇ ದಿನ ನನ್ನ ಲಗ್ನವನ್ನು ನಿಶ್ಚಯಿಸಿ ಬಿಟ್ಟಿರುವರು. ನಂದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಬೇಕಿಲ್ಲ, ಲಗ್ನವಾಗುವವಳು ಯಾರು ಅದನ್ನು ಮೊದಲು ಹೇಳು. ಕ್ಷಮಿಸಿ ಕ್ಷಮಿಸಿ, ನಾ ಮದುವೆ ಆಗುವಲ್ಲ ಅಂದ್ರೆ ಪುನಃ ಅಂತವರ ಸಿಗೋಲ್ಲವಂತೆ. ಅದೇನೋ ನಿಜ, ಅವನು ವಿದ್ಯಾವಂತ ಬುದ್ಧಿವಂತ. ಗೆಟ್ ಔಟ್ ಗೆಟ್ ಔಟ್. ಅಯ್ಯೋ ಅಯ್ಯೋ, ಇದೇನ್ರವ್ವ ಕೊತ್ತಿಗೆಲ್ ಜಗಳ ಆಡ್ದಂಗ ಆಡ್ತಾ ಇದ್ದೀರಲ್ಲ. ಅಯ್ಯೋ ಅಯ್ಯೋ, ಸುಮ್ಮನೆ ಲಕ್ಷ್ಮಿ. ಬರ ಇಲ್ಲಿ. ಏನೋ ಇದೆಲ್ಲ, ನಾನ್ ಮನೆ ಬಿಟ್ಟು ಹೊರಟಾಗ ಈ ಅಲಂಕಾರ ಇಲ್ಲ, ಈಗ ನೋಡಿದ್ರೆ. ಅದೇನೋವ್ವ, ನಿಮ್ಮ ಅಪ್ಪಾಜಿಯವರು ಇವತ್ತೊಬ್ಬರು ರಾಜಕುಮಾರರು ಬರ್ತಾರೆ, ಶೃಂಗರಿಸು ಅಂದ್ರು, ಅದಕ್ಕೆ ನಾನು. ಓಹೋ, ರಾಜಕುಮಾರರು ಬರ್ತಾರಿಯೋ? ಮುಂಚೆ ಕುಮಾರರು ಇಲ್ಲ, ಬಂದ್ರು ಬರ್ಬೋದು. ಏ ಗುಗ್ಗು, ತಾಕುಂದಿರೋ, ಯಾವ ಕುಮಾರ ಬರ್ತಾನೋ ನೋಡ್ತೀನಿ. ಬನ್ನಿ ಬನ್ನಿ, ತುಂಬಾ ಸಂತೋಷ. ಈಗ ಇಲ್ಲೇ ಇರಿ, ನಾನು ಒಳಗೋಗಿ ಬರ್ತೀನಿ. ಅವ್ವ, ಮಾತಾಡು ಅಂದ್ರೆ ಒಂದ್ ಇಲ್ಲಿ ಬರೋರೆಲ್ಲ ನಿಮ್ಮನ್ ಮದುವೆ ಆಗೋಗ್ ಬರ್ತಾರೆ ಅಂತ ತಿಳ್ಕೊಳಕ್. ಇಲ್ಲಿ ಯಾವ ಗೆಂಡು ಬರ್ಲಿಲ್ವಲ್ಲ ಅಂತ ಅಳ್ತಾ ಇದ್ದೀನಿ ಕಣು. ಅಳ್ಬೇಕಾದಿಲ್ಲ ಡಿಯರ್ ಪ್ರೆಸಿಡೆಂಟ್, ಸರಿಯಾದ ವರ ಬರ್ತಾನೆ. ಜ್ಯೋತಿ, ನೀನು ನನ್ನ ಕಂಡೆ ಹಾಸ್ಯ ಅಲ್ವೇ? ದಯವಿಟ್ಟು ನನ್ನ ಹತ್ರ ಹುಡುಗಾಟ ಹಿಡುಗಾಟ ಎಲ್ಲ ಬಿಟ್ಬಿಡು, ವಾನ್ ಮಾಡ್ತೀನಿ ಹೋಗು. ಅಲ್ಲ ಪ್ರೆಸಿಡೆಂಟ್. ಜ್ಯೋತಿ, ನನ್ನ ನೆನಕಿಸ್ಬೇಡ, ಹೋಗ್ಲಿ ಬಿಡು. ಶರ್ಮಿಷ್ಠ, ಲೀಗ್ ಮೀಟಿಂಗ್ ಯಾವತ್ತು ಇಟ್ಕೊಳ್ಳೋಣ? ತಿಳಿಸ್ತೀನಿ. ತಿಳಿಸದೇ ಇದ್ರೆ ನೀನು ಬರ್ಬೇಕಾದಿಲ್ಲ ಅಂತ ತಿಳ್ಕೊಂಡು ಮಾತಾಡೋಣ. ಕೋಪ ಬಿಡು. ಜ್ಯೋತಿ, ನಿನ್ನ ಹತ್ರ ಕಠಿಣ ನಂಗೆ ಇಷ್ಟವಿಲ್ಲ. ನೀನನ್ನು ರೇಗಿಸ್ತೀಯ, ಲೀಗ್ ನಲ್ಲಿ ಇಟ್ಕೊಂಡು ಅದ್ರ ತತ್ವಗಳಿಗೆ ವಿರೋಧವಾಗಿ ನಿಲ್ತೀಯ.
ಬಿಟ್ಟಾಗಂದ್ರೆ ಹೋಗೋದು ಇಲ್ಲ. ನೀವು ಉಳಿಬೇಕು, ವಿಶ್ವದ ನಾರಿಯರ ಏಳಿಗೆಗೆ ನಾವು ದುಡಿಯಬೇಕು ನಿಜ. ಆದರೆ ನಿನ್ನ ಹಾದಿ ಸರಿಯಲ್ಲವೆಂದು ಗೋಚರಿಸಿದ ಮೇಲೆ ಸರಿಯಾದ ಮಾರ್ಗವನ್ನು ಕಂಡುಕೊಂಡು ನಾವು ಮುಂದಡಿ ಇಡಬೇಕಲ್ವೇ? ನಾನು ಹೋಗುತ್ತಿರುವ ಹಾದಿ ಸರಿಯಾದ ಹಾದಿ. ಜ್ಯೋತಿ, ನನಗೆ ಬೇರೆ ಮಾರ್ಗ ಬೇಕಿಲ್ಲ. ನೀನು ಬೇರೊಂದು ಸಮಾಜವನ್ನು ಆರಂಭಿಸ್ಕೋಬಹುದು, ನಿನ್ನ ಮೆಂಬರ್ಶಿಪ್ ನನಗೆ ಬೇಕಿಲ್ಲ. ಇನ್ನು ಮುಂದೆ ನನ್ನ ನೋಡಬೇಕಾದಿಲ್ಲ, ಹೋಗು. ಶರ್ಮಿಷ್ ತಂಗಿ, ಅಲ್ಲಿ ಶಾಂತಮೂರ್ತಿ ಭಗವಾನ್ ಬುದ್ಧ ದೇವ ಶರ್ಮಿಷ್ಠ, ಅವನ ಅಮರ ಸನ್ನಿಧಿಯಲ್ಲಿ ಈ ಬಿರುಸು ನುಡಿಗಳು ಬೇಡ. ನಿನ್ನ ಮನಸ್ಸಿನಲ್ಲಿ ಶಾಂತಿ ನೆಲೆಸಿ ನಲಿಯಲಿ. ಈ ದಿನವು ನಿನ್ನ ಜೀವಿತದಲ್ಲಿನ ಮಹೋನ್ನತ ದಿನವಾಗಲಿ. ಈ ಶಾಂತಮೂರ್ತಿಯು ಸಂತೋಷ ವೃಷ್ಟಿಧಾರಿಯನ್ನು ನಿನ್ನ ಮೇಲೆ ಸರ್ವದಾ ಕರೆಯಲಿ. ನಾನು ಹೋಗುವೆನು ಶರ್ಮಿಷ್ಠ. ಜ್ಯೋತಿ, ಕೋಪಿಸ್ಕೋಬೇಡ, ನಮ್ಮ ಹಾದಿಗಳು ಕೂಡಲ್ಲ. ಆ ದಿನವೂ ಬಂದಿತ್ತು ಶರ್ಮಿಷ್ಠ. ಅಕ್ಕ, ಈಕೆ ನನ್ನ ಡಾರ್ಲಿಂಗ್ ಡಾಟರ್ ಶರ್ಮಿಷ್ಠ. ಶರ್ಮಿಷ್ಠ, ಇವರು ಪ್ರಿನ್ಸ್ ಸರ್ವೋತ್ತಮ್. ನಿಮ್ ಡಾರ್ಲಿಂಗ್ ಡಾಟರ್ ಶರ್ಮಿಷ್ಠ? ಬಹಳ ಸಂತೋಷ. ಓ, ಕೈ ಕುಲುಕೋ ನಮ್ಮ ಸಂಪ್ರದಾಯ ಅಲ್ಲ. ಊಹೂ, ಬೆರಳು ಬೇರೆ ಪೂರೈಸ್ತೇನೋ. ಶಾಂತೆ, ನಿಮ್ ಕೊಠಡಿಗೆ ದಯಮಾಡಿ. ಮಿಸ್ಟರ್ ಸೋಮ್, ನನ್ನ ಮಗಳಿಗೆ ಯಾವಾಗ್ಲೂ ಈ ಚಂಪನ್ನ ಹೊಡಿತಿರೋದೇ ಒಂದು ಹುಚ್ಚು. ಹೂ, ಬರೀ ಸಪ್ಪಳ. ದಯಮಾಡಿ ಶಾಂತೆ, ದಯಮಾಡಿ. ಏನು ಇಲ್ಲ, ಇವ್ರ ಹತ್ರನೂ ಸ್ವಲ್ಪ ಕೆಲಸ ಇತ್ತು. ಮತ್ತೊಮ್ಮೆ ನೋಡ್ತಾನಂತೆ, ಮತ್ತೊಮ್ಮೆ ಸುಟ್ಟು. ಇವನ್ ಬರ್ಲಿಲ್ಲ ಅಂತ ಯಾರು ಕೊರಗಿ ಕಂಬನಿ ಕರೀತಾ ಇದ್ರು ಇಲ್ಲಿ? ಅಲ್ಲ, ಇವನ್ ಯಾಕೆ ನನ್ನ ಹತ್ರ ಮಾತಾಡ್ಲಿಲ್ಲ? ಗ್ರಹಚಾರ ನೆತ್ತಿಗಿತ್ತು. ಗಂಡಸರಲ್ಲಿ ಇಂಥವ್ರು ಇರ್ತಾರೆ, ಇಷ್ಟು ಪ್ರಸೆನ್ಸ್ ಆಫ್ ಮೈಂಡ್. ಹಾಗಾಗಿ ನಾನ್ಯಾಕೆ ಇಷ್ಟು ಯೋಚಿಸ್ಲಿ ಇವನ ವಿಷಯವಾಗಿ? ಅಂದದಿಂದ ಚಂದದಿಂದ ನಲಿಯುವ ಬಾರೆನ್ ಮನೋಹರ ಒಂದು ಕಂಕರ, ನಾನಿನ್ನ ಮೋಹದ ಪ್ರಿಯ ಕಿಂಕರೆ. ಎನ್ನಯ್ಯ ಮನವು ನಿನ್ನಲ್ಲಿ ಬೇರೆಯೇ, ನನ್ನಯ್ಯ ಕನಸು ನನ ಸಾಯಿತು. ಬಾರೆನ್ ಮನೋಹರ ಒಂದು ಕಂಕರ. ಇಂತು ಕಾಡುವನು ಮಾರ ಕಾಪಾಡು ಬಾರ ಎನ್ನೀರ, ಯಾಕಿಂತು ಕಾಡುವನು ಮಾರ ಕಾಪಾಡು ಬಾರ ಎನ್ನೀರ. ಉಲ್ಲಾಸ ಚೆಲ್ಲುತ್ತೆ ಕಲ್ಲಾಪ ನಿಲ್ಲುತ್ತೆ, ಉಲ್ಲಾಸ ಚೆಲ್ಲುತ್ತೆ ಕಲ್ಲಾಪ ನಿಲ್ಲುತ್ತೆ. ಅಂದದಿಂದ ಚಂದದಿಂದ ನಲಿಯುವ ಬಾರೆನ್ ಮನೋಹರ ಬೋಸು ಕಂಕರ, ನಾನಿನ್ನ ಮೋಹದ ಪ್ರಿಯ ಕಿಂಕರೆ. ಎನ್ನಯ್ಯ ಮನವ ನಿನ್ನಲ್ಲಿ ಬೇರೆಯೆ, ನನ್ನಯ್ಯ ಕನಸು ನನ್ನ. ಇವತ್ತಿನ ಸ್ವಲ್ಪ ಕೆಲಸ ಇತ್ತು, ಹೋಗ. ಎಲ್ಲೋ ಒಂದೆಡೆ ಒಂದು ಗುಂಡು ಹಾರಿಸಿದ ಶಬ್ದ, ವಿಶ್ವವೇ ಅಲ್ಲೋಲ ಕಲ್ಲೋಲ. ಎತ್ತಡಿಂದಲೂ ಸೈನ್ಯಗಳ ಚಲನ, ಲಕ್ಷಾಂತರ ಕೋಟ್ಯಾಂತರ ಗುಂಡುಗಳ ಪ್ರತಿಧ್ವನಿ. ಭೂಮಿ, ಆಕಾಶ, ಜಲ ಎಲ್ಲೆಲ್ಲಿಯೂ ಭೀಕರ ಕದನಗಳು. ಮೃತ್ಯು ದೇವತೆ ಅಕ್ರ ವಿಕ್ರಾರ ರೂಪ, ಲಕ್ಷಾಂತರ ಕೋಟ್ಯಾಂತರ ಗುಂಡುಗಳ ಪ್ರತಿಧ್ವನಿ. ಆ ಸಮಯದಲ್ಲಿ ಅಮರ ನೇತಾಜಿ ಸುಭಾಷ್ ಚಂದ್ರ ಭಾರತ ರಾಷ್ಟ್ರೀಯ ಸೇನೆಯು ನುಜ್ಜಿತು.
ಸಾಮ್ರಾಜ್ಯದ ಪ್ರೀತರಾಗಿ ಅಲ್ಲ, ಸಾಮ್ರಾಜ್ಯ ಶಾಹಿಗಳನ್ನು ಬಗ್ಗು ಪಡೆದು ಬಂಡುಗೂಡಿಸಲಿ. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಎಂದು ಬೋಧಿಸುತ್ತ ನುಗ್ಗಿದರು. ಶತ್ರುಗಳ ಧ್ವಂಸ ಮಾಡಿ ಸ್ವಾತಂತ್ರ್ಯ ಬಾವುಟವನ್ನು ನೇರ ಕಲುಕಿದರು. ಕ್ಯಾಪ್ಟನ್ ಲಕ್ಷ್ಮಿ ವೀರ ಯೋಧೆ. ಸರ್ವೋತ್ತಮ ಹೇಳಿದ ಮಾತು ಮರೆತು ಬಿಟ್ಟಿ. ಚೆನ್ನಾಗಿ ಜವಾಬ್ದಾರಿ ಇರಬೇಕು. ಚಾಚು ತಪ್ಪೇಡ. ಸುಮ್ನೆ ಹೋಗಿ ಅಂತಾರೆ ಅವ್ರು ಹಾಕಿದಾರ ಮೇಲೆ ಸುಮ್ನೆ ಹೋಗ್ತೀನಿ. ನಾನು ಹೋಗ್ಬಿಡಲ ಪಶ್ಚಾತ್ತಾಪ ಪಡಬೇಡ. ಅಯ್ಯೋ ಕರ್ಮ ಸುರೇಶ್, ನಾನು ಅವ್ರನ್ನ ನೋಡ್ಲೇಬೇಕು. ಸರ್ಸ ಬುದ್ಧಿವಂತಿಯಾಗಿದ್ರೆ ಈಗಲೇ ನನ್ನ ಜೊತೆ ಹೊರಬೇಡು. ಬೇಡ ಸುರೇಶ್, ಕದ್ದೋಳಿ ಹೋದಂತಾಗುತ್ತೆ. ಡ್ಯಾಡಿ ಸ್ವಲ್ಪ ತಾಳು ಮಗು, ಇಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತಿದ್ದಾರೆ. ಇಲ್ಲ ಸರ್ಸ, ನೀನ್ ನನ್ನ ಪ್ರೀತ್ಸ ಆಗಿದ್ರೆ ಮನೆ ಮಠ ಅಕ್ಕ ಅಪ್ಪ ರತ್ನ ಅಂತೆಲ್ಲ ನೋಡ್ತಾ ಇದೀಯ. ಸರ್ಸ, ಆ ದಿವ್ಯ ಪ್ರೇಮ ಅನ್ನೋದ್ರ ಮುಂದೆ ಇವೆಲ್ಲ ಉರಿದು ಹೋಗುತ್ತೆ. ಅಯ್ಯೋ, ನಾನು ಮೋಸ ಹೋದೆ ಮೋಸ ಹೋದೆ. ಸರ್ಸ, ನನ್ನ ಅಂತರಂಗದಲ್ಲಿ ಈ ಕಿಚ್ಚನ್ನ ಏತಿ ಕತ್ತಿಸ್ತೆ? ನನ್ನ ಕೊಲ್ಲೋದಕ್ಕೇನೆ? ಸುರೇಶ್, ನೀವು ಏತಕ್ಕೆ ನನ್ನ ನಂಬಲ್ಲ. ನೀನು ಹೇಳಿದಂತೆ ಮಾಡುವುದು ದೊಡ್ಡದಲ್ಲ, ಆದರೆ ನಾವು ಆ ಪ್ರೇಮವೆನ್ನುವ ಶಬ್ದವನ್ನೇ ಮ್ಲಾನ ಮಾಡಿದಂತಾಗುತ್ತೆ ನಮ್ಮ ಈ ರೀತಿಯ ವರ್ತನೆಯಿಂದ. ಸಮಾಜ, ಸರ್ಸ ನೀನೇನೇ ಹೇಳು, ನೀನೀಗಲೇ ನನ್ನೊಡನೆ ಹೊರಬಿದ್ರೆ ಸರಿ, ಇಲ್ಲದೆ ಇದ್ರೆ. ಏನು ಮಿಸ್ಟರ್ ಸುರೇಶ್, ಏನು ಪುನಃ ಇಲ್ಲಿಗೆ ಬಂದ್ರಲ್ಲ? ನಾನು ಹೋಗೋಕಲ್ಲ ಇಲ್ಲಿ ಬಂದಿರೋದು. ಓಹೋ, ಏನು ಬಹಳ ಧೈರ್ಯ ತಗೊಂಡ್ ಬಂದ್ರೆ ಆಗಿದೆಯಾ ಇವತ್ತು? ಮಿಸ್ ಶರ್ಮಿಷ್ಠ, ಮನುಷ್ಯನ್ ತಾಳ್ಬೇಕು ಒಂದು ಎಲ್ಲ ಅನ್ನೋದಿದೆ. ಇನ್ ಹಲ್ಲು ಮುರಿಬೇಕು ಅಂತ ಕಾಣುತ್ತೆ ಅಷ್ಟೇ. ಹಲ್ಲು ಮುರಿಯೋದು ಶರ್ಮಿಷ್ಠ, ನಾನು ಸರ್ಸನ್ ಪ್ರೀತಿಸ್ತೀನಿ. ಅವಳು ನನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ನಿಮ್ ಫಾದರ್ ಕೂಡ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡಿದ್ದಾರೆ. ಈ ನಿನ್ನ ಪಿಶಾಚಿ ವೃತ್ತಿಯಿಂದ ನೀನ್ ಇದು ಕಟ್ಟಿ ಬರ್ತಾ ಇದ್ದೀಯ. ನನ್ ಕೈ ನೀನ್ ತಡೆಯೋದಕ್ಕೆ ಶಕ್ತಿವಿಲ್ಲ. ಈ ಬೇಗೆ, ಈ ದುಸ್ಸರ ಬೇಗೆ ಬಾವಿಗೆ ಬೀಳೋ ನೀರ್ ತಣ್ಣಗಿರುತ್ತೆ, ಬೇಗೆ ಅಂತೆ ಗೂಗೆ. ನಾನು ಹೋಗೋದಿಲ್ಲ. ಕೊಲೆ ಮಾಡ್ಬೇಕು ಅಂತ ಬಂದಿದ್ದೇನೋ ರಾಜ್ಯ. ಇದಕ್ಕೆ ದೇವ್ರು ನಿಮ್ಗೆ ಬಲ ಬುದ್ಧಿ ಅನ್ನೋದನ್ನ ಕೊಟ್ಟಿರೋದು. ನಿಮ್ಮಾಟನೂ ನಡೆಯುತ್ತೆ. ಎಲ್ಲಾ ಹೆಂಗಸರು ಗಂಡಸರು ಅನ್ನಿಸ್ಕೊಂಡಿರೋ ನಿಮ್ಮಂತವರಿಗೆ ಗಂಡ ಗಂಡಸರು ಅನ್ನಿಸ್ಕೊಳ್ಳೋವರಿಗೆ, ನಿಮ್ಮನ್ನೆಲ್ಲ ಕೈ ತಟ್ಟಿ ಬೆಕ್ಕೆ ನಂದಿಸಿ ಓಡಿಸೋ ಹಾಗೆ ಓಡಿಸೋವರಿಗೆ. ಅಯ್ಯೋ ಬೆಕ್ಕೆ,
ಏ ಶಾಕಿನಿ, ನಿನ್ ಕೈಲಿ ಬಿಪ್ಪಿದೆ, ಇಲ್ಲದಿದ್ರೆ ಇಲ್ಲದೆ ಇದ್ರೆ ಏನು? ಏ ಗೆಣಸು, ನಿನ್ನಂತ ಕೊಲೆಪಾತಕರಿಗೆ ಈ ರಿವಾಲ್ವರ್. ಅಪ್ಪ, ಇದು ಹುಡುಗಿಯೇ. ಶನಿಷ್ಠ ಮಿಸ್, ಹೀಗೆಲ್ಲ ಮಿಸ್ ಲೆಫ್ಟ್ ರೈಟ್ ನಿಮ್ ದಾರಿ ನೀವು ಹಿಡೀರಿ. ಐ ಆಮ್ ಸಾರಿ, ನನಗೆ ಸಂಬಂಧವಿಲ್ಲದ ವಿಷಯ. ಹೌದಪ್ಪ ಹೌದು. ಮಿಸ್ಟರ್ ಶಾಂತೇಶ್, ಇಷ್ಟು ದೂರ ಬರೋ ಹೆಣ್ಮಕ್ಳು ಇರ್ತಾರೆ ಪ್ರಪಂಚದಲ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಸಾಕು ಹೋಗು. ಏನ್ ನಾಲ್ಗೆನೆ ನಿಂದು ಶರ್ಮಿಷ್ಠ. ಸರ್ಸ, ನೀನೇನ್ ಹೇಳ್ತೀಯ ಹೇಳ್ಬಿಡು, ಆದ್ರೆ ಮದುವೆ ಇವತ್ತೇ ಆಗ್ಬೇಕು, ಇಲ್ವಾದ್ರೆ ನಿಂದಗೂ ಇಲ್ಲ. ಅಲ್ಟಿಮೇಟಮ್ ಸರ್ಸ. ಮಿಸ್ಟರ್ ಸುರೇಶ್, ಈಗ ನೀವು ಹೋಗಿ, ನಾನು ಆಮೇಲೆ ಮಾತಾಡ್ತೇನೆ. ಇಲ್ಲ ಮಿಸ್ಟರ್ ಶಾಂತೇಶ್, ಆದ್ರೆ ಮದುವೆ ಈಗ, ಇಲ್ವಾದ್ರೆ ಎಂದಿಗೂ ಇಲ್ಲ. ಬಾ ಸರ್ಸ. ಮಿಸ್ಟರ್ ಸುರೇಶ್ ಇಲ್ಲಿವರೆಗೆ ಬಂತೆ. ನಾನ್ ಫೂಲ್. ಹೌದು ಮಿಸ್ಟರ್ ಸುರೇಶ್, ನಿಮಗೆ ಬುದ್ಧಿ ಇಲ್ಲ. ಏನಿದು, ನನ್ನ ಮನೆಗೆ ಬಂದು ನನ್ನ ಎದುರಿನಲ್ಲಿ ನನ್ನ ಮಗಳನ್ನ ಎಳ್ಕೊಂಡು ಹೋಗುದಂತ ಬಂದಲ್ಲ. ನೋ 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 ನೋ, ನಾನು ಏನ್ ಅನ್ಕೊಂಡಿದ್ದೆ? ಕಿಡ್ನಾಪಿಂಗ್ ಸುರೇಶ್. ಅಪ್ಪ ಬಿಡಿ, ಬಿಡಿ, ನಾನು ಹೋಗ್ತೀನಿ. ಬೇಡ ಸರ್ಸ, ನನಗ್ ಬುದ್ಧಿ ಇಲ್ಲ, ನನಗ್ ಬುದ್ಧಿ ಇಲ್ಲ. ನಾನ್ ಫೂಲ್, ನಾನ್ ಫೂಲ್. ಗುಡ್ ಬೈ ಸರ್ಸ. ಅಪ್ಪ ಗುಡ್ ಬೈ, ಮಾಮ್ ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ಕಡಲಲ್ಲಿ ಅಕ್ಕದಯ ಒಡಲಲ್ಲಿ ನಾನೊಂದು ನೌಕೆಯ ತೇಲಿಬಿಟ್ಟೆ, ನಾನೊಂದು ನೌಕೆಯ ತೇಲಿಬಿಟ್ಟೆ. ಸರಿಯಾದ ಹವಾಮಾನ ಕಂಗಾಳಿ ಹೊಂಬಿಸಿಲು ಸಂಭ್ರಮದಿ ನೌಕೆಯು ತೇಲಿ ಬಂತು, ಗಂಭೀರ ಸಾಗರದಿ ತೇಲಿ ಬಂತು. ಸದಯೇ ಬಾರೆಯ ಸರಿಸಿ ಹೃದಯ ಮಂದಿರದೆ ಕುಸುಮಗಳು ಅರಳಿದವು ಪರಿಮಳವ ಬೀರು ತಲಿ ಆಶೆಯ ಗೋಪುರವಲಂಕರಿಸುತ್ತೆ, ಆಶೆಯ ಗೋಪುರವಲಂಕರಿಸುತ್ತೆ. ಸದಯೇ ಬಾರೆಯ ದ್ವೇಷ ಕಟ್ಕೊಳ್ಳೋದಾಗ್ತಾ ಇದೆ ಅಷ್ಟೇ ಅಷ್ಟೇ ಅಷ್ಟೇ. ತಾಳ್ಮೆ ತಗೋಬೇಕು ಅಕ್ಕ. ಹೋಗ, ತಾಳ್ಮೆ ಹೇಳ್ಕೊಡಕ್ ಬರ್ಬೇಡ ನಂಗೆ. ಅವಳ ಮನಸ್ಸನ್ನು ತಿರುಗಿಸೋಕೆ ಬ್ರಹ್ಮನಿಂದಲೂ ಶಕ್ಯವಿಲ್ಲ. ಅಕ್ಕ ಅಕ್ಕ ನೋಡಿದ್ಯ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಸಣ್ಣ ವಯಸ್ಸಲ್ಲಿ ಓದಿದ ಪದ್ಯ ಅಕ್ಕ, ಅದನ್ನ ನನಗೆ ಮರೆಯೋಕ್ ಆಗೋಲ್ಲ. ಹ್ಮ್, ಮರಳಿ ಯತ್ನವ ಮಾಡು. ನೋಡ್ ಸರು, ಇನ್ ಮೂರ್ನಾಲ್ಕು ದಿನಗಳಲ್ಲಿ ನಿನ್ ಬುದ್ಧಿ ನಿನ್ಗೊಂದ್ ದಾರಿ ತೋರಿಸ್ತಾ ಇದ್ರೆ ನಾನು ಊಟಿಗೆ ಹೋಗ್ಬಿಡ್ತೀನಿ. ಅದ್ ಹೇಳೋದಕ್ಕೆ ನಾನು ಬಂದಿದ್ದು, ಅವರು ಕಾಗದ ಬರೆದಿದ್ದಾರೆ.
ಊಟಿ ಊಟಿ ಕಲ್ಬಿಡ್ಬೇಡ್ದು. ಆಹಾ ಒಬ್ರಿಗಿಂತ ಒಬ್ರು. ನಾನೇನ್ ಮಾಡ್ದೆ ಅಕ್ಕ? ನೀನೇನ್ ಮಾಡ್ತೀಯೇ? ಅವನ್ ಹಾಡಿದ್ದಕ್ಕೆಲ್ಲ ನೀನ್ ತಾಳ ಹಾಕ್ತಾ ಇರ್ತೀಯೇ. ಅವನ್ ಹಾಗೆ ಹಾಡ್ತಾರಲ್ಲ ಅಕ್ಕ. ಕಾಣ್ತಾ ಇದೆಯಲ್ಲ ಅವನ್ ಹಾಡ್ತಾ ಇರೋದು. ಸಾ ಸುಮ್ಮನಿರು, ನಾನ್ ಬರ್ತೀನಿ ಸರ್. ಆಗ್ಲಕ್ಕ? ಇಲ್ಲ ಅಕ್ಕ, ಹೇಳದೆ ಕೇಳದೆ ಓಡೋಗೋದು ಒಂದೇ ದಾರಿ. ಇಂಥ ದಾರಿ ಕಂಡ್ಕೊಳ್ಳೋಕೆ ಇಷ್ಟು ದಿವಸ ಕಾಯ್ಬೇಕಿತ್ತೆ ಸರಸ. ತಾಳ್ಮೆ ತಗೋ, ಎಲ್ಲ ಸರಿ ಹೋಗುತ್ತೆ. ಆ ರೀತಿ ನಿರೀಕ್ಷಿಸೋದು ಉಚಿತನ ಅಕ್ಕ. ಈ ರೀತಿ ಅವಸರದ ತೀರ್ಪುಗಳಿಗೆ ಬಲಿಬಿದ್ದು ಎಷ್ಟೋ ಮಂದಿ ನಮ್ಮ ಸೋದರಿಯರು ಬಹಳ ಕಷ್ಟ ನಷ್ಟಗಳನ್ನು ಎದುರಿಸಿದ್ದಾರೆ ಸರಸ. ಸ್ವಲ್ಪ ಸಹನೆ ತಗೋ, ನೋಡ್ವಿಯಂತೆ. ನೋಡ್ತೀನಿ ಅಕ್ಕ, ನೋಡ್ತೀನಿ. ಎಲ್ಲಿಯವರೆಗೆ ಶಕ್ಯವೋ ಅಲ್ಲಿಯವೋ ನೋಡ್ತೀನಿ. ಇನ್ನು ಬಹಳ ದಿವಸ ಕಾಯ್ಬೇಕಿಲ್ಲ ಸರಸ. ಆದ್ರೆ ಈಗ ಇಷ್ಟು ಮಾತು ಹೇಳ್ತೀನಿ, ಹೆಚ್ಚಿಗೆ ಕೇಳ್ಬೇಡ. ನಿಮ್ಮಕ್ಕ ಆ ಚಂಡಿ ಮದುವೆ ದಿನ ಸಮೀಪ ಆಗ್ತಾ ಇದೆ. ಆ ಶಕ್ಯವೇ ಇಲ್ಲ. ಓಹೋ ಹೋಹೋ, ಜ್ಯೋತಿ. ಏನು ಎಂಎಲ್ಎ ಅವರು ಬಹಳ ದೂರ ಬಂದ್ಬಿಟ್ಟಿದ್ದಾರೆ, ಬಹಳ ಅಪರೂಪವಾಗಿ. ಅಪರೂಪ ಏನು ಇಲ್ಲ ಶರ್ಮಿಷ್ಠ. ಅಸೆಂಬ್ಲಿ ಮೀಟಿಂಗ್ ಮುಗೀತು, ಊಟಿಲಿ ಅವ್ರಿಗೆ ಮೈ ಚೆನ್ನಾಗಿಲ್ವಂತೆ, ನಿಂಗ್ ಹೇಳಿ ಹೋಗೋಣ ಅಂತ ಬಂದೆ. ಅವರಿಗೆ ಯಾಕೆ? ಅವರಿಗೆ ಅಂದಿದ್ದಕ್ಕೆ ನಿಮ್ಗೆ ಇಷ್ಟು ನಗು ಬಂತಲ್ಲ, ನಾಳೆ ನಿಮ್ಮೂರು ಬಂದ್ಮೇಲೆ ನೀವೇನಂತೀರೋ ನೋಡ್ತೀನಿ. ದೇ ಗಾರ್ಡ್ ಅಂತೀನಿ. ಯಾವ ಗಾರ್ಡ್ ಅಂತೂ ಮದುವೆ ಆಗ್ತೀರಿ ಅನ್ನೋ ನಿಶ್ಚಯವಾಯ್ತಲ್ಲ. ಪ್ರೆಸಿಡೆಂಟ್, ನಮ್ ಲೀಗು ಲೀಗ್. ಜ್ಯೋತಿ, ನಮ್ ಸ್ನೇಹ ಉಳಿಬೇಕಾದ್ರೆ ದಯವಿಟ್ಟು ಲೀಗ್ ವಿಷಯ ಮಾತಾಡೋದನ್ನ ಬಿಟ್ಬಿಡು. ಈಗ ಹೇಳ್ತೀನಿ, ನನ್ನ ಜೀವಿತದ ಧ್ಯೇಯವನ್ನೇ ಮಣ್ಣುಗುಡಿಸ್ತಿದ್ದೀಯೇ. ಲೀಗ್ ನಲ್ಲಿ ಬಂದು ಎದುರಿಸೋದಲ್ದೆ ನನ್ನ ಮನೆಗೆ ಬಂದು ನನ್ನನ್ನು ರುಚಿಗೆ ಬಿಸ್ತಿದ್ದೀಯ. ನೀನ್ ಯಾಕೆ ಹೀಗ್ ಮಾಡ್ತೀಯೋ, ನಿನ್ ಯಾಕೆ ತಿಳುವಳಿಕೆ ಇಲ್ವೋ ನನ್ಗೆ ಬೇರೆ ಗೊತ್ತಾಗ್ತಾ ಇಲ್ಲ. ತಿಳುವಳಿಕೆ? ಶರ್ಮಿಷ್ಠ, ನೀನೆಂಥ ಸೊಗಸಾದ ಹುಡುಗಿ, ಎಂಥ ತಿಳುವಳಿಕೆ ನಿನ್ನದು, ಏನ್ ವಿದ್ಯೆ, ಎಂಥ ಮಹತ್ವಾಕಾಂಕ್ಷೆ. ಆದ್ರೆ ಎಲ್ಲವೂ ವ್ಯರ್ಥವಾಗ್ತಾ ಇದೆ. ಯಾಕೆ ಗೊತ್ತೇ? ನಮ್ಗೇನು ಗೊತ್ತಾಗ್ಬೇಕಂತಿಲ್ಲ ಜ್ಯೋತಿ. ಮಾಲ್ತಿ, ಸ್ವಲ್ಪ ತಾಳು. ಸರ್ಸ ಸರ್ಸ. ಏನಕ್ಕ? ನಿನ್ನ ಫ್ರೆಂಡ್ ಜ್ಯೋತಿಗೆ ಒಂದ್ ಕಪ್ ಬಿಸಿ ಬಿಸಿ ಟೀ ಕೊಟ್ಟು ಕಳ್ಸು. ಟೀ ಕುಡಿದು ಬಂದಿದ್ದೀನಿ ಶರ್ಮಿಷ್ಠ. ಥ್ಯಾಂಕ್ಸ್. ನೀನ್ ಯಾಕೆ ಹೋಗ್ತೀಯ? ನಾನೇ ಹೋಗ್ತೀನಿ. ಗುಡ್ ಲಕ್. ಏ ಯಾಕೆ ನಾನಿಂದ ನನ್ನ ರೂಮ್ ನಲ್ಲಿ ಕೂಡಿಸ್ಕೊಂಡು ಮಾತಾಡ್ತಾ ಇದ್ದು? ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂದ್ರು. ನಾನ್ ಹೇಗ್ ಬೇಡ ಅಂತ ಹೋಗೆ. ಇಂಥ ವಿದ್ಯಾವತಿ ರಾದ್ರಿ. ಬನ್ನಿ ಮಿಸ್ಟರ್ ಸರ್ವತ್ರ. ಮಿಸ್ಟರ್ ಸುರೇಶ್, ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂತ ಕಾಣುತ್ತೆ. ನಿದ್ರೆ? ಮಿಸ್ಟರ್ ಸುರೇಶ್ ಕ್ಷಮಿಸಿ, ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ನನ್ನ ದಿವಸದ ನಿಮ್ಮ ವರ್ತನೆ ನಿಜವಾಗಿಯೂ ನನ್ನ ಸರ್ಬೇಲಿಲ್ಲ. ಮಿಸ್ಟರ್ ಸರ್ವತ್ತಮ್, ನನ್ನ ಸಂಕಟ ನಿಮಗೆ ಗೊತ್ತಾಗೋದಿಲ್ಲ. ತಾಳ್ಮೆ ತಗೊಳ್ಬೇಕು ಮಿಸ್ಟರ್ ಸುರೇಶ್. ನೀವು ರಿವಾಲ್ವರ್ ತೆಗೆದ್ರಲ್ಲ ಈಚೆಗೆ, ಸ್ವಲ್ಪ ದುಡುಕಿದ್ರೆ ನೀವು ಎಷ್ಟೊತ್ತಿಗೆ ಎಲ್ಲಿರ್ತಿದ್ರಿ ಗೊತ್ತೇ? ಗೊತ್ತಿಲ್ಲದೆ ನಾಕಪ್ಪದಲ್ಲಿ ಧಾರಾಳವಾಗಿ. ಅಲ್ಲ, ನೀವು ಆ ಹುಡುಗಿನ ಪ್ರೀತಿಸಿದ ಮಾತ್ರಕ್ಕೆ ಮನೆ ಮಠ ಅದು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಮಿಸ್ಟರ್ ಸುರೇಶ್? ಅಯ್ಯೋ, ಅವಳು ಮಾತ್ರ ಬಂದ್ಬಿಟ್ಟಿದ್ರೆ ಆ ನನ್ನ ತಾಯಿ ಗುಡುಗಿನ ಮರಿ ಕನ್ಯಾಪಹರಣದ ಕೇಸನ್ನೇ ದಾಖಲು ಮಾಡಿಬಿಡೋರು ನಿಮ್ಮ ಮೇಲೆ. ನೀವು ಹೇಳೋದೆಲ್ಲ ಸರಿ ಮಿಸ್ಟರ್ ಸರ್ವೋತ್ತಮ್, ಆದ್ರೆ ನನ್ನ ಹೃದಯ ತಳಮಳ ನಿಮ್ಗೆ ಗೊತ್ತಾಗಲ್ಲ. ಆ ಹುಡುಗಿ ಒಪ್ಪಿದ್ದಾಳೆ, ಅವರಪ್ಪ ಒಪ್ಪಿದ್ದಾನೆ, ಆದ್ರೆ ಇವಳು ಇವಳು ಒಪ್ಪ ಕಾಲ ಬರುತ್ತೆ ಮಿಸ್ಟರ್ ಸುರೇಶ್. ಶಕ್ಯವೇ ಇಲ್ಲ ಆ ಶಬ್ದದಲ್ಲ ಮಿಸ್ಟರ್ ಸುರೇಶ್. ಒಂದ್ ವೇಳೆ ಅವಳಾಗಲಿ ಅಂದಿದ್ರು, ನಮಗ್ ಬೇಕಾದ ಸನ್ನಿವೇಶ ಒಂದು ತಾನಾಗಿ ಒದಗಿ ಬಂದು ಆಗ ಅವಳು ಮೌನದಿಂದಿದ್ರೆ? ಮಿಸ್ಟರ್ ಸರ್ವೋತ್ತಮ್, ಮಾತು ಬೇಕಿಲ್ಲ, ಹೆಚ್ಚಿಗೆ ಕಾರ್ಯ ಸಾಧಿಸೋದು ಮುಖ್ಯ. ಏ ಸೋಮ್, ಇವತ್ ಪಿಕ್ಚರ್ ಪ್ರೋಗ್ರಾಮ್ ನಿಜವೇನೋ? ಸುಳ್ಳಲ್ಲ ನಿಜ, ಸತ್ಯಲ್ಲ ದಿಟ್ಟ. ಏ ಫೂಲ್. ಮಿಸ್ಟರ್ ಸುರೇಶ್, ಇವತ್ತು ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಸ್ವಲ್ಪ ಕಮಲೇಶ್ ಪಾರ್ಕಿಗೆ ಬನ್ನಿ. ಏನು ಯಾಕೆ ಒಂದು ಕೇಳಬೇಡಿ. ತಾಳ್ಮೆ 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 ಅದಿರಬೇಕು ಮನುಷ್ಯಂಗೆ, ಗೆಲುವು ಸತಸಿದ್ಧ. ಮಿಸ್ಟರ್ ಸುರೇಶ್, ಏನು ಇವತ್ತು ಸಾಯಂಕಾಲ ನಂಗೆ ಸಾಯಂಕಾಲ ಒಂದು ತಮಾಷೆ ಕಣಮುಚಲೆ ಆಡುವ ಹಾಡ ಹಾಡುವ ಕಣಮುಚಲೆ ಹಾಡುವ ಹಾಡುವನ ಹಾಡುವ ಕಣಮುಚಲೆ ಆಡುವ ಹಾಡುವನ ಹಾಡುವ ಹಾಡುವನ ಹಾಡುವ
ಏಕೆ ಸರ್ಸ 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 ಮಸ್ಕು ಕವಿಯುವುದು ಸ್ವಭಾವದ ಚೇಷ್ಟೆ ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಸತ್ಯ ಆದರೂ ವಿಚಿತ್ರ ಕಾರ್ಮೋಡಗಳು ಒಮ್ಮಿದಾಗ ಮನಸ್ಸು ಹಿಡಿದ ಹಾದಿ ಒಂದನ್ನೇ ನೋಡುತ್ತಾವುದು ಅದಕ್ಕೆ ಗೋಚರವಿಲ್ಲ ಬುದ್ಧಿವಂತಿಯೇ ನೀನು ಸರಸ ಜ್ಞಾನಕ್ಕೆ ಸಂಸ್ಕಾರದ ಅಗತ್ಯ ಮೊದಲು ನಂತರ ಸಾಧನೆಯ ಬಲ ಅನ್ನುವರು ಅದಕ್ಕೆ ನಿದರ್ಶನ ನೀನು ಸರಸ ಈ ಸಣ್ಣ ವಯಸ್ಸಿನಲ್ಲಿ ಈ ಶಾಸ್ತ್ರಗಳ ಪರಿಚಯ ಹೇಗಾಯಿತು ನಿನಗೆ ನನ್ನ ಮುದ್ದಿಗಣಿ ಈಗ ನೀನು ಕ್ಷಣ ಮಾತ್ರವೂ ಎಡಬಿಡದೆ ಈ ರೀತಿ ನನ್ನ ಸಂಗಡಲ್ಲೇ ಇರುವೆ ಸರಸ ನೀನಿಲ್ಲದ ಒಂದೊಂದು ಕ್ಷಣ ಚಿತ್ರ ವಿಚಿತ್ರ ಯೋಚನೆಗಳು ಮದುವೆಯಾಗೋ ಇಲ್ಲವೋ ಎಂಬ ಶಂಕೆ ನನ್ನ ಸರಸಳು ನನ್ನ ಕಲ್ಪನೆಗಳೇಕೆ ನಮ್ಮ ಮದುವೆ ಆಗಿ ಆಗುವುದು ಈಶ್ವರನ ದಯದಿಂದ ನಾವು ಸುಖವಾಗಿ ಇದ್ದೇ ಇರಬೇಕು ನಮ್ಮ ಆತ್ಮಗಳ ನಡುವೆ ಯಾರಿಗೂ ಎಂದಿಗೂ ಬರಲು ಶಕ್ಯವಿಲ್ಲ ಸರಸ ಕ್ಷಮಿಸು ಆ ಏನ್ ತಂಪಾದ ಗಾಳಿ ಸರಸ ನೋಡು ನಿನ್ನ ಸೊಬಗಿನ ಸೀರೆಯ ಸೆರೆಗನ್ನೆಳೆಯುತ್ತಿರುವ ಆ ಮಂದಮಾರುತನೇ ಧನ್ಯ ಸುರೇಶ್ ನೋಡು ಆ ತಂಪಾದ ಪೌರ್ಣಿಮೆ ಚಂದ್ರನ ಕಿರಣಗಳು ನಿನ್ನ ಒಳವಕ್ಕೂ ನಿನ್ನ ಬಾಯಲ್ಲಿ ಎಂತಹ ಮಾತುಗಳು ನಡೆಸುತ್ತಿವೆ ಸರಸ ಆ ಸತ್ತ ಪರಣಿಯ ರಂಬೆಗೆ ಆ ಅಂಬುಗಳ ಬಿಗಿದು ಉಯ್ಯಾಲೆಯಾಡುತ್ತಾ ಆ ಚಂದ್ರನನ್ನೇ ನಾಚಿಸುವ ಬಾಯಿಲಿ ಸರಸ ಪ್ರಕೃತಿ ದೇವಿ ಸರಸ ಪ್ರಕೃತಿ ದೇವಿ ಸಹ ಶಾಂತಿ ಸೌಖ್ಯವ ಸವಿಯುತ್ತ ವಿಶ್ವಕಾರಕನಲ್ಲ ಐಕ್ಯಳಾಗುತ್ತಿರಬಳು ಸುರೇಶ್ ಸರಸ ಎಂಥ ನಿಶಬ್ದ ಆದರೆ ಏನೋ ಬಹಳ ದೂರದಿಂದ ಒಂದು ಶಬ್ದ ಕೇಳಿ ಅದ್ಯಾವುದು ಸರಸ ನೀನು ಸಹ ಕೇಳಿವಿ ಅದನ್ನು ಆಲಿಸು ಆಲಿಸು ಅದು ಸುರೇಶ್ ಜಗತ್ತಿನಲ್ಲಿರುವ ನನ್ನ ಮತ್ತು ನಿನ್ನಂಥ ಅವರ ಹೃದಯಗಳಲ್ಲಿ ಧುಮುಕುತ್ತಿರುವ ಪ್ರೇಮ ತರಂಗಗಳ ಸುದ್ದಿ ಆಲಿಸು ಸರಸ ಮರ್ತೇ ಈ ನಿನ್ನ ಮೃದು ತುಟಿಗಳು ಸುರೇಶ್ ಬೇಡ ಅದೆಲ್ಲ ತಪ್ಪು ಇಲ್ಲ ಸರಸ ನನ್ನ ಆತ್ಮ ಕುದಿಯುತ್ತಿದೆ ಸರಸ ಮದುವೆಯಾಗುವವರೆಗೂ ಒಂದು ಪವಿತ್ರತೆ ಇದಕ್ಕಾಯದು ನಿಮಗೆ ಶುಭ ಬೇಡ ಸುರೇಶ್ ಸರಸ ಬೇಡ ಸುರೇಶ್ ಯಾರು ನೀನು ಪಿಶಾಚಿ ಅಲ್ಲ ಆ ಮಹಾತಾಯಿನ ಪಿಕ್ಚರ್ಗೆ ಹೋಗುವಾಗ ಮಾಡಿ ನೀ ಇಬ್ರು ಸ್ವಲ್ಪ ಮಾತಾಡೋ ಪಿಶಾ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಪಿಶಾಚಿ ಆಗ್ಬೇಕಾಯ್ತಲ್ವ ಐ ಆಮ್ ಸಾರಿ ಮಿಸ್ಟರ್ ಸೋಮ್ ಏನೋ ಒಂದು ಗೊತ್ತಾಗಲಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ಗಿಮಿಸ ಎಲ್ಲ ಆಮೇಲೆ ಇಟ್ಕೊಳ್ಳಿ ಆ ಗುರಿಗಿನ ವರಿ ಪಿಕ್ಚರ್ ಇಂದ ಬರೋ ಹೊತ್ತಾಯ್ತು ಬೇಗ ಕರ್ಕೊಂಡ್ಬಂದ್ಬಿಡಿ ಅಂತ ರತ್ನ ಹೇಳಿದಾಳೆ ನೀವು ಹೊಡಿ ನೀನ್ ನೋಡಿಯಮ್ಮ ಸರ್ಸ ಸುರೇಶ್ ಅಯ್ಯೋ ಸರಸ ಸುರೇಶ್ ಸುರೇಶ್ ಸರಸ ನೀ ಹೋಗಿ ಎಲ್ಲಿ ಹೋಗುತ್ತೆ ಪ್ರೇಮ ಅನ್ನೋದು ನೀ ನಡಿಯಮ್ಮ ನೀನು ಟಾಟೋ ಎರಡು ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡ್ರಿ ನಾಟಕ ಎಲ್ಲ ಮುಗಿತಾ ಬಂತು ಸರ್ ಇನ್ನೇನು ಬ್ಯಾರೆಸ್ಟ್ ಸೀನು ಪ್ರಾರಂಭವಾಗಿದೆ ಇದೇ ನಾಟಕ ಇದೆ ಬೇಕಾದ್ರೆ ನೀನು ಸ್ವಲ್ಪ ಟಿಕೆಟ್ಸ್ನ ನಾನು ಸಂಸಾರದಲ್ಲಿ ಬಹಳ ನೋಡಲು ಅಪೇಕ್ಷಿಸೋದು ಈ ಬ್ಯಾರೆಸ್ಟ್ ಸೀನನ್ನೇ ಹಾಗಾದ್ರೆ ಬೇಗ ಹೋಗಿ ಪ್ರತಿಭಾ ಡ್ಯಾನ್ಸ್ ಶುರುವಾಗುತ್ತೆ ಪುರಾಣ ಬೇಡ Thank you.
ಮನವು ಕಂದಿ ಕುಂದಿ ಬಂದವನವು ಅಂಧಕಾರ ಕವಿದ ಮನವು ಕಂದಿ ಕುಂದಿ ಬಂದವನವು ಅಂಧಕಾರ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಏನಂತಾರಪ್ಪ? ಮಿಸ್ ಪುರುಷೋತ್ತಮ್. ಮಿಸ್? ಯಸ್, ಮಿಸ್ ಪುರುಷೋತ್ತಮ್. ವೆಲ್ ಎಜುಕೇಟೆಡ್, ವೆರಿ ಇಂಟೆಲಿಜೆಂಟ್. ನಮ್ಮ ಕ್ಲಬ್ಗೆ ಒಂದು ಜ್ಯೂಲ್, ಜ್ಯೂಲ್ ಅಂತಾರೆ. ಬಡತನವನ್ನು ಸಹಿಸಲ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದ ತನ್ನ ಗಂಡನನ್ನು ಬಿಟ್ಟು ಓಡಿ ಬಂದವಳು, ಸ್ತ್ರೀ ಸಮೂಹಕ್ಕೆ ಒಂದು ದೊಡ್ಡ ಅಪಯಶ ತಂದವಳು, ಹಾಗೆ ಹೀಗೆ ಅನ್ನೋದಿಲ್ವೇನಪ್ಪ? ನಾನ್ ಸೆನ್ಸ್. ಅವರೆಲ್ಲ ಕಲ್ಚರ್ ಎನೇಬಲ್ ಎಟಿಕೇಟ್ ಅನ್ನೋದನ್ನ ಅವ್ರ ಹತ್ರ ಕಲಿಬೇಕು. ಡ್ಯಾಮ್ ಅಡ್ಗುಲಜಿ ಕಾಲದ ಬಿಚ್ಚೋನ ಗೌರಮ್ಮಂದ್ರಲ್ಲ ಅವರು ಸಿಲ್ಲಿ ಗರ್ಲ್. ಅವ್ರನ್ನೆಲ್ಲ ಏನಂತ ಸರಿಸ್ಬಿಟ್ಟ ಇದ್ದದ್ದನ್ನಿದ್ದಾಗೆ ಹೇಳೋದಕ್ಕೆ ಅವಮಾನ ಪಟ್ಟುಕೊಳ್ಳುವಂತ ಹೈಗ್ರೇಡ್ ಸಭೆಗಳು ನನಗೆ ಬೇಕಿಲ್ಲ ಅಪ್ಪ. ಮನೆ ಮಗಳನ್ನ ಅಳಿಯನಿಗೆ ವಂಚಿಸಿ ಕರ್ಕೊಂಡು ಬಂದು ಅವಳ ಸುಖಾನೇ ಹಾಳು ಮಾಡ್ತಾ ಇರೋ ನಿನ್ನಂತ ಡೋನರ್ನ ಖಂಡಿಸುತ್ತೀಯ ಆ ಸಮಾಜ? ನೀನ್ ಕೊಡೋ 5,000 ರೂಪಾಯಿನ ಡೊನೇಷನ್ ಮೆಚ್ಚುತ್ತೆ, ನಿನ್ನಂತ ಅವರನ್ನು ಹೊಗಳುತ್ತೆ. ಶೇಮ್ಫುಲ್. ಯತಿನ್, ಇನ್ನು 4 ದಿವಸ ಹೀಗೆ ಬಿದ್ದಾಯಿ, ನಿನ್ನ ಬುದ್ಧಿ ಬರೋ ತನಕ. ಅಪ್ಪ, ಇದುವರೆಗೂ ಅವರನ್ನ ಈಗ ಕರೆಸ್ತೀನಿ ಆ ಕರೆಸ್ತೀನಿ ಅಂತ ಹೇಳ್ತಾನೆ ಬಂದಿ, ನಾನು ಕೇಳ್ತಾನೆ ಬಂದೆ. ಇನ್ನು 3 ದಿವಸ ನೋಡ್ತೀನಿ, ಅವ್ರು ಬರಲಿಲ್ಲ ನನ್ನ ದಾರಿ ನಾನು ನೋಡ್ಕೋತೀನಿ. ಬಿಡೋಕಿಲ್ಲ ಅಂದ್ರೆ ಈಗ ಬರೋದು. ಏ ರಂಗ, ಮಾವನವರೇ ನಮಸ್ಕರಿಸುವೆನು. ನನ್ನ ಸರಳ ಎಲ್ಲಿ? ಯಾರು ನೀನು? ಯು ಕ್ಲಮ್ಸಿ ಇಡಿಯಟ್. ನಾನು ಸುಂದರ, ನಿಮ್ಮ ಅಳಿಯ. ನೀವು ಸಹ ನನ್ನ ಗುರ್ತಿಸಲಾರ? ಎಲ್ಲೋ ಭಿಕಾರಿ, ನಿನಗೆ ತಿನ್ನಲು ಗತಿಯಲ್ಲಿದ್ದರೆ ತಿರುಗುಂಡು ಜೀವಿಸ ನೋಡು. ಈ ರೀತಿ ನಂಟಸ್ತಿಯನ್ನು ಹುಡುಕಿಕೊಂಡು ಅಲೆಯಬೇಡ ಮಾವನವರೇ. ನಿಜ, ನಾನಿಂದು ಭಿಕಾರಿ. ಆದರೆ ನನ್ನ ನಿಮ್ಮಲ್ಲಿನ ಏಕಮಾತ್ರ ಭಿಕ್ಷೆ ಎಂದರೆ ನನ್ನ ಹೆಂಡತಿಯ ನನ್ನೊಬ್ಬನೇ ಕಳುಹಿಸಿಕೊಡ್ರಿ. ಹೆಂಡತಿ? ನಿನಗೆ ಹೆಂಡತಿ? ನಿನ್ನೆ ಇವತ್ತು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವ ಓರ್ವ ಅಸಖ್ಯ ಭಕಾಯತನ ನಿನಗೆ ಹೆಂಡತಿ ಬೇರೆ ಕೇಳು. ಅದು ಈ ಸ್ಥಳದಲ್ಲಿ. ಯು ಜೈಲ್ ಬರ್ಡ್, ಚೀನ್ ಬರ್ಡ್. ನಾನು ಯಾವುದಕ್ಕೂ ಆಶ್ಚರ್ಯ ಪಡುವ ಹಾಗೆ ಇಲ್ಲ, ಯಾವುದಕ್ಕೂ ಆಶ್ಚರ್ಯ ಪಡುವ ಹಾಗೆ ಇಲ್ಲ. ನನ್ನ ಕೈ ನಡೆಯುತ್ತಿದ್ದಾಗ
ನನ್ನಿಂದ ಬೇಕಾದ ಹಾಗೆ ಸಹಾಯ ಹೊಂದಿದ್ದು ಸ್ನೇಹಿತರು ಇಡಿಸಿಕೊಂಡವರು ಈಗ ನಾನು ಕೈ ಮುಟ್ಟಿ ಬೇಡಿಕೊಂಡರು ನಮ್ಮ ಅಪ್ಪ ಸತ್ತ ಅವನ ತಿಥಿ ಇವನ ಕಾಯಿಲೆ ಅವನ ಮದುವೆ ಎಂದು ನೆಪವೇ ಒಬ್ಬಿಬ್ಬರು ನಿಮ್ಮಂತೆ ನನ್ನನ್ನು ಗುರುತಿಸುವುದೇ ಇಲ್ಲ ನಾವು ದುಡ್ಡಿನವರಾಗಿದ್ದರೆ ಎಲ್ಲರೂ ನಮ್ಮನ್ನು ಪುರಸ್ಕರಿಸುವವರೇ ಮುಗ್ಗರಿಸಿ ಕೆಳಗೆ ಬಿದ್ದರೆ ಭಿಕಾರಿ ಭಿಕಾರಿ ಎಂದು ಕೇಕೆ ಹಾಕು ಇದು ರೀತಿ ಅಂತ ಇಂದಿನ ಸಮಾಜದ ನೀತಿ ಅಂತ ನಮ್ಮ ಸಮಾಜ ನಾನು ಆ ಸಮಾಜದ ಆರೋಗ್ಯದಲ್ಲಿ ಅಪರಾಧನಿಮ್ಮ ನಿಮ್ಮ ಮಗಳ ಗಂಡ ನೀನು ಗಂಡ ರಾಸ್ಕಲ್ ಬ್ಯಾರಿಸ್ಟರ್ ಮಗಳನ್ನು ಸೊಸೈಟಿಗೆ ತಿಳಿಕಪ್ರಾಯನಾದ ನನ್ನ ಮಗಳನ್ನು ವಂಚಿ ವಿವಾಹವಾದಿ ದೊಡ್ಡ ಜಮೀನ್ದಾರೆಂದು ಕೊಚ್ಚಿಕೊಂಡೆ ತಿನ್ನುವುದಕ್ಕೆ ಗತಿಯಿಲ್ಲದೆ ಅವಳ ಮೇಲಿನ ಆಭರಣಗಳನ್ನ ಮಾರಿ ನಿನ್ನ ಹಾಳು ಹೊಟ್ಟೆಯನ್ನು ಹೊಡೆದುಕೊಂಡೆ ನಿನ್ನಿಂದ ನನ್ನ ಸ್ಟೇಟಸ್ಗೆ ಒಂದು ಬ್ಲಾಕ್ ಮಾವನ ಈ ಒಣ ಹೆಮ್ಮೆ ಏಕೆ ಈ ಕಠಿಣ ಹುಡುಗಳೇ ನಿಜ ಒಮ್ಮೆ ನಾನು ಒಬ್ಬ ದೊಡ್ಡ ಜಮೀನ್ದಾರನ ಆಸ್ತಿಗೆ ಹಕ್ಕುದಾರನಾಗಿದ್ದೆ ಜೀವಿತದಲ್ಲಿ ಮಹತ್ತರ ಆಸ್ವತ್ತುಗಳನ್ನು ಕಂಡುಕೊಂಡಿದ್ದೆ ಆದರೆ ಏನು ಮಾಡುವುದು ನನ್ನ ವಿಧಿಯು ನನ್ನನ್ನು ಈ ಸ್ಥಿತಿಗೆ ಎಳೆತಂದಿರುವುದು ಅಂತೆಯೇ ದೈವ ಇಚ್ಛೆಯಿಂದ ಆಕ್ರಮಿಸಿಕೊಂಡಿರಬಹುದಾದ ಪದವಿಗಳ ವಿಷಯವಾಗಿ ನಾವು ಯಾವಾಗಲೂ ಹಣ ಪಡಕೂಡುದು ಹೀಗೆ ಧರಿಸಿಕೊಂಡಿರುವವನು ಬಡ ಕೂಲಿಯು ಸತ್ತ ಮೇಲೆ ಅವರು ಹಿಡಿ ಮಣ್ಣು ಅಥವಾ ಕೂದಲು ಆಗಲೇಬೇಕು ಇದು ನಿಯಮ ತಿರುಕನ ವೇದಾಂತ ಬೇಕಿಲ್ಲ ಅದನ್ನು ಕೇಳಲು ನನಗೆ ಸಮಯವೂ ಇಲ್ಲ ಹೋಗು ಹೋಗುವೆನು ನಿಮ್ಮ ಇಚ್ಛೆಯೂ ಹಾಗಿದ್ದ ಪಕ್ಷದಲ್ಲಿ ಇಲ್ಲಿಂದ ಹೊರಟು ಹೋಗುವೆ ಆದರೆ ಹೋಗುವುದಕ್ಕೂ ಮೊದಲು ಒಮ್ಮೆ ಎಂಬ ಆಸೆ ನೋ ಅವಳು ಮರಳನ್ ಸಹ ನೋಡ್ಲಾರೆ ನೀನು ಪುನಃ ಅವಳನ್ನು ನೋಡಬೇಕಾದ್ರೆ ಅದಕ್ಕೆ ತಕ್ಕ ಅರ್ಹತೆಯನ್ನು ಪಡೆದು ಬಾ ಇಲ್ಲವೇ ಸಮಾಜದ ಎದುರಿನಲ್ಲಿ ತಿರುಪಬೇಡದೆ ನನ್ನ ಅಳಿಯನೆಂದು ಹೇಳಿಕೊಳ್ಳದೆ ದೇಶಾಂತರ್ಗತನಾಗಿ ಹೋಗುವುದಕ್ಕೆ ಏನು ಮೌಲ್ಯವನ್ನು ಕೇಳಿದೆಯೋ ಕೇಳು ಯಾವುದಕ್ಕೆ ನೀನು ಸೊಸೈಟಿ ಎದುರಿನಲ್ಲಿ ಹೇಳಿಕೊಳ್ಳದೆ ದೇಶಾಂತರ್ಗತನಾಗಿ ಹೋಗುವುದಕ್ಕೆ ಇದಕ್ಕೆ ಮೌಲ್ಯ ಹೌದು ಹೇಳು ಅರ್ಜೆಂಟ್ ಅಗಿಯೋದು ಬಿಟ್ಟಿದೆ ಚೆಕ್ ಸೈನ್ ಮಾಡ್ಕೊಂಡು ಸಮಾಜದ ಹುಂಜುಗಳ ಕೂಗಾಟದಿಂದಲೇ ಇಂದು ದಯೆ ಮನುಷ್ಯತ್ವ ಸ್ಥಿರತೆ ಮುಂತಾದವು ನಮ್ಮ ಸಮಾಜದಿಂದ ತೊಲಗಿ ಹೋಗಿ ಅವುಗಳ ಸ್ಥಾನಕ್ಕೆ ನಿರ್ಮಿಸುವ ಸೈದ್ಧಾಂತಿಕ ಮುಂತಾದಂತಹ ಹರಿಸಿಕೊಂಡು ಮಾವನ ಮನೆಗೆ ಬಂದ ಅಳಿವನ್ನು ದೇಶಾಂತರಕ್ಕೆ ಕಳುಹಿಸಲು ಸಿದ್ಧರಾಗಿರುವ ನೀನು ಇಂದು ಸೊಸೈಟಿ ಎದುರಿನಲ್ಲಿ ಮಾದರಿ ವಿಗ್ರಹ ಸಲಹಿಸಬೇಕಿಲ್ಲ ನೀನು ಬುದ್ಧಿವಂತರಾಗಿದ್ರೆ ಚೆಕ್ ಫಾರ್ 1,000 rupees 1,000 rupees ಅಂಡ್ ಚೆಕ್ ನಿಮ್ಮ ಎಂಜಲ್ ಕುಳಿತಿರುವಷ್ಟು ಕನಿಷ್ಠ ದರ್ಜೆಗಳಿಲ್ಲ ಇನ್ನು ಮುಂದೆ ಇಳುವುದೂ ಇಲ್ಲ ಸರಳ ಸರಳ ಸ್ವರೂಪ
ಬಡತನದಲ್ಲಿಯೇ ಒಂದು ನೂತನವಾದ ಚರಿತನವನ್ನು ಕಾಣುವ, ಇಲ್ಲವೇ ಆ ಜ್ವಾಲೆಯಲ್ಲಿಯೇ ಮುಂದೆ ಹೋಗುವ ಎಂದು ಹೇಳುತ್ತಿದ್ದ ನಿನಗೆ ಬಡತನವು ಬೇಸರವಾಗಿ ನಿಮ್ಮ ತಂದೆಯವರೊಂದಿಗೆ ಹೊರಟು ಬಂದೆಯಾ? ಇಲ್ಲ ಸ್ವಾಮಿ, ಇಲ್ಲ. ನೀವು ಪ್ರಾಣಕ್ಕೆ ಪ್ರಾಣ ಕೊಡಬಲ್ಲ ಸ್ನೇಹಿತರಿರುವರು, ಅವರಲ್ಲಿ ಯಾವುದರೂ ಕೊಂಚ ಹಣವನ್ನು ತಂದು ಯಾವುದಾದರೂ ಒಂದು ವ್ಯಾಪಾರ ಮಾಡುವ ಎಂದು ಹೇಳಿ ಹೊರಟೆ. ಮನೆಯಲ್ಲಿ ಏನೂ ಇಲ್ಲ, ದೊಡ್ಡಮ್ಮನ ಗುಡುಗಾಟ ಹೇಳಬೇಕಾಯ್ತು. ಕುಮಾರನಿಗೆ ಕಾಯಿಲೆ ಹೆಚ್ಚಾಯಿತು, ತಪ್ಪಿಪ್ಪಾದೆ. ಆ ಸಮಯದಲ್ಲಿ ತಂದೆಯವರು ಬಂದರು, ಮಗುವಿನ ಪ್ರಾಣವನ್ನು ಉಳಿಸಿಕೊಳ್ಳಲು ಲೂಸುಗಳಾದರು, ವಾ ನಂತರ ಹಿಂತಿರುಗುವೆ ಎಂದರು. ಕುಮಾರನ ಸಂಕಟ ನೋಡಿ ನನಗೊಂದೂ ತೋಚದಂತಾಯಿತು. ಅವರನ್ನು ಹಿಂಬಾಲಿಸಿದೆ, ದೇವರ ದಯದಿಂದ ಕುಮಾರನಿಗೆ ಗುಣವಾಯಿತು. ಆದರೆ ತಂದೆಯವರು ನನ್ನನ್ನು ಹೋಗಬಿಡಲಿಲ್ಲ, ನಿಮ್ಮಲ್ಲೇ ಇಲ್ಲಿಗೆ ಕರೆಸುವನೆಂದರು. ಇದು ಸತ್ಯ, ಇದು ಸತ್ಯ. ಇದಕ್ಕೆ ಸತ್ಯ ಪ್ರಮಾಣಗಳು ಬೇಕಿಲ್ಲ ಸರಳ. ಸೊಸೈಟಿ ಪ್ರಭುವಿನ ಕ್ರೋಧವನ್ನು ಲೆಕ್ಕಿಸದೆ ಹೊರಟು ಬಂದ ನಿನ್ನೊಡನೆ ಈ ಸಂಸಾರ ನೌಕೆಯಲ್ಲಿ ಕುಳಿತು ತೇಲುತ್ತಾ ಹೊರಟ ನನಗೆ ನಿನ್ನಲ್ಲಿ ನಂಬಿಕೆ ಇಲ್ಲವೇ ಸರಳ? ಅಪ್ಪ ಎಲ್ಲಿ ಹೋಗಿದೆಯಪ್ಪ? ಯಾಕಪ್ಪ ಶೌರ್ಯ ಮಾಡಿದಿಲ್ಲ? ಕುಮಾರ್ ಬಾ ಅಪ್ಪ ಒಳಗೆ. ಇಲ್ಲ ಇಲ್ಲ ಸರಳ, ಕುಮಾರ್ ಅಂತ ತಿಳಿದುಕೋ, ಅವನಿಲ್ಲೇ ಸುಖವಾಗಿರಲಿ, ಅವನೊಡನೆ ನೀನು. ಇಲ್ಲ ಸ್ವಾಮಿ, ನೀವಿದ್ದೇನೆ ನಾನು, ನೀವಿಬ್ಬರೇ ಇದ್ದ ಕಡೆ ನಾನು. ಕುಮಾರ್ ಕುಮಾರ್ ನಮ್ಮ ಹಾರಿ ಸುಸುಗರ ನನಗೋಸ್ಕರವಾಗಿ ಕೇಳಿ ಮಾಡಿ ಸುಂದರ ಮಹಾಲಕ್ಷ್ಮಿ. ಈಗ ಅವ್ರ ಮನಸ್ಸು ಸರಿ ಇಲ್ಲ, ಸ್ವಲ್ಪ ಇರ್ರವ್ವ. ನನ್ ಗಂಡ ಸಿಕ್ಕಿದ ಬಾಳ್ತೀನಂದ್ರೆ ಆಗ್ವಲ್ವ ನಿಮ್ಗೆ? ಏಯ್ ಬಾಳ್ತೀಯೋ ಬೀಳ್ತೀಯೋ ಹೋಗ್ವಾಗೆ. ಲಕ್ಷ್ಮಿ ಬಾಮ್ಮ, ದೇವ್ರ ದಯದಿಂದ ಅವ್ರಿಗೂ ಲಗ್ನವಾದ್ರೆ ಆಗ ಗೊತ್ತಾಗುತ್ತೆ ಪಾಪ. ಅಯ್ಯೋ ಲಗ್ನ 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 ಜ್ಯೋತಿ ಕಣ್ಣಂಗ್ ಬಿಡ್ಬೇಡಿ ಅವ್ವ. ಆಗ್ಲೇ ರತ್ನನ್ ಏನೇನ್ ಮಾಡ್ಬೇಕು ಅದೆಲ್ಲ ಹೇಳು ಬಂದಿದ್ದೀನಿ. ಚಿಂತೆ ಇಲ್ಲ, ನೀನು ಶಾಂತೇಶ್ವರಿಗೂ ವಿಷಯ ತಿಳಿಸ್ಬಿಡು, ನಾನ್ ಮಾಲತಿ ತಾಯಿನ ಕಂಡು ಇನ್ವಿಟೇಷನ್ ತರ್ತೀನಿ. ಓ ಸರಿ ಸರಿ ಅಕ್ಕ. ಆಗ್ಲಿ ಕೊಡಪ್ಪ. ನಾನ್ ಬರ್ಲಾಕ? ಪ್ರೆಸಿಡೆಂಟ್ ಪಾಪ. ನೋ 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 ಆಗಲ್ಲ. ಮಾಡಿ ಇದೇನು ಲಜ್ಜೆಗೆ ಇರ್ತಾನ? ಪ್ರಮಾಣ ವಚನಗಳೆಂಬುದಕ್ಕೆ ಬೆಲೆಯೇ ಇಲ್ಲ. ಎಲ್ಲರೂ ವಿದ್ಯಾವತಿಯರಿ, ಎಲ್ಲರೂ ವಿದ್ಯಾವತಿಯರಿ. ಎಂತಹ ವಿದ್ಯಾವತಿಯರು ಶರ್ಮಿಷ್ಠ, ದೀಪಕ್ಕೆ ಹಾರಿಕೊಂಡು ನಾಶವಾಗುವ ಪತಂಗ ಹುಳುಗಳಂತೆ ಇವರು. ಇಲ್ಲ ಮಾತೆ, ಅವರೆಲ್ಲ ಅಮ್ಮ, ನಾವಿಲ್ಲಿ ಹೊಡಿತಾ ಇರೋದು ಚಕ್ಕಂದಲ್ಲ, ನಮ್ಮ ಸ್ತ್ರೀ ಸಮೂಹಗಳ ಏಳಿಗೆಗೋಸ್ಕರ ನಾವು ಮಾಡಬೇಕಾದ ಕರ್ತವ್ಯನು ಅನ್ನೋದ್ರ ವಿಷಯ ಮಾತಾಡ್ಕೋತಾ ಇದ್ದೀವಿ. ಎಲ್ಲ ಗೊತ್ತಮ್ಮ ನನಗೆ, ಈ ಕುರ್ಚಿಗಳೇ ಹೇಳ್ತಾ ಇವೆ. ಕರ್ತವ್ಯವಂತೆ ಕರ್ತವ್ಯ ನಡೆಯ ಅಮ್ಮ. ನೀವು ಮಾಡಿ ತಾಯಿ ಆದ್ರಿಂದ ಬಿಟ್ಟೆ, ಇಲ್ಲದೆ ಇದ್ರೆ ನಿಮ್ ರೀತಿ ನಿಮ್ ರೀತಿ ನೀನ್ ನೋಡ್ಕೋತಾಯಿ ನಡೆಯ ಮಾಡಿ. ನಿಮ್ಗೆ ಬುದ್ಧಿಲ್ಲ, ಅವ್ರೇನ್ ತಿಳ್ಕೋಬೇಕು? ನಾನು ಮಾಡ್ತಿ ಯಾರಾದ್ರೆ ನಿಂಗೇನಮ್ಮ, ಕೋತಿ ತಾನ್ ಕೇಳೋದಲ್ಲದೆ ಒಲೆಲ್ಲ ಕೆಡಿಸ್ತದ್ರೆ ಎಲ್ಲ ಹೇಳ್ತೀನಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. Yeah.
ಕಂಡ್ರೆ ನನಗೆ ಬಲು ವಿಶ್ವಾಸ. ದೇವರು ನಿನಗೆ ಒಳ್ಳೆಯದನ್ನುಂಟು ಮಾಡಬೇಕೆಂಬುದೇ ನನ್ನ ಹಾರೈಕೆ. ಆ ಅಸೆಂಬ್ಲಿಗೆ ಹೋಗ್ಬೇಕು, ಪುನಃ ಬಂದು ನೋಡ್ತೀನಿ. ಈ ಸಾರಿ ಬಂದು ನಿನ್ನ ನೋಡಿದ್ರು ನಿನ್ನೊಡನೆ ಮಾತನಾಡುವುದಿಲ್ಲ. ಮತ್ತೊಮ್ಮೆ ಈಗ ಹೇಳಲಾರೆ ಬರುತ್ತಿದ್ದೇನೆ ಪ್ರೆಸಿಡೆಂಟ್. ನಿಮ್ಮ ವೈಸ್ ಪ್ರೆಸಿಡೆಂಟ್ ಮಾಲತಿಯವರ ಕಲ್ಯಾಣ ಮಹೋತ್ಸವ ಆಹ್ವಾನ ಪತ್ರಿಕಾ ತಗೊಳ್ಳಿ. ಅಯ್ಯೋ ನೀವು ಅಂದ್ರೆ ನಾನು ತಾನು ಅಂತ ಬರ್ತಾರೆ, ಸಮಸ್ಯೆ ಹೇಗುಂತು ಅದರಲ್ಲಿ? ಅದರಲ್ಲಿ ಅಪ್ಪ ಸಮಸ್ಯೆಗಳು ಇವೆ ನೋಡಿ ಶರ್ಮಿಟ, ನನಗೆ ಸಾಕಾಗೋಗಿದೆ. ಇನ್ಮೇಲೆ ನಿನ್ನ ಮದುವೆ ವಿಷಯ ಸುದ್ದಿಯನ್ನು ನನ್ನ ತಾಯ್ತಬೇಡ. ಇನ್ಮೇಲೆ ಈ ಕಿಡ್ಲ ಮನೆ ಹೊರತನ ಸಾಕು ಮಾಡು. ನಿನಗೆ ಹೃದಯ ಇಲ್ಲವೇ? ಇಲ್ಲವೇ? ಹೌದಕ್ಕ, ನಿಜವಾಗಿಯೂ ಚಿಕ್ಕಂದಿನಿಂದ ನಿಮ್ಮನ್ನು ಬೆಳೆಸಿದ ರೀತಿ, ನೀವು ಮೊದಲಿನಿಂದಲೂ ಓದ್ತಾ ಇರೋ ಗಂಡಸರಿಗೆ ವ್ಯತಿರಿಕ್ತವಾದ ಸಾಹಿತ್ಯ, ದುರದೃಷ್ಟವಶಾತ್ ಈವರೆಗೂ ನೀವು ನೋಡಿರಬಹುದಾದ ಹಲ್ಲಿ ಗಂಡಸರು ಮತ್ತು ಅವರ ರೀತಿಗಳು ಎಲ್ಲ ಸೇರ್ಕೊಂಡು ನಿಮ್ಮ ಹೃದಯನ ಕಲ್ಲು ಮಾಡಿಬಿಟ್ಟಿದೆ ಅಕ್ಕ. ಯಾರಾದ್ರೂ ಸರಿಯಾದ ವರ ಸಿಗಬೇಕು, ನಿಮ್ಮ ಕಲ್ಲು ಹೃದಯ ಕರಗಬೇಕು. ಬರ್ತಾನಕ್ಕ ಬರ್ತಾನೆ ಬರ್ತಾನಂತೆ. ಯಾರ ಆಸ್ಕಲ್ ಬರ್ತಾನೋ ನೋಡ್ತೀನಿ. ಒಳ್ಳೆ ಹುಡುಗರು ಬಾತಾ ಕೂತ್ಕೋ. ಇಲ್ಲಪ್ಪ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೋಡು ಒಂದ್ ಮಾತಾಡೋದಿದೆ. ನಾನು ಹೋಗಿ ಬಂದಂತ ಆಗ್ಲಪ್ಪ ಆ ಮಾತು. ಅರ್ಜೆಂಟ್ ಮಾತು ಶರ್ಮಿಷ್ಠ, ನನ್ಗೆ ಅರ್ಜೆಂಟ್ ಕೆಲಸ ಇದೆಯಪ್ಪ. ಸ್ವಲ್ಪ ನೀರ್ಬೇಕು. ಸ್ವಾಮಿ ಬೇಕಂತಲೇ ನಾನು ಅಲ್ಲೋಡಿ. ಅಯ್ಯೋ ಸ್ವಾಮಿ ಅಯ್ಯೋ. ಏನೇನತ್ನ ನ್ಯಾಯ ಇಟ್ಕೊಂಡಲ್ಲೋ ಮೆಟ್ಲಿಳಿಯೋದು? ಏನಾಯ್ತು ಕಾಲ್ಗೆ? ಸರ್ಕಾರದ ಗಮನಕ್ಕೂ ಬಂದಿದೆ ಹಳ್ಳಿಯವರು ಅಂದ್ರೆ ಡಿಲ್ಲಿಯವರು ಸಹ ಈಗ ಸರಿಯಾದ ಸ್ಥಾನ ತಗೊಳ್ತಾ ಇದ್ದಾರೆ. ನಾನು ಇಲ್ಲೇ ಇರ್ತೀನಿ. ಏನೇನು ಹಳ್ಳಿಲೆ ಈ ಅನಾಗರಿಕ ಆಸಕ್ತಿಯ ಜನಗಳ ಗುಂಪಿನಲ್ಲೇ? ಆ ನಾಗರಿಕರ ಗುಂಪು ನೀವು ಅಷ್ಟು ದಿವಸಗಳಿಂದಲೂ ಕಸ ಕಡೆ ಮಾಡಿದ್ರಲ್ಲ, ಅವರೆಲ್ಲ ಅನಾಗರಿಕರು, ಅವರೆಲ್ಲ ಕಾಡು ಕುರುಬರು. ಅವರು ಸಹಸ್ರಾರು ವರ್ಷಗಳಿಂದಲೂ ನಿಮ್ಮ ಸ್ವಾರ್ಥಕ್ಕೆ ಬಲಿಬಿದ್ದು ನೊಂದವರು. ಇನ್ನು ಮೇಲೆ ಅವ್ರ ಸ್ಥಳ ನಿಮಗ್ಕಾದಿದೆ, ನಿಮ್ಮ ಸ್ಥಳ ಅವರಿಗೆ. ಆ ಜನರ ನಾನು ಇಲ್ಲಿಗೆ ಕರ್ತಿರ್ತೀನಿ, ಇಲ್ಲೇ ಕುಡಿಸ್ತೀನಿ, ಇಲ್ಲೇ ಊಟ ಹಾಕ್ತೀನಿ. ದೇವ್ರು ಹೋಗ್ತಾನೆ, ದೇವ್ರು ಹೋಗ್ತಾನೆ. ನಿರ್ದಿ ಬಿದ್ದೋಗ್ಲಿ. ತನ್ನದೇ ಆದ ಸೃಷ್ಟಿದು ಪ್ರಾಣಿ, ನೊಂದಿರುವ ಪ್ರಾಣಿ ಅಂತನ್ನು ಬಾ ಕೂಡು ಅಂತ ಮಾತ್ರಕ್ಕೆ ಓಡೋಗಾಗಿದ್ದೆ. ಅವನ ಮೋರಿಗೆ ಬೆಂಕಿ ಹಚ್ಚಿತು. ಅವನ್ ದೇವರೇ ಅಲ್ಲ, ಅವನು ನಿಮ್ಮನಸಿನ ದೇವರು, ಜಗತ್ತಿನ ದೇವರಲ್ಲ. ಜಗತ್ತಿನ ದೇವರಿರೋದು ಆ ಗುಂಪಿನಲ್ಲಿ, ಗುಲಾಮತ್ವದ ಹೊರೆ ಹೊತ್ತು ನರಳ್ತಾ ಇರೋ ಆ ಜನಗಳ ಹೃದಯದಲ್ಲಿ. ಅವರನ್ನು ಹೋಲಿಸಿದ್ರೆ ದೇವರನ್ನು ಹೋಲಿಸಿದಾಗೆ. ನಾನಿಲ್ಲೇ ಇರ್ತೀನಿ, ನೀವು ಹೋಗಿ. ಈ ಅನಿಷ್ಟಗಳಿಗೋಸ್ಕರವೇ ಗಂಡಂದ್ರು ಅಂದ್ರೆ ಗಂಡ ಆಗ್ತಾರೆ ಅಂತ ಯೋಚಿಸಿದೆ. ನಿಮ್ಮ ದಾಸ ಆದ್ಮೇಲೆ ಹೆಂಗಸಿಗೆ ಸ್ವಾತಂತ್ರ್ಯ ಮೇಲೆ ಬಂತು, ನಿಮ್ಮನ್ನ ಸರಿಸಮಾನ ಸ್ಥಾನ ಮೇಲೆ ಬಂತು, ವ್ಯಕ್ತಿತ್ವ ಮೇಲೆ ಬಂತು. ಆಹಾ, ಈಗ ತಿಳಿದೆ ಶರ್ಮಿಷ್ಠ ನಿನ್ನ ಮನಸ್ಸಿನಲ್ಲಿ ಕುದಿತಿರುವ ಸಮಸ್ಯೆಗಳು. ಭಯ ಗಂಡಸಿನ ಮೇಲಿನ ಹಾರಾಟಕ್ಕೆ ಕಾರಣ ತಿಳಿದಾಗ್ಬೇಕಾದೇನು ಇಲ್ಲ ಮಿಸ್ಟರ್ ಸರ್ವೋತ್ತಮ್. ನೀವು ಬುದ್ಧಿವಂತ ಆದ್ರೆ ಶರ್ಮಿಷ್ಠ
ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಯಾವಾಗ್ಲೂ ಒಟ್ಟಿ ಬರೋಲ್ಲ. ಹಾ ಗಡ್ಡಿ ಬರದೇ ಇರೋಂಥ ಗಂಡ್ಸ ಸೃಷ್ಟಿಸ್ಕೊಡ್ಬೇಕಾಗಿದೆ ಸರ್. ಹೆಂಗಸಿಗೆ ವಿದ್ಯೆ ಇದೆಯೇ, ಬುದ್ಧಿ ಇದೆಯೇ, ಚಾಚಕ್ಯತೆ ಇದೆಯೇ, ಊಹು ಏನೂ ಇಲ್ಲ, ಎಲ್ಲ ನಿಮ್ ಸೊತ್ತು. ನಿಮ್ ದೃಷ್ಟಿಲಿ ಅವಳು ದೂಡರ್ವೆ. ಆತರ ಭಾವಿಸುವ ಗಂಡಸರು ಇರಬಹುದು, ಆದ್ರೆ ನಾನು ಆ ಗುಂಪಿಗೆ ಸೇರಿದವನಲ್ಲ ಶರ್ಮಿಷ್ಠ. ಅದನ್ನು ವಿರೋಧಿಸಲು ಎಂತಹ ಪ್ರಚಂಡ ಶಕ್ತಿಗೂ ಸಾಧ್ಯವಿಲ್ಲ ಮಿಸ್ಟರ್ ಸರ್ವೋತ್ತಮ್. ನಾನದನ್ನು ಬಲ್ಲೆ ಶರ್ಮಿಷ್ಠ. ಸೃಷ್ಟಿಯ ಪರಿಪಕ್ವತೆಯನ್ನು ನೋಡಬೇಕಾದ್ರೆ, ಸಮಾಜ ಜೀವನ ಸುಧಾರಿಸಬೇಕಾದ್ರೆ, ಒಂದು ದೇಶ ಪ್ರಗತಿ ಪಥವನ್ನು ಹಿಡಿಯಬೇಕಾದ್ರೆ, ನೈಜ ನಾಗರಿಕತೆಯಿಂದ ಬೆಳೆಯಬೇಕಾದ್ರೆ, ದಾಂಪತ್ಯ ಜೀವನ ಸುಧಾರಿಸಬೇಕು. ಹೆಂಡತಿಯಾದವಳು ತನ್ನ ಗಂಡನನ್ನು ಅರಿಯಬೇಕು, ಹೆಂಡತಿಯನ್ನು ಅರಿಯಬೇಕು. ಎಂತಹ ಜಟಿಲ ಸಮಸ್ಯೆಗಳು ಇವರು ಮುಂದೆ ಬಂದು ನಿಂತರೂ ಇವರು ಭುಜಕ್ಕೆ ಭುಜಕ್ಕೂ ನಿಂತು ನಾಳಿನ ಕಲ್ಯಾಣಕ್ಕಾಗಿ ದುಡಿಯಬೇಕು. ಹಾಗೆ ನಿಂತರೆ ಮಾತ್ರ ನಾರಿಯಾದವಳು ಮಹಾತ್ಮ ಗಾಂಧೀಜಿ, ವೀರ ಜವಾಹರ್ಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತಹ ಪುತ್ರ ರತ್ನವನ್ನು ನಮ್ಮ ನಾಡಿಗೆ ಕೊಡಬಲ್ಲರು. ಹೌದು, ನಮ್ಮ ನಾಡು ಸ್ವರ್ಗದ ನಾಡಾಗಿ, ಸಂಸ್ಕೃತಿಯ ಬೀಡಾಗಿ ವಿಶ್ವಕ್ಕೆ ಮಾರ್ಗದರ್ಶಕವಾಗುವುದರಲ್ಲಿ ಸಂದೇಹವಿಲ್ಲ. ಸರ್ ಮಿಸ್ಟರ್ ಡಿಯರ್, ಮಿಸ್ಟರ್ ಸರ್ವೋತ್ತಮ್, ಕಷ್ಟಪಟ್ಟು ನೀವು ಮಾಡಿದ ಲೆಕ್ಚರ್ ಆಗ್ಲಿ, ಡಿಯರ್ ಗಿಯರ್ ಆಗ್ಲಿ ಇಲ್ಲಿ ಬೇಕಿಲ್ಲ. ಎಷ್ಟೋ ಮಂದಿ ಮಹಾಮಹಾ ಜನರು ಅನ್ನಿಸ್ಕೊಂಡವರು ಪ್ರಪಂಚಕ್ಕೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬೋಸ್ವದಕ್ಕೆ ಹುಟ್ಟಿದ್ರು, ಸುಮ್ಮನೆ ಹೊರಟೋಗಿ ಇಲ್ಲಿಂದ. ಹೋಗ್ಲಿ, ಸ್ವಲ್ಪ ಮೆಲ್ಲಿಗೆ ಗಂಟಲು ನೋವಾಗುತ್ತೆ. ಸ್ವಲ್ಪ ಸ್ವಲ್ಪ ಟೀ ಆಗ ತಗೋ. ಏನದು ಅಕ್ಕ ಹಸಿವೆ ಅಂದ ಅದಕ್ಕೆ ಕೊಂಚ. ನಿಮ್ಮ ಅಕ್ಕ ಫಾಸ್ಟ್ ಫುಡ್ ಹೇಳೋದು ಗೊತ್ತಿಲ್ಲ ನಿಮಗೆ? ನೀನು ಫಾಸ್ಟ್ ಮಾಡು ದೇವಿ, ಅದು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ. ಎಂತೆಂತ ಮಹಾನೀಯರುಗಳು ಫಾಸ್ಟ್ ಮಾಡಿದ್ದಾರೆ. ಓ, ನೀನು ಒಂದು ಹೊಸ ರೆಕಾರ್ಡ್ ಸ್ಥಾಪನೆ ಮಾಡಿದ್ರು. ನಾನು ಫಾಸ್ಟ್ ಮಾಡಲ್ಲ, ಊಟ ಮಾಡ್ತೀನಿ. ಏನತ್ನ ಇಲ್ಲಿ ಊಟ ತಗೊಂಬಾರೆ. ತಂದೆಯೇ ತಗೊಂಬಾರೆ, ತಂದೆಯೇ ತಗೊಂಬಾರೆ. ಹೋಗೆ ಬಾರೆ, ಹೋಗೆ ಏನತ್ನ ಬಾರೆ. ನೀನು ಮಲಗ ಶರ್ಮಿಷ್ಠ, ನೀನ್ ಅಮೃತ ಸೇವಿಸಿದ್ದೀ, ನಿನಗೆ ಹಸಿವು ಬಾಯಾರಿಕೆ ಅನ್ನೋದೇ ಇಲ್ಲ. ಮಲಗು ಮಲಗೆಲೆ ಗೊಂಬೆ ಅಳಬೇಡವೆಂಬೆ. ನಾನು ಮಲಗಲ್ಲ, ಊಟ ಮಾಡ್ತೀನಿ. ಊಟ ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ, ಮಾಡೇ ಮಾಡು. ಅಬ್ಬ ಅಪ್ಪ, ಬ್ರದೇ ಸುಮ್, ಇನ್ನು ಶಕ್ತಿವಿಲ್ಲ. ಅವಳು ಕುತ್ತೇನೆ ಹೆಚ್ಚಾಗ್ಬಿಡ್ಬೇಕು ಅನ್ಸುತ್ತೆ ನನಗೆ. ತಾಳ್ಮೆ ತಗೋಬೇಕು ಬ್ರದೇ, ತಾಳ್ಮೆ ತಾಳ್ಮೆ. ಹ್ಞೂ, ಇಂಥ ಹುಡುಗಿಯಲ್ಲಿ ಪರಿವರ್ತನೆ ತರಬೇಕು ಬ್ರದೇ. ಈಗ ನಾಟಕ ನರಸಣ್ಣವ್ರ ಹತ್ರ ಹೋದ್ರೆ ಸರಿಯಾದ ಸಮಯ. ಹೌದು ಸೋಮ್, ಒಳ್ಳೆ ಐಡಿಯಾ, ಮರ್ತಿದ್ದೆ, ಅವರೇ ಇದಕ್ಕೆ ಸರಿಯಾದವರು. ಅಷ್ಟೇ, ನಮ್ಮ ಬುದ್ಧಿ ಒಂದು ತೋಚಿದಾಗಾಯ್ತು. ಹಠಾತ್ ಆಗಿ ನಿಮ್ ಬ್ಯಾರಿಸ್ಟರ್ ಸೀನ್ ಯಾಕೋಬಲ್ದು ಬಂದ್ಬಿಟ್ಟು. ಸಂತೋಷ ಅಪ್ಪ. ಮಿಸ್ಟರ್ ಸತ್ಯನ್, ಎಸ್ ಪ್ಲೀಸ್. ನೀವು ವೇಷಾಂತರದಿಂದ ಇವ್ರ ಜೊತೆಯಲ್ಲಿ ಹೋಗಿ ನಿಮಗೆ ಸೂಕ್ತ ತೋರಿದ ರೀತಿಯಲ್ಲಿ ಅವಳನ್ನು ಪರೀಕ್ಷಿಸಿ ನಿಮ್ಮ ಅನುಭವದ ಮೇಲೆ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸುವ. ಮಿಸ್ಟರ್ ಸರ್ವೋತ್ತಮ್, ನನ್ನ ಪರೀಕ್ಷೆ ನಿಮಗೆ ಬಹಳ ಕಹಿಯಾಗಬಹುದು. ಸತ್ಯ, ಆ ಹುಡುಗಿಗೆ ನಿಮ್ಮಿಂದ ಹಿಂಸೆ ಆಗಬಾರ್ದು. ಪಾಪ ಕುಚ್ಚಿ ಸುಮ್ಮನೆ. ಈ ಗಂಡ ಹೆಂಡಿಂದರು ಸೌಹಾರ್ದದಿಂದ ಬಾಳ್ಲಿ ಅನ್ನೋದೇ ನಮ್ಮ ಪ್ರಯತ್ನದ ಗುರಿ. ಅದು ಮುಖ್ಯ. ನೀವೇನು ಯೋಚಿಸ್ಬೇಡಿಯಮ್ಮ, ಬನ್ನಿ ಮಿಸ್ಟರ್ ಸತ್ಯನ್. ಮಿಸ್ಟರ್ ಸರ್ವೋತ್ತಮ್, ನಾನು ಅವಳನ್ನು ಬೈಬಹುದು, ನಿಮ್ಮನ್ನು ತಿರಸ್ಕಾರ ಭಾವದಿಂದ ಕಾಣಬಹುದು. ಬೈಯೋದೆ ಬೇಕಾದ್ರೆ ನಾನು ಹೊಡೀರಿ ಸರ್, ಕೆಲಸ ಆದದ್ದೆಲ್ಲ ಒಂದು. ಆಲ್ ರೈಟ್. ರತ್ನ, ನಮ್ಮ ತಲೆನೇ ಕೆಟ್ಟೋಗ್ತಾ ಇದೆ, ಬುದ್ಧಿಗಾಗಲಿ ಏನೋ ಒಂಥರ ಮಂಕುವಿತಾ ಇದೆ. ಇನ್ನೂ ನಾಲ್ಕು ದಿವಸ ಹೀಗೆ ಇದ್ರೆ. ಅಕ್ಕ ದಯವಿಟ್ಟು ಸ್ವಲ್ಪ ತಗೋ. ಹ್ಞೂ, ನಾಲ್ಕು ದಿವಸ ಉಪವಾಸ ಕೇಳಿದ್ರೆ ಹೇಳಿದ್ರೆ ಕೇಳ್ಕೊಂಡು ಬಿದ್ದೆ ತಾಳೆ ಅಂತ ತಿಳ್ಕೊಂಡು ಅಲ್ವೇ. Come now,
ಹೇಳಿ ಮುಗಿಸ್ಬಿಡ್ತೀನಿ. ಇದೆಲ್ಲ ಏನ್ ಅಯೋಗ್ಯ? ನೀನು ಬಲು ಯೋಗ್ಯ. ಯಾರು ನೀನು? ನಾನು ನಾನು ನೀನು ನಾನು ಯಾರಾದ್ರೂ ನಿನಗೇನು? ಹೋಗೋ. ಏಯ್, ಹೆಂಗ್ಸನ್ ಸ್ಥಳ ಅಲ್ಲಿ ಹೋಗು. ಬಂದ್ಮೇಲೆ ನಾಚು ಕೆಟ್ಟೋಳೆ. ಏನಪ್ಪ ಇದು? ಹೋಗೇ ಬಾರೆ ಅಂತೇಳಿ ಮನೆ ಯಜಮಾನಿನ ಒಳ್ಳೆ ಹುಟ್ಟಿನ ಸಹವಾಸ ಬಂತು. ನೀನ್ ದಯವಿಟ್ಟು ಹೊರಡಪ್ಪ, ನಾಳೆ ನಿನ್ನ ಮನೆಗೆ ಬಂದು ಮಾತಾಡ್ತೀವಿ. ಹಾಗೆ ಮಾಡು ಸತ್ಯನ್, ನನ್ನ ಹೆಂಡತಿ ಎದುರಿಗೆ ಪಂಚಾಯಿತಿ, ನಾಳೆ ನೋಡೋಣ. ನಾಳೆ ನಾಳೆ ನೋಡ್ತಾನೋ ಇರುತ್ತೆ. ಈಕೆ ನಿನ್ನ ಹೆಂಡ್ತೀನು? ಹೆಂಡ್ತಿನೋ ಗೆಂಡ್ತಿನೋ? ಏ ಸೋಮ್, ಯಾರು ಇವನು? ಕತ್ತಿ ರಾಜಿರ್ತಾಳೋ? ಯಾಕಪ್ಪ ತೆರಳೋದು? ಏನ್ರಿ ದೆವ್ವ ನಿಂತ್ಕೊಂಡಾಗ ನಿಂತ್ಕೊಂಡಿದ್ದೀರಲ್ಲ. ದೆವ್ವ ದೆವ್ವ ಏ ಗಂಡ ಗಂಡ ಅನ್ನಿಸ್ಕೊಂಡವನೆ. ಏನು ಬಂದನೋ ನೀನು? ಅಮ್ಮ ಇವನ್ ತೆಗಲ್ಬಾಸಿ, 2000 ರೂಪಾಯಿ ದಗ ಹಾಕಿದ್ದಾನೆ ನನ್ನ ಕಸಿನ್ಗೆ. ನಾನಿವನ್ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನೀನು ಅವೆಂಥೋನೇ ಆಗ್ಲಿ ಅವನನ್ನು ಪೂಜಿಸ್ಬೇಕು. ಗಂಡ ಅಂದ್ರೆ ಹೆಂಡತಿಗೆ ದೇವರು ಅಂತಾರೆ. ಗುಡಿ ಕಚ್ಚಿ ಕೂತ್ಕೊಂಡು ಪೂಜೆ ಮಾಡಿಸ್ಕೊಳ್ಳೆಯ ಬೇಕಾದ್ರೆ ನಿನ್ ಹೆಂಡತಿ ಕೈಲಿ. ಬೇಷ್ 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 ಬೇಷ್, ನನ್ನ ಹೆಣ್ ಪೂಜಿಸ್ಕೊಳ್ಬೇಕಾ? ಹಾಗಾದ್ರೆ ನಿನ್ ಗಂಡ ನಿನ್ ಪೂಜಿಸಲ್ಲ? ಯಾಕ ಪೂಜಿಸಲ್ಲ? ಪೂಜಿಸ್ತಾಳೆ, ಬೇಕಾದಾಗ ಪೂಜಿಸ್ತಾಳೆ. ಬಿಟ್ಬಿಡ್ತಾಳೆ. ನೋಡ್ದನು ಏರ್ತ ನಡಕ್ತಾ ನಿಂತಾಳೆ ನೋಡು. ಹೀಗಿಟ್ಕೋಬೇಕು ಹೆಂಡ್ತಿನ. ಆ ಕಾಣ್ವೆಲ್ಲ ಆಗೋಯ್ತು. ಏ ಪಾಪಿ, ಏನಾದ್ರೂ ಒಂದ್ ಮಾತಾಡು. ಆಡು ಮಾತಾಡದ್ ಹೋಯ್ತು, ಮುತ್ತೋಡದ್ ಹೋಯ್ತು. ಏ ತರಿದ್ರಿಗಳ ತೊಳಗ್ರು ಆಚೆ ತೊಳಗಷ್ಟ. ನೀನು ಎಲ್ಲಿ? ಸಾರಿ ಕ್ಷಮ್ ಸಾರ್, ಸಂತೋಷದ ಸುದ್ದಿ ಕೇಳ್ಬಿಟ್ಟು. ಎಂತ ಸುದ್ದಿ ಇರ್ಲಿ, ಅಂತೂ ಇವಾಗ ನಿಮ್ಗೆ ಘಳಿಗೆ ಬಂದಿದೆ. ನಿಮ್ಮ ಮದ್ವೆ ನಮ್ಮ ಹಳೆ ಸಂಪ್ರದಾಯ ಅಂತನೋ ಇಲ್ಲೇ ಇದ್ರೆ ಅದಕ್ಕೆಲ್ಲ ಈಗ ಸಮಯವಿಲ್ಲ. ಅಕ್ಕಂದು ಅಂದ್ರೆ ತಂಗಿದು ಡಿಟೋ, ಅದು ಈಗಲೇ ಇವತ್ತೆ. ರತ್ನ ಮಾಡು, ಎಷ್ಟು ನಿಧಾನ. ಸಾವಕಾಶವಾಗಲಿ ಸಂದಿಷ್ಟ. ಈಗೇನ್ ಅವಸರ? ದೇವರು ನೂತನ ದಂಪತಿಗಳಾದ ಸರಸಾ ಸುರೇಶ್ ಎಲ್ಲರೂ ಬರಬೇಕು. ನಾನ್ ಯಾರಿಗೂ ಕಾಯ್ಬೇಕಾಗಿಲ್ಲ. ರತ್ನ ಬೇಗ ಎರಡು ನಿಮಿಷ ಬೇಕು. ಆಗ್ಲಕ್ಕ ಆ ಮೈಗಲ್ಲಿ ನಿನ್ ಗಂಡ ಸೋಮ್ ಕಟ್ಗೆನೆಲ್ಲ ಹೊರಗಿಡು. ಹಾಗಾದ್ರೆ ನಾನೀಗ್ಲೇ ಹೋಗಿ ಡ್ರೈವರ್ಗೆ ಕಾರ್ ತಗೊಂಡು ಬರಕ್ಕೆ ಹೇಳ್ಬರ್ತೀನಿ. ಬೇಕಿಲ್ಲ, ಎತ್ತಿನ ಗಾಡಿ ಕಟ್ಸಿ ರೆಡಿ ಆದ ತಕ್ಷಣ ಬಂದು ಹೇಳು ಅಂತ ಆರ್ಡರ್ ಮಾಡು. ಹಾಗೆ ಮಾಡಿ ಎಂದೆ. ಗೊತ್ತಾಯ್ತು ಬಿಡು, ಎಂತಿ ಕೈಲಿ ಆರ್ಡರ್ ತಗೊಳ್ಳೋ ಕಾಲ ಬಂತಲ್ಲಪ್ಪ. ನಾನ್ಯಾಕೆ ಯೋಚನೆ ಮಾಡ್ಲಿ, ನನ್ನಾಗ ಎಷ್ಟು ಜನವೋ. ಸುಮ್ನೆ ಹೋಗ. ಹೋಗ್ತೀರಿ ತಾಳು ಶರ್ಮಿಷ್ಠ. ಎತ್ತಿನ ಗಾಡಿ ಹೊರಟ್ರೆ ಹಳ್ಳಿ ತಲುಪೋದಕ್ಕೆ 3 ಗಂಟೆ ಕಾಲವಾದ್ರು ಬೇಕಾಗುತ್ತೆ. ಕಾರ್ ಆದ್ರೆ 3 ಅಲ್ಲ 30 ಗಂಟೆ ಆಗ್ಲಿ, ನಾನ್ ಗಾಡಿಲೇ ಹೋಗೋದು. ಕಾರ್ ಬೇಕಿಲ್ಲ. ಗಾಡಿ ರೆಡಿ ಮಾಡು. ಏನ್ ಡ್ರೆಸ್? ಬರಾಸ್ ಬಿಡ್ಲಿ ಶರ್ಮಿಷ್ಠ. ಯಾವ ಡ್ರೆಸ್ ಕೊಡ್ಲಕ್ಕ ಹೇಳಿ? ಯಾವ್ದೋ ಒಂದ್ ದರಿದ್ರದ್ದು. ಹಾಗಾದ್ರೆ ಈ ದರಿದ್ದೇ ಇರ್ಲಿ. ಗಾಡಿ ರೆಡಿ. ರತ್ನ ನಾನ್ ಗಾಡಿಲಿರ್ತೀನಿ, ಲಗೇಜ್ನೆಲ್ಲ ಕೆಳಗ್ ತಗೊಂಬನ್ನಿ. ನೀನು ನಿನ್ ಇಡಿಯಟ್ ಗಂಡ ಕಾರ್ನಲ್ಲಿ. ಇಡಿಯಟ್ ಅನ್ಬೇಡಿ ಸಿಸ್ಟರ್, ಅದನ್ನ ಚುಚ್ಚುತ್ತೆ. ಅಯ್ಯಯ್ಯೋ, ನೀನ್ ಇಡಿಯಟ್ ಅಲ್ಲ. ಏನ್ ಹೆಂಡತಿ ಸ್ವಾಮ್? ಇರ್ಲಿ, ಬೇಗ ಬಂದ್ಬಿಡು. ಬರ್ತೀನಿ ನಡಿ. ಹೆಂಡತಿ ಹೆಂಡತಿ ರತ್ನ, ಅಷ್ಟಿಲ್ದೆ ಹೇಳಿದ್ರೆ ಇದನ್ನ ಹೇಳ್ದವರು ಹೆಂಡತಿ ಪ್ರಾಣಗಿಂಡೂತಿ ನೋಡಿದ್ಯಾ ಹೆಂಡತಿ.
ಸರಿ ಮಿಸ್ಟರ್. ಈ ಸೀರೆ ನಿನ್ಗೆ ಎಷ್ಟು ಸೊಗಸಾಗೋಗುತ್ತೆ? ಸೊಗಸಾಗೋಗುತ್ತೀಯೇ? ಈ ಸೀರೆ ಬೇಡ, ಬೇರೆ ಸೀರೆ ಕೊಡೆ. ಇದಕ್ಕಿಂತಲೂ ಸೊಗಸಾಗಿರೋ ಸೀರೆ ಕೊಡೆ ರತ್ನ. ಸದ್ಯ ಯಾವುದೋ ಒಂದು ಸೀರೆ ಕೊಡು. ಯಾವ ಸೀರೆಗಳೇ ಬೇಡ. ಸೋಮ್, ದೇವ್ರ ದಯಿಂದ ಮದುವೆ ಆಯ್ತು, ಸತ್ಯ ಸುಮ್ಮನೆ ಇರಬಾರ್ದೆ. ನಾನು ಹೇಳೋದು ಅಷ್ಟೇ. ಅವಳ ನಂಬೋಕ್ಕಾಗಲ್ಲ, ಅವಳ ರೀತಿನೇ ಬದಲಾಯಿಸ್ಬಿಡ್ಬೇಕು. ಸ್ವಾಮಿ, ನನ್ ಮಾತು ಕೇಳಿ. ನೀನೇನು ಭಯಪಡ್ಬೇಕಾದಿಲ್ಲ ರತ್ನ, ನನ್ನ ಹೆಂಡತಿ ಮೇಲೆ ನನಗೆ ಅಕ್ಕರೆ ಇಲ್ವೇ. ನೋಡ್ತಾ ಇರಿ, ಎಂಥ ಬದಲಾವಣೆ ತರೋಕ್ ಶಕ್ತ ಅನ್ನೋದನ್ನು ತೋರಿಸ್ತೀನಿ. ಆದ್ರೆ ನೀವಿಬ್ರು ಯಾವಾಗ್ಲೂ ನನ್ ಮಾತು ಕೇಳ್ತಾ ಇರ್ಬೇಕು. ನನಗೆ ಸರಿ ತೋರಿದ್ದು ನಿಮ್ಮಿಬ್ಬರಿಗೂ ಸರಿ. ಸರಿ 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 ಸರಾ ಸರಿ. ಬಂದಾಳು ಅಂದೇ ರತ್ನ. ಅಕ್ಕ, ಲಗೇಜ್ ಎಲ್ಲ ತಗೊಂಡು ನೀವು ಕಾರ್ ನೋಡಿ ಬನ್ನಿ. ಅಯ್ಯೋ ನನ್ನ ತಂದು. ಅದಕ್ಕೆ ನಾನು ಹೇಳಿದ್ದು ಪಾಪ ನಿನ್ ಬೆನ್ನೆ ಸ್ನೋ ಆಯ್ತು. ಏಯ್ ಸೋಮ್, ಬಾರಿ ಕಾಕೋರ. ಒಳ್ಳೆ ಕಾರು ಅಂದ್ರೆ ಮರಿ ಇದ್ದಾಗಿದೆ. ಅಯ್ಯೋ ಹಾಗನ್ಬೇಡಿ ಅಕ್ಕ, ನನ್ನ ಮನಸ್ಸಿಗೆ ಬಹಳ ನೋವು ಆಗುತ್ತೆ. ಎತ್ತೋರು ಹೆಗ್ಗಣ ಮುದ್ದು ಹಾಲೇ ನೋಡ್ತ. ಬೇಕಿಲ್ಲ ರತ್ನ, ನಿಮ್ ಬೋಟ್ ಮೇಲೆ ಹತ್ಕೊಂಡು ಬೇಗ ಹೊರಡಿ. ಏನೇನು ಕಾರ್ ಸ್ಟಾರ್ಟ್ ಆಗಲ್ವಲ್ಲ ರತ್ನ, ಸ್ವಲ್ಪ ಇಳಿದ್ ತಳ್ಳು. ಏನ್ರಿ ತಳ್ಳದು? ಯಾವ ಟೈಮಲ್ಲಿ ಮದುವೆ ಆದ್ಲು ಕಾರೇ ಸ್ಟಾರ್ಟ್ ಆಗಲ್ಲ. ನನ್ನ ಕಾರ್ ತರಕೇನು ಬರ್ತೋದ್ರು ಶರ್ಮಿಷ್ಠ. ಸುಮ್ ನನ್ ಕಾರ್ ತಗೊಂಡು ಬೇರೆ ದಾರಿಂದ ಬಾ. ಶರ್ಮಿಷ್ಠ ಶರ್ಮಿಷ್ಠ. ಮುತ್ನಂತ ಹೆಂಡತಿ ಎತ್ತೋಗ್ತಿ ಬಾರಿ ಅತ್ತೆಯ ಮಗನನ್ನ ಕತ್ತೆತ್ತಿ ನೋಡಿ ನನ್ ಮುತ್ನಂತ ಹೆಂಡತಿ ಎತ್ತೋಗ್ತಿ ಬಾರಿ ಅತ್ತೆಯ ಮಗನನ್ನ ಕತ್ತೆತ್ತಿ ನೋಡಿ. ಒಳ್ಳೆ ಮದುವೆ ಆಗಾಯ್ತು, ನಂಗೆಲ್ಲ ಬಂದಿತ್ತು ಹೊತ್ತು. ನೀ ತಿಂಗಳು ಎಲ್ಲ ಸೇರ್ಕೊಂಡು ನಾನು ಮುಗಿಸ್ರಿ ಮುಗಿಸ್ರಿ. ಆದದ್ದಾಯ್ತು ಶರ್ಮಿಷ್ಠ, ನನ್ ಮಾತು ಕೇಳು. ಯಾರ ಮಾತು ನನ್ ಬೇಕಿಲ್ಲ. ನೋಡ್ದ ಶರ್ಮಿಷ್ಠ, ಒಂದಲ್ಲ ಒಂಥರ ಮುಳ್ಳು. ಅದು ಹೆಂಗಸಿಗೆ ಚುಚ್ಕೊಂಡಾಗಲಾದ್ರೂ ಗಂಡಸರೂ ಬೇಕಾಗುತ್ತೆ ಅಲ್ವೇ? ಅವಳಿಗೆ ಚುಚ್ಕೊಂಡು ಮುಳ್ಳನ್ನ ಅವಳೇ ಕಿತ್ತೋಗಿ ಬರಳು. ಅವಳು ಏಳಿಗೆ ಹಾದಿ ಗಟ್ಟಿಯಾಗಿರೋ ಮುಳ್ಳನ್ನ ಹೆಂಗಸು ತೊಡೆದು ಹಾಕಿ ಮುಂದಾಡಿ ಇಡಬಲ್ಲಳು. ಎಲ್ಲಿ ಅನುಗು ಅದನ್ನು ಅವಳೇ ವಾಸಿ ಮಾಡ್ಕೊಳ್ಬಲ್ಲಳು. ಹಾಲು ನೋವಾಗುತ್ತೆ ಶರ್ಮಿಷ್ಠ, ಆ ಗಾಡಿನ ಬೇಕಿಲ್ಲ ಅಂದೆ. ನಾನು ನಡ್ಕೊಂಡು ಬರ್ತೀನಿ. ಸ್ವಲ್ಪ ಮೆಲ್ಲಗ್ ಮಾತಾಡು ಶರ್ಮಿಷ್ಠ. ನಾನು ಮಾತಾಡೋದೇ ಹೀಗೆ ಹೀಗೆ ನಯವಾಗಿ ಮಾತಾಡ್ಬೇಕು, ನಾಜೂಕಾಗಿ ಮಾತಾಡ್ಬೇಕು, ಬೆಣ್ಣೆಲ್ ಕೂದಲು ತೆಗೆದು ಹಾಗೆ ಮಾತಾಡ್ಬೇಕು. ನಾನು ಮಾತಾಡೋದೇ ಹೀಗೆ ಅಂದೆ. ಇನ್ನು ಗಟ್ಟಿ ಹಾಕಿಸ್ಕೋ. ನಾನು ಮಾತಾಡೋದೇ ಹೀಗೆ. ಇನ್ನು ಗಟ್ಟಿ ಹಾಕಿಸ್ಕೋ. ನಾನು ಮಾತಾಡೋದೇ ಹೀಗೆ. ಇನ್ನು ಗಟ್ಟಿಯಾಗಿ. ಇನ್ನು ಹಾ ಹೀಗೆ ನಯವಾಗಿ ಮಾತಾಡ್ಬೇಕು. ನಾನು ಮಾತಾಡೋದೇ ಹೀಗೆ.
ನಿನ್ನನ್ನು ಆಟಾಡ್ತಾ ಇದ್ದೀಯ, ಇದು ಸರಿಯಲ್ಲ. ನಿನ್ ಸಮಾಚಾರ ಹೊತ್ತು ತಾಳ್ಮೆ ಅನ್ನೋದಕ್ಕೂ ಒಂದ್ ಎಲ್ಲ ಅನ್ನೋದಿದೆ. ಸುಮ್ಮನೆ ಗಾಡಿ ಹತ್ತು, ನನ್ ಗಾಡಿ ನಡ್ಕೊಂಡು ಹೋಗೋದು. ಹಾಗಾದ್ರೆ ನಡ್ಕೊಂಡಾನೆ ಬರೋದು. ನಾನ್ ಬರಲ್ಲ, ಇಲ್ಲ ನಿಂತಿರ್ತೀನಿ. ಶರ್ಮಿಷ್ಠಾ, ನೀನ್ ನಡ್ಕೊಂಡು ಬರಬೇಡ, ಕಾರ್ನಲ್ಲೂ ಬರಬೇಡ, ಗಾಡಿನೂ ಬರಬೇಡ, ಇಲ್ಲೇ ನಿಂತಿರು. ನಾನ್ ನಿಂತ್ಕೊಳ್ಳಲ್ಲ, ಇಲ್ಲಿ ಕೂತ್ಕೊಳ್ತೀನಿ. ಕೂತಿರು. ಕೂತಿರಲ್ಲ, ನಿಂತಿರ್ತೀನಿ. ನಿಂತಿರು. ನಿಂತಿರಲ್ಲ, ಕೂತಿರ್ತೀನಿ. ನಿಂತಿರು. ಕೂತಿರು. ನಿಂತಿರು. ನಿಂತಿರು. ಕೂತ್ಕೋ. ನಿಂತ್ಕೋ. ಕೂತ್ಕೋ. ನಿಂತ್ಕೋ. ಅಬ್ಬ, ಶರ್ಮಿಷ್ಠಾ, ಇಲ್ಲಿ ಸ್ವಲ್ಪ ತೂಳು ಬಿದ್ದಿದೆ. ಶರ್ಮಿಷ್ಠಾ, 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 ಸೈಲೆನ್ಸ್ ಈಸ್ ಗೋಲ್ಡನ್ ಅಂತ ಹೇಳಿದ್ರು, ಸುಮ್ಮನೆ ಹೇಳಿಲ್ಲ ಆ ಮಾತನ್ನ. ಮೌನೇನ ಕಲಹಂ ನಾಸ್ತಿ. ಹೀಗೆ ನಾನು ಹೇಗಿರೋದೇ ಇಲ್ಲ, ಮಾತಾಡ್ತಾನೆ ಇರ್ತೀನಿ. ಭೂಮಿಗೂ ಆಕಾಶಕ್ಕೂ ಮಾತಾಡ್ತಾನೆ ಇರ್ತೀನಿ. ನನ್ನ ಇಷ್ಟ, ನನ್ನ ಮಾತು, ನಂಗೆ ಯಾರು ಹೇಳ್ಬೇಕಾದ್ದೇ ಇಲ್ಲ. ಏನ ಬೆಕ್ಕೇರೋಪಿನಿಂದಲೇ ಸ್ವಲ್ಪ ಮೆಲ್ಲಗೆ ಮಾತಾಡು ಶರ್ಮಿಷ್ಠಾ, ಗಂಟಲು ನೋವಾಗುತ್ತೆ. ನನ್ನ ಇಷ್ಟ, ನಾನು ಗಂಟಿಸ್ಕೋತೀನಿ. ನಾಟಕದ ರಾಕ್ಷಸ ಕಿರ್ಸ್ಕೊಂಡಾಗ ಕಿರ್ಸ್ಕೋತೀನಿ. ಎಲ್ಲ ದಾಂಗಲೇ, ನಿಲ್ಲಿ ನಿಲ್ಲಿ. ಆ ಉತ್ತಂಡ ತೋಗೊಂಡು ಗಂಡನ್ ಹಾಗೆಲ್ಲ ಅನ್ಬಾರ್ದು ದೇವಿಯರೇ. ಗಂಡ ಗಂಡ, ನಾನೇ ನಿನ್ನನ್ನು ಮದುವೆ ಆದ್ದು. ಅಂದ್ ಮಾತ್ರಕ್ಕೆ ನಾನ್ ನಿನ್ ಗಂಡಲ್ವೇನೆ? ಗಂಡನೋ ಗಂಡನೋ, ನನ್ನ ನಾನೇ ನಿನ್ನ ಮಾಡ್ಕೊಂಡಿಲ್ಲ ತಿಳಿತಾ? ಹೋಗ ಹಳ್ಳಿ ಮುಖ. ನೀನು ನಿನ್ ಕಾಟೇಜೋ ದರಿದ್ರ. ಶರ್ಮಿಷ್ಠಾ, ನಿನ್ ಮಾತ್ ನಿಜ. ಹಳ್ಳಿಲು ಅಂದ್ರೆ ಸ್ಮಶಾನದಂತೆ, ಹಳ್ಳಿ ಜನಗಳು ಅಂದ್ರೆ ಕಕ್ಕುರುಬ್ರು, ಚಿಂದಿ ಬಟ್ಟೆ ಪರದೇಶಿಗಳು. ನಡಿ ಶರ್ಮಿಷ್ಠಾ, ಇವತ್ತೇ ಬಟ್ಟೆ ಪಟ್ನ ಸುಟ್ರು, ಸುಡಗಾರ್ ಪಟ್ನ. ನೋಡಿ, ಇದು ಪ್ರಪಂಚ. ಇದರಲ್ಲಿ ನಾನು ನೀವು ಎಲ್ಲ ಇಲ್ಲಿ ಸರ್ಕಲ್ ಹೊಡ್ತಾ ಇರ್ತೀವಿ. ಸರ್ಕಲ್ ಏನಿದು? ಹೌದು, ಆಫ್ರಿಕಾ. ಅನುಭವ ನೆನೆಸ್ಕೊಂಡ್ರೆ ಅಮೆರಿಕದಲ್ಲಿ ಮಲ್ಟಿ ಮಿಲಿಯನರ್ಸ್ ಡಾಟರ್ಸ್, ಎಷ್ಟೋ ಜನ ಕೋಟಾಧೀಶರ ಮನೆ ಹೆಣ್ಮಕ್ಳು ಡಾಕ್ಟರ್ ಕನೇಟಿಯ ಪಿಎಚ್ ಡಿ ಅಂತ ಬಂದರು. ಅವ್ರಿಗೆ ನಾಚಿಕೆ ಇಲ್ಲ, ನಿನಗೆ ನಾಚಿಕೆ ಇಲ್ಲ. ಡಾಕ್ಟರ್ ಅನಿ ಪಾಪ ವಾಯ್ಸ್. ಆ ಹುಡುಗರು ಪಾಪ. ಸಾವಿರ ರೂಪಾಯಿ? ಎಸ್, ನನ್ನ ಟಾಯ್ಲೆಟ್ ಬಿಲ್ಸ್ ಕೊಡಬೇಕು. ದಾದಾ, ನಾನು ಒಂದು ಮದುವೆಯ ಮಾಡಿಕೊಂಡೆ ನೋಡಿ ನೋಡಿ. ಇಂಥ ಮದುವೆಯ ಮಾಡಿಕೊಂಡೆ. ಅಳು ಕದಿರು ಬಂದಿವನ್ನ
ನಿನ್ನ ಪ್ರೇಮದ ಪ್ರೇಮಿ ಎಲ್ಲಿರುವೆ ಮೋಹಿನಿ ಎನ್ ವಿಜಯವಾಹಿನಿ ಅಳುಕದಿರು ಬಂದಿಹನು ನಿನ್ನ ಪ್ರೇಮಿ ಅಳುಕದಿರು ಬಂದಿಹನು ನಿನ್ನ ಪ್ರೇಮಿ ನೀನಾರು ದಾರಿಗ ದೂರ ಸರಿಯೋ ನಿನ್ ಕಣ್ಗೆಂಪು ನಿನ್ ಲೋಕ ಅಯ್ಯೋ ಕಿವಿಗೆಂಪು ನಿನ್ನ ನುಡಿಯೋ ಅಯ್ಯೋ ಆ ಹಾ ಎಂತು ಬಂಡೆ ಓಹೋ ಚೆನ್ನಾಯ್ತು ಪರ್ವತಮ್ರ ಹೇಳಿ ನರಸಣ್ಣವರು ರತ್ನ ನಾಳೆ ಆ ಹುಡುಗಿನ ಚೆನ್ನಾಗಿ ಸಿಟ್ಟಿಗೆ ಎಬ್ಬಿಸ್ಬೇಕು ನಿನ್ನ ಕೂಗಬೇಕು ಅಂತಿದ್ದೆ ಯಾಕೆ ಆ ಹುಡುಗಿಯಲ್ಲಿ 20ನೇ ತರೋದು ಬಹಳ ಏನಾದ್ರಾಗ್ಲಿ ನಾವು ಈ ಕಾರ್ಯವನ್ನು ಯಶಸ್ವಿಯಾಗಿಸಲೇಬೇಕು ಅದಕ್ಕೆ ನಿನ್ನ ಸಹಕಾರ ಸಂಪೂರ್ಣವಾಗಿ ಬೇಕು ನನ್ನ ಸಹಕಾರವೇ ನೂರಕ್ಕೆ ನೂರು ಸಾಕ ಸಾಲದು ಸಾಲದು ನೂರಕ್ಕೆ 150 ಬೇಕು ಇನ್ನಾರು ನರಸಣ್ಣವ್ರು ನಿಮ್ಗೆ ಕತೆ ಕೊಟ್ಟು ಬಂದೆ ಅವ್ರು ಅದನ್ನ ನೋಡಿ ನಕ್ರು ಅಲ್ಲಿಗೆ ಇದಂತೆ ನಡೆಯೋಕ್ ಶಕ್ತಿ ಇಲ್ಲ ನಾವು ಸನ್ನಿವೇಶಕ್ಕೆ ತಕ್ಕಂತೆ ಅನುಸರಿಸ್ಕೊಂಡು ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕು ಗಟ್ಟು ಮಾಡ್ಕೊಂಡು ಮಾತು ಯಾವಾಗ್ಲೂ ಇಲ್ಲ ನೀನ್ ನಡಿ ನಾನೆಲ್ಲ ಬಂದು ಮಾತಾಡ್ತೀನಿ ಅಂದ್ರು ಆಮೇಲೆ ಶಾಂತಿ ಓ ಶಾಂತಿ ಸುರೇಶ್ ಡಾಕ್ಟರ್ ಕನೆಕ್ಟ್ ಎಲ್ಲ ಬರ್ತೀನಿ ಅಂದ್ರು ಯಾಕೆ ಅಳ್ತಾ ಇದೆಯೇ ಯಾರು ಅಳ್ತಾ ಇದ್ರೆ ತನ್ನ ಪಾತ್ರ ವಹಿಸೋಕೆ ಕಷ್ಟ ಅಂತ ನಾನ್ ಸೆನ್ಸ್ ಸೆನ್ಸೋ ನಾನ್ ಸೆನ್ಸೋ ಸರ್ಸನು ಬರ್ತಾ ಇರ್ತಾನೆ ಅವ್ರದ್ದು ಏನಾಗತ್ತೀಯ ಸೋಮ್ ಕಾರಣವಾದರೂ ಏನಿದೆ ಮೇರಾಗಿ ಅದು ನನ್ನ ಸ್ವಭಾವಕ್ಕೆ ಬಂದುದೂ ಅಲ್ಲ ತಂಗಿ ನಾನು ನಿನ್ನ ತಂಗಿಯಲ್ಲ ನಿನ್ನ ಇಲ್ಲ ಸಲದ ಮಮತೆ ನನಗೆ ಬೇಕಿಲ್ಲ ನಿನಗೆ ಬೇಕಿಲ್ಲವಾದರೂ ನನಗೆ ಬೇಕಾಗಿದೆಯಲ್ಲಮ್ಮ ಶರ್ಮಿಷ್ಠ ಕಳೆದುದನ್ನೆಲ್ಲ ಮರೆತು ಬಿಡು ಪ್ರಶಾಂತ ವಾತಾವರಣದಲ್ಲಿ ಶಾಂತಿಮಯ ಜೀವನವನ್ನು ಸುಸೂತ್ರವಾಗಿ ಸಾಗಿಸು ನಿನ್ನ ಗ್ರಹವು ಆದರ್ಶ ಗ್ರಹಿಣಿಯ ಬೀಡಾಗಿ ಶಾಶ್ವತ ಸುಖದ ನೆಲೆಯಾಗಿ ಮೆರೆಯಲಿ ಸುಖದ ಬೆಂಕಿ ಇಟ್ಟು ನಿನ್ನ ಬುದ್ಧಿವಾದ ನನಗೆ ಬೇಕಿಲ್ಲ ನಿನ್ನ ಆಶೀರ್ವಾದ ನನಗೆ ಬೇಕಿಲ್ಲ ಸುಮ್ಮನೆ ಮರು ಮಾತಾಡದೆ ಇಲ್ಲಿಂದ ಹೊರಟು ಹೋಗು ನೀವೆಲ್ಲ ಕೃತ್ರಿಮಗಳು ನೀವುಗಳು ಹಾಕಿದ ಬರೆ ನನಗಿನ್ನೂ ವಾಸಿಯಾಗಿಲ್ಲ ವಿಶ್ವದ ನಾರಿಯರು ಏಳಿಗೆಗಾಗಿ ದುಡಿಯುವೆ ಒಂದು ವಚನ ಕೊಟ್ಟು ಕೈ ಕೊಟ್ಟವರಲ್ವೇ ನೀವು ನಮ್ಮ ಲೀಗ್ ಬೆಂಕಿ ಹತ್ತವರಲ್ವೇ ನೀವು ಹೋಗು ಹೋಗು ತಂಗಿ ಹಾಗೇನು ಬೇಡ ನಿನ್ನ ಉದ್ದೇಶದ ಘನತೆಯನ್ನು ನಾನು ಅರಿಯದವಳಲ್ಲ ಆದರೆ ಅದನ್ನು ಸಾಧಿಸಲು ನೀನು ಹಿಡಿದ ಹಾದಿ ಸರಿಯಲ್ಲವೆಂದು ನಾನು ಯಾವಾಗಲೂ ತೋರಲೆತ್ನಿಸಿದೆ ಅಷ್ಟೇ ನೀನದನ್ನು ತಪ್ಪಾಗಿ ಎಣಿಸಿದೆ ನಿನ್ನ ಬುದ್ಧಿವಾದ ನನಗೆ ಬೇಕಿಲ್ಲ ನನ್ನಲ್ಲಿ ವ್ಯಕ್ತಿತ್ವವಿದೆ ಜ್ಯೋತಿ ನಿನ್ನ ವ್ಯಕ್ತಿತ್ವ ನಾನು ಆದರೆ ನೀನಿಡುತ್ತಿರುವ ತಪ್ಪು ಹೆಜ್ಜೆಯ ಪರಿಣಾಮದ ಭೀಕರತೆಯ ಕಲ್ಪನೆ ನನ್ನನ್ನು ಭಯಗೊಳಿಸಿದೆ ಶರ್ಮಿಷ್ಠ ನನ್ನ ಮಾತನ್ನು ಕೇಳಿ ನಾನು ತಾಯಿ ಇಲ್ಲದವಳು ನಿನ್ನನ್ನು ನಿಂದು ಹೇಗೆ ಪಾರು ಮಾಡುತ್ತಿದ್ದಳು ಬಲ್ಲಿಯ ಬೇಡ ತಂಗಿ ಒಂದಿಟ್ಟ ಒಂದೇ ಒಂದು ತಪ್ಪು ಒಬ್ಬರ ಜೀವಿತವನ್ನೇ ತೊಡೆದು ಹಾಕಬಲ್ಲು ಜ್ಯೋತಿ ನನ್ನ ಜೀವಿತವನ್ನು ನಾನೆಂದೋ ತೊಡೆದು ಹಾಕೊಂಡೆ ನಿನಗೇಗೆ ನನ್ನ ಕೊಡುವೆ ಸುಮ್ಮನೆ ಹೋಗು ಶರ್ಮಿಷ್ಠ ಇಷ್ಟು ದಿನವೂ ನನಗೆ ಹೇಳಲಿಚ್ಛೆ ಇರಲಿಲ್ಲ
ನನ್ನನ್ನು ಕ್ಷಮಿಸು. ಏಕೆಂದ್ರೆ ನೀನು ನನ್ನ ಒಡ ಹುಟ್ಟಿದವನೇ. ಕನಿಕರ ಅನ್ನೋದೇ ಇಲ್ಲ, ನಿನ್ ಮಾತು ಕೇಳ್ಕೊಂಡು ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಾಟಕ ಎಲ್ಲ ಆಡ್ಬೇಕಾಯ್ತು. ಅವಳಿಗೆ ಕೊಡಬಾರ್ದ ಕಿರುಕುಳ ಕೊಟ್ಟೆ ಪಾಪ. ಅಕ್ಕ ಸಾಕು, ಸುಮ್ಮನಿರ. ನೀನ್ ನನಗೆ ನನ್ನ ಮಾತಿಗೆ ಗೌರವ ಕೊಡೋ ಹಾಗಿದ್ರೆ ಈಗಲೇ ಅವಳು ಕ್ಷಮೆ ಕೇಳ್ಕೊ. ಇಲ್ವೇ ನಿನ್ನೊಡನೆ ಸಹಕರಿಸಿ ಅವಳಿಗೆ ಕೊಟ್ಟ ಚಿತ್ರಹಿಂಸೆಗಾಗಿ ನಾನೇ ಅವಳಲ್ಲಿ ಕ್ಷಮೆಯಾಗಿ. ಅಕ್ಕ ನೀನೆಲ್ಲ ಕೆಡಿಸ್ಬಿಡ್ತೀಯ. ಅವಳಲ್ಲಿ ಶಾಶ್ವತವಾಗಿ ನಿಲ್ಲುವಂತ ಪರಿವರ್ತನೆಗಾಗಿ ನಾನು ಹೋರಾಡ್ತಾ ಇದ್ದೀನಿ ಅಕ್ಕ. ಇವರಿಗೂ ನನಗೆ ಮಾಡಿದ ಉಪಕಾರ ಸಾಕು. ನಿನ್ ತಮ್ಮಯ್ಯ ಸದ್ಯ ಅಪಕಾರ ಮಾತ್ರ ಮಾಡ್ಬೇಡ ಅಕ್ಕ. ಹೋರಾಡ್ಕೋ, ಹೋಗು. ಏನ್ ನಿನ್ ಬುದ್ಧಿನೋ, ಅಂತೂ ನಂದು ಮೊದಲನೇ ತಪ್ಪು ಪಾಪ. ಅಕ್ಕ ಸಾಕು, ಸುಮ್ಮನಿರು. ಆ ದೇವರೇ ನಿನ್ ಸರಿಯಾದ ಬುದ್ಧಿ ಕೊಡ್ಬೇಕು. ಆ ದಿನ ನಾನು ನಿಮ್ಮನ್ನು ನೋಡ್ಬೇಕು. ಅಕ್ಕ ಪ್ಲೀಸ್ ಪ್ಲೀಸ್. ರತ್ನ, ನಾನು ಹೆಂಡತಿನಲ್ಲ, ಆದ್ರೆ ಮೋಸಬಿಡಿ. ಇವರನ್ನ ಡಾಕ್ಟರ್ ಕೆನಾಯತ್ ದಾಮು ಸುರೇಶ್ ಗುಂಪಿಗೆ ಸೇರಿಸಿದೆ. ಅವನ ಮಾತುಕತೆಗಳನ್ನು ನೋಡಿ ಅವನ ವಿರೋಚಕರ ವಿರೋಧವನ್ನು ಅಂದ್ಕೊಂಡೆ. ಅಲ್ಲೇ ನಾನು ಎಡವಿದ್ದು. ನೀನು ಎಡವಲಿಲ್ಲ ಅಕ್ಕ, ಅದೇ ನಿನ್ನ ಜೀವಿತದಲ್ಲಿ ನೀನು ಮೊದಲನೇ ಬಾರಿ ಇಟ್ಟ ಸರಿಯಾದ ಹೆಜ್ಜೆ ಅಲ್ಲವೇ. ಆಗ್ಲಿ ರತ್ನ, ಸರಿಯಾದ ಹೆಜ್ಜೆ ತೋರಿಸ್ತೀನಿ. ಒಂದೆರಡು ಸಲ ನಿನ್ನ ಮಾತು ಕೇಳಿ ಅವ್ಲೇಕೆ ಯಾವುದೇ ಅಕ್ಕ ಅವರು ರತ್ನ ಬಾಯಿ ಹೋಗೋಣ. ರತ್ನ ಕೂತು ಅಡಿಗೆ ಆಯ್ತಾ? ರತ್ನ ಆಗಿದ್ರೆ ನಮ್ಗೆ ಬಡಿತಾ ಇದ್ದು. ನಾನು ರತ್ನ ಕೇಳಿದ್ದು ಹೋಗಣ. ರತ್ನ ಹೋಗಲ ಕಳು ನಾಯಲ್ಲ ನಾಯಿ ಹೋಗಣ ನಾಯಿಗಳಿಗೆ ಹೋಗ್ಲಿ. ರತ್ನ ಏನಾದ್ರೂ ಉಳಿದಿದ್ಯೋ ಇಲ್ಲಿ? ಖಾಲಿ ಪಾತ್ರೆಗಳನ್ನು ಉಳಿಸಿದಾಳೆ ಅಷ್ಟೇ. ಅಯ್ಯೋ ಖಾಲಿ ಪಾತ್ರನೇ. ಹೋಗ್ಲಿ ರತ್ನ, ನಾಲ್ಕಾರು ಚಪಾತಿನಾದ್ರೂ ಮಾಡು. ಹಿಟ್ಟು ನೋಡ್ತೇನೆ. ಹಿಟ್ಟು ನಿಮ್ಮೊಬ್ರಿಗೆ ಆಗುತ್ತೆ. ಸೋಮನ್ಗೆ? ಸೋಮನ್ಗೆ ಸೊನ್ನೆನೆ. ಅಯ್ಯೋ ನಾಯ್ತು ಹಸಿವೆ ಆಗುತ್ತೀಯೇ. ಹಸಿವೆ ಆಗುತ್ತೀಯೇ? ಹ್ಞೂ ಪಾಪ. ಏ ರತ್ನ, ಆ ಹಿಟ್ಟು ತಗೊಂಬರೆ. ಬಿಡಕ್ಕ ನಾನೇ ಮಾಡ್ತೀನಿ. ಬೇಡ, ನಾನೇ ಮಾಡ್ತೀನಿ ಬಿಡೆ. ಭಲೇ ಶರ್ಮಿಷ್ಠ, ನಿನ್ ಭಲೇ ಇಲ್ಲ, ನನ್ ಬೇಕಿಲ್ಲ. ಸೌ ವಾವ್ ನೀರ್ ತಗೊಂಬರ. ಅವನ ಹೆಸರು ಹಿಡಿಯಕ್ಕಲ್ಲ. ನನಗೆ ತುಂಬಾ ಹಸಿವೆ ಆಗುತ್ತೆ. ಹಸಿವೆ ಆಗುತ್ತೀಯೇ? ನನ್ನ ಕೈ ಬಿಟ್ಟುಬಿಡಿ. ಗಂಡ ಹತ್ರ ಹೀಗೆಲ್ಲ ವರ್ತಿಸ್ತಾರೆ ಶರ್ಮಿಷ್ಠ? ಗಂಡ ನಿಮ್ಗೇನೋ ಬಂದಿದೆ ಗಂಡ. ಶರ್ಮಿಷ್ಠ, ನಿನ್ನ ಅಂದು ನಾನು ಮದುವೆ ಆದೆ ನೋಡು, ಅಂದೇ ನೀನ್ ನನಗೆ ದೊಡ್ಡ ಗಂಡವಾಗಿ ಬಂದೆ. ಬಿಡಿ ಕೈನ. ಹ್ಮ್ ಬಿಡಲ್ಲ, ಹೇಗ್ಬಿಡಕ್ಕಾಗುತ್ತೆ? ಹುಡುಗಾಟ ಆಗುತ್ತಲ್ಲಿ. ಹ್ಮ್ ಬಿಡಲ್ಲ, ಹೇಗ್ ಬಿಡಕ್ಕಾಗುತ್ತೆ? ಓ ಭೂಮಿ, ಏ ಆಕಾಶ, ಓ ಸೂರ್ಯ, ಓ ಚಂದ್ರ, ಓ ವಲಯಗಳಿವ, ನೀವುಗಳೇ ಸಾಕ್ಷಿ. ಕೈ ಹಿಡಿದುಗಳನ್ನು ಬಿಡುವುದಕ್ಕಾಗತ್ತೆ? ಹ್ಮ್ ಆಗೋಲ್ಲ. ಆಗಲ್ವೇ? ಹ್ಮ್ ಆಗೋಲ್ಲ. ಆಗಲ್ವೇ? ಆಗೋಲ್ಲ. ಹುಟ್ಟು ಭಜಾದಿ ಸೀರೆ
ಬಾಕಿನ ಮೋಹನ್ನನ್ನ ಬಾಕಿನ ಮೋಹನ್ನ ನೋಡನ್ನ ಜತ್ತಾರಿ ಪಂಚೆ ತೊಟ್ಟು ಪಟ್ಪಟ್ಟೆ ಅಂಗೆ ನೊಸಲಾಗ್ ನಕ್ಷತ್ರ ಚಿಕ್ಕಿ ಪಟ್ಟೆ ಲಪಟ್ಟೆ ಸುತ್ತಿ ಸೊಂಟಕ್ ರೇಷ್ಮೆಯ ಪಟ್ಟಿ ಕೈಯಾಗ ಬಂಗಾರದ ಕಪ್ಪ ರೊಸ್ತುಮ್ನಾಗ್ ಬರ್ತೀನಿ ನೋಡಿ ಬಿನ್ನಾಣೆ ಮದುಮಗಳೇ ಬಾಚಿನ ಮೋಹನ್ನ ನೋಡೆನ್ನ ಬಾಚಿನ ಮೋಹನ್ನ ನೋಡೆನ್ನ ಬಾಚಿನ್ನ ಮೋಹನ್ನ ನೋಡೆನ್ನ ಬಾಚಿನ್ನ ಮೋಹನ್ನ ನೋಡೆನ್ನ ಬಾಚಿನ್ನ ಮೋಹನ್ನ ನೋಡೆನ್ನ ಹಳ್ಳಿಗರ ಸಂತೋಷ ಸಂಭ್ರಮ ಇವರ ಪ್ರೇಮ ತಲೀನಿದೆ ನಾವು ನಾಚಿಕೆ ಪಟ್ಟುಕೊಳ್ಳಬೇಕಲ್ಲವೇ ಹೌದಕ್ಕ ನಾನು ಅವರಲ್ಲಿಗೆ ಹೋಗಿ ಏನಾದರೂ ನಿರ್ಧಾರಕ್ಕೆ ಬರಲು ಶಕ್ಯವೇ ಎಂದು ನೋಡಬೇಕೆಂಬ ಅಕ್ಕ ಈಗೆಲ್ಲ ನಗಬಾರ್ದು ಮತ್ತೆ ಚಿಚಿ ಚಿಚಿ ಚಿ ನಗಬಾರ್ದ್ರಿ ನಿಮ್ಗೇನ್ ಬೇಕಿತ್ರಿ ನೀವು ಎಲ್ಲದೆ ನಗಬಾರದ್ರಿ ಅಂದ್ರು ನೀವೀಗೆಲ್ಲ ನಕ್ರೆ ನಂಗ್ ಸಿಟ್ ಬರುತ್ತೆ ಬೇಡಿ ಅದೇ ಕೇಳಲ್ಲ ಆಮೇಲೆ ಆಮೇಲೆ ನೋಡಿ ಅಯ್ಯೋ ಹನುಮಂತರಾಯ ಹನುಮಂತರಾಯ ಏನು ನೋಡಿ ನನ್ ಕಣ್ಣುಗಳು ಅಂದ್ರೆ ಚಂಡ ಮೂಗಿನ ಸೊಳ್ಳಿಗಳು ಇವೆಲ್ಲ ಏನ್ ಗೊತ್ತೋ ಅಯ್ಯೋ ಅವಲಕ್ಷಣವೇ ಹೆಚ್ಚತ್ ನಿಲ್ಬೇಡ ನೋಡಿ ಮಿಸ್ಟರ್ ಮಿಸ್ಟರ್ ನಾನ್ ನಿಮ್ಮನ್ನ ಬಹುವಚನದಲ್ಲಿ ಮಾತಾಡ್ಸೋದು ನೀವು ನನ್ನನ್ನು ಹೋಗೋ ಬಾರೋ ಅಂತ ಕರೆಯೋದು ಇದು ಸರಿಯೇ ಇದು ಸರಿಯೇ ಕಾಸ್ಟ್ಲಿ ಆಗಿದ್ರೇನು ನಿನಗಾದ್ರೂ ಮರ್ಯಾದೆ ಸಿಕ್ಕಿಲ್ವಲ್ಲ ಈ ತಬ್ಲಿ ಹೆಂಗ್ಸಿನ ಕೈಲಿ ಏನ್ ಶರ್ಮಿಸ್ತಾ ಇದೆಲ್ಲ ಏನಿಲ್ಲಪ್ಪ ಮಿಸ್ಟರ್ ಲೆಫ್ಟ್ ರೈಟ್ ಲೀಲೆ ಅಯ್ಯೋ ಸಾಕು ಸುಮ್ಮನೆ ಸುಮ್ಮನೆ ಇರ್ತೀನಪ್ಪ ನಂಗೆಲ್ಲ ಗೊತ್ತು ಇವ್ರಿಗೆ ಬುದ್ಧಿ ಕಲ್ಸಿ ಸುಮ್ಮನಿರ್ತೀನಿ ಓಂ ಭಗವಾನ್ ಬುದ್ಧದೇವ್ ಏ ಹೀಗೆ ಬಾ ಓ ಶಾಂತಮೂರ್ತಿ ಭಗವಾನ್ ಬುದ್ಧದೇವ್ ಶಾಂತಿ 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 ಏ ಮಾಡಲ್ಲ ಈ ಆಟ ಎಲ್ಲ ನಡೆಯಲ್ಲ ಬುದ್ಧ ದೇವನ ಮಂತ್ರ ಶಾಂತಿ ಮಂತ್ರ ನಿನ್ನ ಮಂತ್ರ ನಿನ್ನ ಮತ್ತು ನಮ್ಮ ಅಪ್ಪನ ಆಗದು ಬಲ್ಲಿಂದ ನೀನೇ ಧನ್ಯ ಈ ದೇವಿಳ ಅಮೃತ ಅಸ್ತ್ರದಂತೆ ನಿನ್ನ ಮೇಲಾಯಿತು ಈ ಹಾಳು ಈ ಹಾಳು ನಿರ್ಪಾಗಿ ಅಡಿಕೆ ನೊತ್ತಿಗೆ ಫೈರ್ ಎಂದು ಆ ದೇವಿಳ ಅಮೃತ ಅಸ್ತ ನಿನ್ನನ್ನು ಚುಂಬಿಸಿತು ಇದಕ್ಕೆ ಅಲ್ಲವೇ ಸರ್ವ ಸಮತ್ವ ಭಾವನೆ ಎನ್ನುವುದು
ಇದಕ್ಕೆ ಅಲ್ಲ ಇದಕ್ಕಲ್ಲ ಅಲ್ವೋ ಈ ಭಾಷೆನೆಲ್ಲ ಎಲ್ಲಿ ಕಲ್ತ್ಕೊಂಡ್ಯ? ಕನ್ನಡ ತಾಯಿಯ ಒರಲಲ್ಲಿ ಕಲಿತದ್ದು ದೇವಿ. ವ್ಯಾಕರಣ ಬದ್ಧ. ನಾನು ಅಂತಃಕರಣ ಬದ್ಧ. ವ್ಯಾಕರಣ ಕಾಣಿಸ್ತೀನಿ ತಾಳು ನಿಂಗೆ. ನಿಲ್ಲು ಸುಂದರ ಕನ್ಯೆ, ಎಂತಹ ಸೌಂದರ್ಯವಿದು! ಆ ಸೌಂದರ್ಯ ಆದಿ ದೇವತೆಯನ್ನೇ ನಾಚಿಸುವಂತಹ ಸೌಂದರ್ಯ. ದೇವಿ, ಆದಿಶೇಷನೇನಾದ್ರೂ ನಿನ್ ಮುಂದ್ ಬಂದ್ ನಿಂತ್ರೆ ಅವನು ಕೂಡ ನಿನ್ನ ಸೌಂದರ್ಯವನ್ನು ವರ್ಣಿಸುವಲ್ಲಿ ಸೋಲನ್ನಪ್ಪಿಕೊಳ್ಳಬೇಕಾಗತ್ತೆ. ಆದಿಶೇಷ? ಹೌದು, ಅವನಿಗೆ ಸಾವಿರ ನಾಲ್ಗಿದ್ದ ತಾನೇ ಏನು ಪ್ರಯೋಜನ? ಸ್ವಲ್ಪ ನಗ್ತಾ ಇದ್ದಕ್ಕೆ ಇಷ್ಟಕ್ ಬಂದ್ಯ? ಶಕ್ತಿ, ಶಕ್ತಿ ಸರ್ವ ಜಗತ್ತನ್ನೇ ಆವರಿಸಿರುವ ದಿವ್ಯ ಶಕ್ತಿ. ಬಾ, ಈ ದಾಸನಾದ ನನ್ನ ಹೃದಯದಲ್ಲಿ ನೆಲೆಸು. ಬಿಡ್ತೀಯೋ ಗಾಡಿ? ಗೋಡೆ ಶಕ್ತಿ, ಶಕ್ತಿ ದೇವತೆಯ ದಿವ್ಯತರ ಆಯುಧವು ನನ್ನಲ್ಲಿನ ರಕ್ತ ಸಂಚಾರವನ್ನು ಪವಿತ್ರಗೊಳಿಸಿ ವೇಗಗೊಳಿಸಿತು. ಬಾ ನನ್ನ ದೇವತೆ, ನನ್ನ ಕನಸಿನ ಆಸೆಯೆಂದು ನಿಜವಾಗಿ ಫಲಿಸಲಿ, ನನ್ನ ಪುಣ್ಯದ ಸುದೆಯು ಎಂದು ಈ ಕೈ ಸೇರಲಿ. ಬಾ, ಹಾಗೆ ನೀನಿರುವ ಅಂದದಲ್ಲಿ ಆ ಚಂದದ ನಿಲುವಿಕೆಯ ಭಂಗಿಯನ್ನು ಬದಲಾಯಿಸದೆ ಸಡಗರದಿ ನಸುನಗುತ್ತ ಬಾ ನನ್ನ ದೇವಿ. ಬರುತ್ತಿಹೇನು ಬರುತ್ತಿಹೇನು ನಿನ್ನ ಭಕ್ತಿಗೆ ಮೆಚ್ಚಿ ಕುಳಿಯುತ್ತಲಿ ಬರುತ್ತಿಹೇನು ಕೋರಿಕೆ ಅದೇನಿದೆ ಕೇಳಿಕೋ ಪ್ರಿಯ ಭಕ್ತ. ಈ ಹಣವು ಜಾತದ ರಕ್ತದ ಹಾಕಿ ಬಲಿಬಿದ್ದೆ ಎಲ್ಲೋ ಅನ್ನಂತಾರೆ. ಏಯ್ ಕೊಲೆಪಾತಕಿ! ಯಾರು ಯಾರು ಕೊಲೆಪಾತಕಿ? ನೀನು? ನಾನೇ, ನಾನೇ ಇವಳೇ. ಹೌದು ಶರ್ಮಿಷ್ಠ, ಅವನ್ನ ನೋಡಿದ ಜಗಳವಾಡುತ್ತಿದ್ದ, ಇವಳು ಬಂದಳು, ಮಾತಿಗೆ ಮಾತು ಬೆಳೆಯಿತು, ಗಂಡನನ್ನು ಜರಿದ, ಅವನ ಬಡಕನವನ್ನು ಜರಿದಳು, ಅವನು ಹೊಡೆಯ ಹೋದ, ಟೇಬಲ್ ಮೇಲೆ ರಿವಾಲ್ವರ್ ಇತ್ತು, ತೆಗೆದುಕೊಂಡು ಶೂಟ್ ಮಾಡಿದಳು. ನಾನು ಅವಳನ್ನು ಹಿಡಿಯ ಹೋದೆ, ಮತ್ತೊಂದು ಗುಂಡು, ದೇವರ ದಯ ತಪ್ಪಿಸಿಕೊಂಡೆ, ಇನ್ನೊಮ್ಮೆ ಗುರಿ ಇಟ್ಟಳು. ಸದ್ಯ ನನ್ನ ಪುಣ್ಯ ನೀನು ಬಂದೆ, ಇಲ್ಲವಾದ್ರೆ ನನ್ನ ಗತಿ ಇಷ್ಟೊತ್ತಿಗೆ ಮುಗಿಯುತ್ತಿತ್ತು. ಸುಳ್ಳು, ಶುದ್ಧ ಸುಳ್ಳು! ಪಾಪಿ, ಕೊಲೆ ಮಾಡಿದ್ದು ನೀನು, ನನ್ನ ಮೇಲೆ ಅಪರಾಧವನ್ನು ಹೊರಸು ನೋಡಿವಿಯಾ? ನೀಚ, ಸಮಾಜದಲ್ಲಿನ ನಿನ್ನ ಉನ್ನತ ಮಟ್ಟ, ನಿನ್ನ ಹಣ ನಿನ್ನನ್ನು ಅಪರಾಧದಿಂದ ರಕ್ಷಿಸುತ್ತೆ ಅಂತ ನೀನು ತಿಳಿದಿರಬಹುದು. ಓಹೋ, ನೀನು ತಪ್ಪಿಸಿಕೊಳ್ಳಲಾರೆ, ನಿನ್ನದಾದ ಶಿಕ್ಷೆಯಿಂದ ನೀನು ಖಂಡಿತ ತಪ್ಪಿಸುತ್ತಾರೆ. ಏ, ನಿನಗೆ ಮುಕ್ತಿ ಇಲ್ಲ, ಅಪರಾಧ ಎಂದಿಗೂ ಅಪರಾಧವೇ. ಪಾಪಿ, ಪ್ರಪಂಚದ ಕಣ್ಣಿಗೆ ಮಣ್ಣರಿಸೋದಿರ್ಲಿ, ಕೈ ಹಿಡಿದ ಹೆಂಡತಿ ಹತ್ತಿರವೇ ಸುಳ್ಳು ತಟವಟ. ನೀನು ನೀನು ನಮ್ಮಪ್ಪನನ್ನು ಕೊಂದೆ, ಅಪ್ಪ ನಮ್ಮನ್ನು ಅನಾಥರನ್ನಾಗಿ ಮಾಡಿದೆ. ಅಮ್ಮ, ನೀವೇಕೆ ಇಲ್ಲಿಗೆ ಬಂದ್ರಿ? ಇಂಥ ಪಾಪಿಯನ್ನೇಕೆ ಉಳಿಸಿದ್ರಿ? ನಿಮ್ಮ ಜೀವಿತವನ್ನೇ ತೊಡೆದಾಕ್ತಾ ಇದ್ದಾನೆ ಇವನು, ಇವನ ಮೇಲೇಕೆ ನಿಮ್ಮ ಕನಿಕರ? ಸಾಕು, ಬಾಯಿ ಮುಚ್ಚು. ನೀವು ಕೊಲೆ ಮಾಡಿದ್ದುಂಟೆ ಉಂಟೋ ಇಲ್ವೋ? ಉಂಟು, ಈ ಕೊಲೆಗೆ ನಾನೇ ಸಾಕ್ಷಿ. ಸೋಮ್, ಕೊಲೆ ಮಾಡಿದ್ಯಾರು? ನಾನು ಉತ್ತರ ಕೊಡಲ್ಲ. ಸೋಮ್ ಹೇಳು, ಯಾರು ಕೊಲೆ ಮಾಡಿದ್ದು? ಕೊಲೆಪಾತಕಿ. ಯಾರು ಕೊಲೆಪಾತಕಿ? ಹೇಳು, ಹೇಳಲ್ವೇ? ನಾನು ಹೇಳಲ್ಲ, ನಂಗೆ ಭಯವಾಗುತ್ತೆ. ಆದರೆ ಸ್ವಲ್ಪ ತಾಳು ರತ್ನ, ಆದರೆ ನನ್ನ ಮನಸ್ಸು ಹೇಳುತ್ತೆ ಹೇಳ್ಬಿಡು ಅಂತ. ಅಯ್ಯಯ್ಯೋ, ಪಾಪ, ಈ ದಂಪತಿಗಳು ಎಷ್ಟೊಂದು ನೆನವಾಗಿದ್ರು, ಎಷ್ಟು ಕೇಳ್ಕೊಂಡ್ರು ದಯೆ ದಯೆ ಅಂತ, ಅವ್ರ ಜೊತೆಲಿ ಹುಡುಗಿ ಸಹ. ಅಯ್ಯಯ್ಯೋ, ಪಾಪ, ಇಂಥ ಗಂಡು ಹೆಂಡ್ರನ್ನೇ ನಾನು ನೋಡ್ಲಿಲ್ಲ. ಏನು ಪ್ರಯೋಜನ ಅಪ್ಪ? ಪಾಪಿ, ಬಾ, ನನ್ನನ್ನು ಕೊಂದು ಬಿಡು, ಜೊತೆಯಲ್ಲಿ ಈ ಕಂದನನ್ನು ಸಹ. ಸತ್ಯ ಪ್ರಪಂಚಕ್ಕೆ ಗೋಚರಿಸದೇ ಇರಲಿ, ಈ ಸಾಧ್ವಿಗಾಗಿ ನಿನ್ನನ್ನು ಉಳಿಸುವನು. ಬಾ, ಬೇಗನೆ ಕೊಂದು ಬಿಡು, ನಮ್ಮ ಗುಟ್ಟನ್ನು ಹುಗಿದು ಬಿಡು. ಅಮ್ಮ, ನಿಮ್ಮನ್ನು ಕೊಂದು ಹೋದ್ರು ನಾನೊಬ್ಬ ಇರ್ತೀನಲ್ಲ, ವ್ಯಕ್ತಿಗಳನ್ನು ಮುಗಿಸ್ಬಿಡ್ಬಹುದು, ಆದ್ರೆ ಸತ್ಯನ? ಅಮ್ಮ, ರತ್ನ ನೋಡಿ, ಇವತ್ತು ಹೇಳ್ತೀನಿ, ನಾನಿವರ ತಂದೆ ಮಗನೇ, ಆದ್ರೆ ತಾಯಿ ಬೇರೆ. ನನ್ನ ಹುಟ್ಟಿನ ವಿಷಯ ಈಗೇಕೆ, ಅದೊಂದು ದೊಡ್ಡ ಗುಟ್ಟು. ಒಟ್ಟಿನಲ್ಲಿ ಇವನು ನಮ್ಮಣ್ಣ, ದೊಡ್ಡ ಶ್ರೀಮಂತ, ಧೀಮಂತ, ವಿದ್ಯಾವಂತ, ಬುದ್ಧಿವಂತ, ಆದ್ರೆ ಎಂಥ ವಂತನು ಅಂತೂ ಈ ಬಡವನ್ನ ಕೊಲೆ ಮಾಡ್ದ. ಸೋಮ್, ಇದು ನಿಜವೇ? ಸತ್ಯವಾಗ್ಲೂ ಹೇಳಿ, ಇವರೇ ಕೊಲೆ ಮಾಡಿದ್ದು? ಇಂಥ ಸಮಯದಲ್ಲಿ ನನ್ನ ಬಾಯಿಂದ ಸುಳ್ಳು ಸತ್ಯ ಆಗೋ ಬರೋಣ ರತ್ನ. ನೋಡಿ, ಕಣ್ಣು ಹೇಳ್ಬಿಡ್ತಾನೆ, ಐ ಡೋಂಟ್ ಕೇರ್, ನನ್ ಬೇಕಾದ ಶೂಟ್ ಮಾಡ್ಲಿ, ನಾನು ಸತ್ಯಕ್ಕೆ ಸಾಯನು. ಇವರೇ ಇವರೇ ಕೊಲೆ ಮಾಡಿದ್ದು. ಏ ಸೋಮ್, ನೀನೇ ನಿಲ್ಲಿ. ಸ್ವಾಮಿ. ಸ್ವಾಮಿ, ಏನ್ ಆಶ್ಚರ್ಯ? ಪರಮೇಶ್ವರನ ಸಾಕ್ಷಿಯಾಗಿ ನೀವು ನೀವು ಕೊಲೆ ಮಾಡಿದ್ದುಂಟೆ? ನಾನು ಇದಕ್ಕೆಲ್ಲ ಕಣ್ಣು ಮೂಗು ಕಿವಿ ಬಾಯಿ ಬಂದು ಇಲ್ಲದ ಪರಮೇಶ್ವರನ ಕರೆಯಲ್ಲ. ನೀವು ಕೊಲೆ ಮಾಡಿದ್ದುಂಟೆ? ಆದ್ರೆ ಯಾಕೆ? ದಿನವಹಿ ನಿನ್ನ ಕತ್ತಲಲ್ಲಿ ಸಾಯ್ತಾ ಇರೋದಕ್ಕಿಂತ ಒಂದೇ ಸಾರಿ ಸಾಯೋಣ ಅಂತ.
ಅಮ್ಮ ಅಯ್ಯೋ ಸ್ವಾಮಿ ಏನು ಮಾಡಿದ್ರಿ ಈಗ ಈಗ ನನ್ನ ನೋಡಿದ್ರೆ ಹೇಗೆ ಬಂದಿತ್ತು ಗೊತ್ತೆ ಸುಮ್ಮನೆರು ರತ್ನ ಸೊಳೆ ಕಣ್ಣಿಗೆ ಬಾಯಿ ಮುಚ್ಚಿ ಅಮ್ಮ ಅವನನ್ನು ಕೆಣಕಬೇಡಿ ಕೊಲಪಾತಕಿ ಕೊಲಪಾತಕಿ ಅವನಿಗೆ ವಿವೇಚನೆ ಇಲ್ಲ ದಯೆ ಇಲ್ಲ ಆದ್ರೆ ನೀವು ಭಯ ಇಲ್ಲ ಅಚ್ಚಕ್ಕಂತ ನೆಡಾಕ್ ಬರ್ತಾರೆ ಅವನ್ನ ಅದರಿಂದ ತಪ್ಪಿಸ್ಕೊಳ್ಳಾರ ಫಾಸಿ ಹೌದು ಅದೇ ಅವನಿಗೆ ತಕ್ಕ ಶಿಕ್ಷೆ ಅವನನ್ನು ಯಾರು ಕಾಪಾಡ್ರು ಹೌದು ಫಾಸಿ ಫಾಸಿ
ಹೌದು ಶರ್ಮಿಷ್ಠ ನಾನೇ. ಆಗ್ಲಿಮ್ಮ, ನೀನು ಯೋಚಿಸ್ಬೇಡ. ಪಾಪ ನಿಮ್ಮವರು. ಇಲ್ಲಮ್ಮ, ಅವ್ರು ಸಾಯ್ಲಿಲ್ಲ. ಸಾಯ್ಲಿಲ್ವೇ? ಇಲ್ಲಮ್ಮ, ದೇವರ ದಯದಿಂದ ಅವರು. ಅಲ್ಲಿ ನೋಡು, ಅವರು ಹಾಕಿದ ಗೆರೆ ದಾಟಬೇಡ ಅಂದ್ರೆ ಪ್ರೀತಿ, ಸೌಹಾರ್ದ, ಚಿರಶಾಂತಿ, ಜಾಗೃತಿ, ಸಹನೆ ಅಂದ್ರೆ. ಹೌದು ಹೌದು, ಜಗತ್ತೇ ಅರಿತುಕೊಳ್ಳಬೇಕಾದ ಮಹಾಮಂತ್ರವಮ್ಮ. ಬಹಳ ಸಂತೋಷ. ಯಾಕಮ್ಮ ಹಾಗ ನೋಡ್ತಿ? ನಾನು ಸತ್ತಿಲ್ಲ, ಹಿಂದೆ ಸಾಯಲೂ ಇಲ್ಲ. ಒಬ್ಬರನ್ನೊಬ್ಬರು ಸರಿಯಾಗಿ ಅರಿತುಕೊಳ್ಳದಿದ್ದ ನಿಮ್ಮನ್ನು ಒಂದುಗೂಡಿಸಲು ಒಂದು ನಾಟಕ ಹೂಡಿದೆ ಅಷ್ಟೇ. ನಮ್ಮನ್ನು ಒಂದುಗೂಡಿಸಲು ಒಂದು ನಾಟಕವೇ? ಹಾಗಾದ್ರೆ ನೀವು ಶರ್ಮಿಷ್ಠ, ಇವರೇ ಆ ನಾಟಕ ನರಸಣ್ಣ ಮತ್ತು ಕಮಲಾದೇವಿ. ಆ ಪ್ರತಿಭಾವಂತ ನಟ ನರಸಣ್ಣ ಮತ್ತು ಕಮಲಾದೇವಿ, ನಾನಿವರ ಹೆಸರನ್ನು ಕೇಳಿದ್ದೆ. ದೇವ್ರ ದಯದಿಂದ ನೋಡಿರಲಿಲ್ಲ. ನೋಡಿದ್ದು ಬಹಳ ಕಷ್ಟವಾಗುತ್ತಿತ್ತು. ಬಾಮ್ಮ ಕುಳಿತುಕೋ. ದಯವಿಟ್ಟು ಯಾರು ಮಾತಾಡಬೇಡಿ. ಬಾಮ್ಮ ಮಲಗು. ಇಲ್ಲ ಡಾಕ್ಟರ್, ನಾನೀಗ ಸ್ವಸ್ಥವಾಗಿದ್ದೇನೆ. ಶರ್ಮಿಷ್ಠ, ಇವನ ಈ ಸಾಹಸವೆಲ್ಲ ನಿನ್ನ ಮೇಲಿನ ಪ್ರೀತಿಗಾಗಿ. ಪ್ರೀತಿಗಾಗಿ? ಪ್ರೀತಿಗಾಗಿ? ಶರ್ಮಿಷ್ಠ, ಶರ್ಮಿಷ್ಠ ಸುಮ್ಮನೆಗೆ ನಿಂತಿ ಇನ್ನೇನು ಮಾಡ್ಲಿ? ಎಲ್ಲಿಗೆ? ಎಲ್ಲಿಗಂದ್ರಲ್ಲಿಗೆ. ಇಲ್ಲೇ ಇರೋಣ. ಸುಮ್ಮನೆ ಸದ್ಯ ನರಸಣ್ಣ ಅಮ್ಮ ಕಾಪಾಡ್ರಿ ಅವಳನ್ನ. ಎಲ್ಲ ದೇವರ ದಯಾ ಸ್ವಾಮಿ. ಅಷ್ಟೇ, ನಾವಿನ್ನು ಬರ್ತೀವಿ, ಬೇಕಾದ್ರೆ ಹೇಳಿ ಕಳಿಸಿ. ಅಂದ್ರೆ ಅಂಥ ಪ್ರಮೇಯ ಏನು ಬರಲ್ಲ. ಸರಿ ಸರಿ ಬಾಕಮ್ಮ. ಥ್ಯಾಂಕ್ ಯು. ಕೊಡಿ. ಓ ಥ್ಯಾಂಕ್ ಯು. ಕೊಡಿ ನೋಡಿ, ಎಂತಹ ಬದಲಾವಣೆ ಅಂತೀರಿ. ಸಂತೋಷ ಸುದ್ದಿ ಕೇಳ್ದು. ಯಸ್, ಅದಕ್ಕೆ ಕಂಗ್ರಾಚುಲೇಟ್ ಮಾಡಕ್ ಬಂದ್ವು. ಬೈದಿ ಬೈ, ಅವ್ರು ಇಲ್ಲಿ ಇಲ್ಲಿ. ಓ ಹಲೋ ಡಾಕ್ಟರ್ ಕ್ಯಾರೆಟ್ ಯೋಗ್ಯ ಪಿ ಎಚ್ ಡಿ. ಹಲೋ ಮಿಸ್ಟರ್ ಸರ್ವೋತ್ತಮ್, ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಓ ಮಿಸ್, ಓ ಐ ಆಮ್ ಸಾರಿ ಮಿಸಸ್ ಸರ್ವೋತ್ತಮ್. ಓ ಐ ಮೀನ್ ಕಮ್ ಆನ್ ಕಮ್ ಅಲೋನ್. ದಿಸ್ ಇಸ್ ಮೈ ವೈಫ್ ಆ್ಯಂಡ್ ಕ್ಯಾನ್ ಇಟ್ ಬಿ ಎಮ್ ಎಮ್ ಲಂಡನ್. ಲಂಡನ್? ಯಸ್ ಲಂಡನ್. ಅನಿ ಮಿಸಸ್ ಸರ್ವೋತ್ತಮ್. ಹೌ ಡು ಯು ಡು? ಶರ್ಮಿಷ್ಠ ತುಂಬಾ ಸಂತೋಷ. ಸೌಖ್ಯವೇ? ಥ್ಯಾಂಕ್ ಯು. ಕ್ಷಮಿಸಿ, ಅವ್ರು ಇಂಗ್ಲಿಷಲ್ಲಿ ಮಾತಾಡೋದು ಹೆಚ್ಚು. ಚಿಂತೆ ಇಲ್ಲ ಡಾಕ್ಟರ್ ಕ್ಯಾರೆಟ್ ಎಂ ಎ ಪಿ ಎಚ್ ಡಿ. ಇಂಗ್ಲಿಷ್ ಭಾಷೆ ನಮ್ಗೇನು ಅನ್ಯಾಯ ಮಾಡಿಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಒಳ್ಳೆಯ ಭಾಷೆ ನಮ್ಗೆ ಎಷ್ಟು ಉಪಕಾರ ಮಾಡ್ತು ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ನಮ್ಮ ಭಾಷೆ ಬಿಡಕೂಡ್ದು, ವಿಶ್ವಾದ್ಯಂತ ಹೆಚ್ಚಿನ ಪ್ರಚಾರದಲ್ಲಿರೋ ಆ ಭಾಷೆನ ಮರೆಯಕೂಡ್ದು. ವೆಲ್ ಸೆಡ್, ವೆಲ್ ಸೆಡ್. ಹೌದು ಹೌದು, ಸರಿಯಾಗಿ ಹೇಳಿದ್ರೆ. ಸರ್ಸಾ
ಮಿಸ್ ಅಂಕನೆ ಪ್ಲೀಸ್ ಕಮ್ ಹಿಯರ್ ಡಾಕ್ಟರ್ ಕಾಮಟೆ ಶರ್ಮಿಷ್ಠಾ ಈಗ ಬಾಮ ಶರ್ಮಿಷ್ಠಾ ನಿಮ್ ಡ್ಯಾಡಿ ಹೋಗಿದ್ ಕೇಳಿಸ್ಲಿಲ್ವೇ ಕೇಳಿಸ್ತು ಹೋಗಲ್ವೇ ನಾನು ಸ್ವತಂತ್ರಳಲ್ಲ ಎಂಥ ಸೋಜಿಗ ಆಫ್ರಿಕನ್ ಜಂಗಲ್ಸ್ ಇರೋ ಹುಲಿ ಕರಡಿ ಸಿಂಹಗಳನ್ನಾದ್ರೂ ಪಳಗಿಸಬಹುದು ಆದ್ರೆ ಶರ್ಮಿಷ್ಠ ಬಾಮ್ಮ ಹೋಗ ಶರ್ಮಿಷ್ಠ ಹೋಗಿ ನಮಸ್ಕರಿಸು ದೇವ್ ನಿನ್ ಒಳ್ಳೇದ್ ಮಾಡ್ಲಿ ಒಳ್ಳೆ ಗಂಡ ಮಗನ್ ಪಡೆ ನಿನ್ ಗಂಡನಂತ ಮಹಾರಾಯ ಮಗ ಮಾತ್ರ ಬೇಡ ಅಕ್ಕ ಪ್ರೇಮ ಅನ್ನೋ ಶಬ್ದನ ತುಟಿಗೆ ಎಣಿಸ್ಕೊಂಡು ಯಾವಾಗ ಬಿದ್ದು ಹೋಗ್ತೀಯೋ ಏನು ಅನ್ನೋದನ್ನ ತಿಳ್ಕೊಳ್ದೆ ಇರೋ ನಮ್ಮವ್ರು ಇದ್ದಾರಲ್ಲ ಅಂತ ಮಗನು ಬೇಡ ಇಪ್ಪತ್ತೆರಡು ಅಂತ ಹೊಡ್ಕೊಳ್ಳೋ ದಾಮು ಅಂತ ಮಗನು ಬೇಡ ಮಗಳೋ ಮಗನೋ ಯಾರಾದ್ರೂ ಸರಿ ಎಂಥವ್ರಾದ್ರೂ ಸರಿ ಆದ್ರೆ ನಿನ್ನಂತ ಮಗಳು ಮಾತ್ರ ಎಂದೆಂದಿಗೂ ಬೇಡ ಓಹೋ ಹೋ ಹೋ ಆ ಕಾಡು ಕೋಣಗಳನ್ನಾದ್ರೂ ಪಳಗಿಸಬಹುದು ಆದ್ರೆ ಓಹೋ ನಾನ್ ಬೆಚ್ಚ ಬೀಳಲಿಲ್ಲ ಸುಮ್ಮನೆ ಈ ಗಂದೆ ಪರವಾಗಿಲ್ಲ ನೀವು ಹೇಳಿ ಶರ್ಮಿಷ್ಠಾ